ಕೇಳಿಕೊಳ್ಳ್ರಿ, ಯಾವುದು ಬೇಡಪ್ಪ, ನಿನ್ನ ಒದೇ ಒಂದು ಸ್ಪರ್ಶ ನನಗೆ ಸಾಕು. ಸಿಂಧು ರಾಸ್ತಾ ಬೀ
ನಿನ್ನ ಹಾಗೆ ಯಾರು ಯೇಸು. ಓ ನಿನ್ನಂತೆ ಪ್ರೀತಿಸುವವರು, ನಿನ್ನಂತೆ ಕರುಣಿಸುವವರು, ನಿನ್ನಂತೆ ಪರಾಮರಿಸುವವರು, ನಿನ್ನಂತೆ ರಕ್ಷಕರು ಮತ್ತೊಬ್ಬರಿಲ್ಲ ನನ್ನ ಯೇಸು. ನಿನ್ನ ಆರಾಧಿಸು. ಓ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮಾಸ್ಟರ್. ವಿ ವರ್ಷಿಪ್ ಯುವರ್ ನೇಮ್. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ. ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನಾದ ಪರಲೋಕದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಶುದ್ಧಾತ್ಮನ ಬಲದೊಂದಿಗೆ ನಿನ್ನ ಸನ್ನಿಧಾನದಲ್ಲಿ ಸಭೆಯಾಗಿ ಈ ಮಧ್ಯಾಹ್ನ ಚಾವದಲ್ಲಿ ಕೂಡಿ ಬಂದಿದ್ದೇವೆ ಸ್ವಾಮಿ. ನಾವು ಜೀವಿಸಿರುವುದು ನಿನ್ನ ಕೃಪೆಯೇ. ಈ ದೇಹದಲ್ಲಿ ಉಸಿರು ಅದು ನೀನು ಕೊಟ್ಟ ದಾನ ದೇವರೇ. ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನಿಟ್ಟು ನಮ್ಮನ್ನು ಕಾಪಾಡಿದೆ. ಉಸಿರು ಕೊಟ್ಟ ಆತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ದಿನದ ಆರಾಧನೆಯನ್ನು ನನ್ನ ಮುಂದಿಟ್ಟಿದ್ದೇನೆ ದೇವರೇ. ವಾಗ್ದಾನ ಮಾಡಿದ ದೇವರು ಈಗಾಗಲೇ ನಮ್ಮ ಮಧ್ಯದಲ್ಲಿದ್ದು ಕಾಗೆ ನಿನಗೆ ಸ್ತೋತ್ರ ಕರ್ತನೆ. ಬರುವಂಥ ಎಲ್ಲ ಆತ್ಮಗಳು ತಕ್ಕ ಸಮಯದಲ್ಲಿ ಬರಲಿಕ್ಕಾಗುವಂತೆ ಮಾತ್ರ ಸ್ವಾಮಿ ಇಲ್ಲಿ ನಿಂತು ಆರಾಧಿಸುವಂಥ ಪ್ರತಿಯೊಬ್ಬರನ್ನು ನಿನ್ನ ಕರೆಯೊಡೆಗೆ ಒಪ್ಪಿಸಿದ್ದೇನೆ. ಆರನ್ ತಂಡವನ್ನು ಮುಟ್ಟು, ಬಾರಿಸುವ ಕೈಗಳನ್ನು ಮುಟ್ಟು, ಲೀಡ್ ಮಾಡುವಂಥವರನ್ನು ಮುಟ್ಟು ಕರ್ತನೆ. ರಕ್ತ ಮಾಂಸ ಸಂಗತಿಗಳನ್ನೆಲ್ಲ ದೇವರ ಆತ್ಮನ ನಿನ್ನ ಆತ್ಮನ ಬಲದಿಂದ ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆ ಮಾಡು ಕರ್ತನೆ. ನೀನು ಯಾವ ರೀತಿ ಕರ್ತನೆ ಆರಾಧನೆಯನ್ನು ಬಯಸ್ತೀಯೋ ಆ ರೀತಿ ನಾವು ಮಾಡಲಿಕ್ಕಾಗುವಂತೆ ಪ್ರತಿಯೊಬ್ಬರ ದೇಹ ಕರ್ತನೆ ಮನೋನೇತ್ರಗಳನ್ನು ಪ್ರತಿಯೊಬ್ಬರ ಸ್ವಾಮಿ ನಿನಗೆ ಸಮರ್ಪಿಸಲ್ಪಟ್ಟ ಆರಾಧನೆಯನ್ನು ಮಾಡಲಿಕ್ಕಾಗುವಂತೆ ಮಾಡು. ನಮ್ಮನ್ನೇ ಸಜೀವ ಯಜ್ಞನಾಗಿ ತಮ್ಮನ್ನೇ ಪ್ರತಿಯೊಬ್ಬರನ್ನು ನಿನಗೆ ಸಮರ್ಪಿಸಲಿಕ್ಕಾಗುವಂತೆ ಮಾಡು ದೇವರೇ. ವಾಕ್ಯ ಕೊಡು, ನಿನ್ನ ದಾಸನಿಗಾಗಿ ಬೇಡಿದ್ದೇನೆ, ಮಾತನಾಡು. ಅದೇ ರೀತಿಯಲ್ಲಿ ಸ್ವಾಮಿ ಅನೇಕ ಯಾರ್ಯಾರು ಸ್ವಾಮಿ ನೋವಿನಿಂದಲೋ ಬೇನೆಯಿಂದಲೋ ಕರ್ತನೆ ಅನೇಕ ಸಂಗತಿಗಳಿಂದ ನಿನ್ನ ಸಂತಾನದ ಬಂದಿರುವುದಾದರೆ ಬಿಡುಗಡೆ ಕೊಡು ನಾಯಕನೇ. ಈ ದಿನ ನೀನು ಬಿಡುಗಡೆ ಕೊಡು. ನೋವಿನಿಂದ ಬಂದವರು ಸ್ವಾಮಿ ಸಮಾಧಾನ ಹೊಂದಿದವರಾಗಿ ಹೋಗ್ಲಿಕ್ಕಾಗುವಂತೆ ಮಾಡು. ದೇವರಾತ್ಮನ ನೀನು ಎಲ್ಲಿದ್ದೀಯೋ ಅಲ್ಲಿ ಬಿಡುಗಡೆ ಅದೇ. ಪ್ರತಿಯೊಬ್ಬರನ್ನು ಮುಟ್ಟು, ಪ್ರತಿಯೊಬ್ಬರನ್ನ ಬಲಪಡಿಸು. ಬಂದವರು ಬಂದಂತೆ ಹೋಗದೆ ನೀನು ಮುಟ್ಟಿದ ಅನುಭವ, ನೀನು ಸಮಾಧಾನ ಪಡಿಸಿದಂಥ ಅನುಭವ, ನನ್ನ ದೇವರ ಬಿಡುಗಡೆ ಹೊಂದಿದವರಾಗಿ ಈ ಆಲಯದ ಬಾಗಿಲಿಂದ ಹೊರಗೆ ಹೋಗ್ಲಿಕ್ಕಾಗುವಂತೆ ಮಾಡು. ಮಹಿಮೆ ಮಾನ ಸ್ತೋತ್ರ ಘನ ನಿನಗೊಬ್ಬನೇ ಸಲ್ಲಬೇಕು ನನ್ನ ಯೇಸುವೆ. ಅದನ್ನು ನಿನಗೆ ಸಲ್ಲಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸ್ತುತಿಸುವಾಗ ನಮ್ಮ ಮುಂದೆ ಬರುವಂಥದ್ದು ಎರಿಕ ಗೋಡೆ ಅಲ್ಲ. ಯಾಕಂದ್ರೆ ಎರಿಕ ಗೋಡೆ ಏನಾಯ್ತು ಆರ್ಭಟಿಸುವಾಗ ನಮ್ಗೆ ಅದೇ ನೆನಪು ಬರ್ತದೆ. ಒಂದು ವೇಳೆ ನಾವು ಆ ಜೋರಾಗಿ ಹಲ್ಲೆಲೂಯಾ ಆರ್ಭಟಿಸಿದರಿ ಅಲ್ಲ. ಮೊನ್ನೆ ಪಾಸ್ಟ್ ಪ್ರೀಚ್ ಮಾಡುವಾಗ ಹೇಳ್ತಿದ್ರು ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ, ಸ್ಮಶಾನದಲ್ಲಿ ಎಲ್ಲ ಉಂಟಂತೆ, ಎಂತ ಪ್ರಶ್ನೆ? ಮೌನ ಉಂಟಂತೆ ಅಲ್ಲ. ಸ್ಮಶಾನದಲ್ಲಿ ಸ್ವರ ಕೇಳುವುದಿಲ್ಲ, ಯಾಕಂದ್ರೆ ಅಲ್ಲಿ ಉಸಿರಾಟ ಇಲ್ಲ. ಹಲ್ಲೆಲೂಯಾ. ಅಲ್ಲಿ ಸತ್ತಂತ ಸಂಗತಿಗಳಿವೆ. ಆದರೆ ಕೀರ್ತನೆ 153 ಕೊನೆಯ ವಚನದಲ್ಲಿ ಬರುವಾಗ ಶ್ವಾಸವಿರುವುದೆಲ್ಲವೂ ಯಹೋವನನ್ನು ಸ್ತುತಿಸಿ ಎಂದು ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಇಂದು ದೇವರು ನಮಗೆ ನಿನಗೆ ಶ್ವಾಸವನ್ನು ಕೊಟ್ಟಿದ್ದಾನೆ, ಉಸಿರನ್ನು ನನ್ನಲ್ಲಿ ನಿನ್ನಲ್ಲಿ ಇಟ್ಟಿದ್ದಾರೆ. ಈ ದಿನವನ್ನು ಎಷ್ಟೋ ಮಂದಿ ಜನರು ನೋಡಬೇಕೆಂದು ಕಾಣಬೇಕೆಂದು ಬಯಸಿದರು, ಕಾಣದವರಾಗಿದ್ದಾರೆ. ಆತನು ಉಸಿರು ಕೊಟ್ಟು ನಮ್ಮನ್ನು ಈವರೆಗೆ ನಡೆಸಿದ ನನ್ನ ಪ್ರಿಯರೇ, ಒಂದೇ ಒಂದು ವಿಷಯಕ್ಕಾಗಿ, ಆತನನ್ನು ಘನಪಡಿಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಆತನೊಬ್ಬನೇ ಘನಕ್ಕೆ ಮಾನಕ್ಕೆ ಯೋಗ್ಯನಾದ ದೇವರು, ನೀನೇ ಆರಾಧಿಸುವಂತ ಆತನು. ಆತನು ಬಿಡುಗಡೆಯ ನಾಯಕನು. ಹಲ್ಲೆಲೂಯಾ. ಅದೇ ಮೊದಲ ಸಾಂಗ್ ಈಗ ಹೇಳ್ತಾರೆ, ಬಿಡುಗಡೆ ನನಗೆ ಬಿಡುಗಡೆ ಯೇಸು ತಂದಿರುವನು. ಆತನು ಕೊಡುವಂತ ಬಿಡುಗಡೆ ಅದು ಪರಿಪೂರ್ಣವಾದ ಬಿಡುಗಡೆ. ಹಲ್ಲೆಲೂಯಾ. ಈ ದಿನ ನಾನು ನೀನು ಅದನ್ನು ಹೊಂದುವವರಾಗಿದ್ದೇವೆ.
ಹಲಲುಯ್ಯಾ. ಆತನಿಗೆ ಅಸಾಧ್ಯ ಸಂಗತಿಗಳು ಯಾವುದಿಲ್ಲ. ನನ್ನ ಪ್ರಿಯರೇ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಆರಾಧಿಸಲು ಸ್ತುತಿಸಲು ಒಂದೇ ಒಂದು ನಾಮ, ಅದು ನಾನು ನೀನು ಆರಾಧಿಸಿ ಸೇವಿಸುವಂತಹ ಯೇಸುವಿನ ನಾಮ. ನನಗೆ ನಿನಗೆ ಪಾಪದ ಶಾಪದ ಎಲ್ಲಾ ವಿಷಯಗಳಿಂದ ಬಿಡುಗಡೆ ಕೊಟ್ಟಂತ ನಾಮವನ್ನು ನಾವು ಮೇಲೆ ಕತ್ತಲಿಕ್ಕೆ ಹೋಗ್ತಿದ್ದೇವೆ. ಹಾಲೆಲೂಯಾ. ಆದ್ದರಿಂದ ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ನಾವು ಎದ್ದು ನಿಂತುಕೊಂಡು ನಮ್ಮ ಕರಗಳನ್ನು ತಟ್ಟುತ್ತಾ ಆ ಜೀವವುಳ್ಳ ನಾಮವನ್ನು, ನನಗೆ ನಿನಗೆ ಆ ಬಿಡುಗಡೆ ಕೊಟ್ಟ ನಾಮವನ್ನು ಮೇಲೆ ಕೆತ್ತಿ ಆತನನ್ನು ಮಹಿಮೆ ಪಡಿಸುವ ಜೋರಾದ ಕರಗಳನ್ನು ಆತನಿಗೆ ತಟ್ಟುವ ನನ್ನ ಪ್ರೇರೆ, ಜೋರಾದ ಕರಗಳನ್ನು. ಓ, ಆತ ನಮ್ಮ ಮಧ್ಯದಲ್ಲಿದ್ದಾನೆ. ಜೋರಾಗಿ ಜೀವದಿಂದ ಎದ್ದವರಲ್ಲ, ಹಾಲೆಲೂಯಾ, ಜೋರಾಗಿ ಜೀವದಿಂದ ಎದ್ದವರೇ ನಿನಗೆ ಆರಾಧನೆ, ಮರಣ ಬಂದು ಎದ್ದವರೇ ನಿನಗೆ ಆರಾಧನೆ, ಜೀವದಿಂದ ಎದ್ದವರೇ ನಿನಗೆ ಆರಾಧನೆ, ಮರಣ ಬಂದು ಎದ್ದವರೇ ನಿನಗೆ ಆರಾಧನೆ. ಸೈತಾನ ತಲೆಯ ಚಚ್ಚಿರುವೆ ಪಾತಾಳ ಕೋಟೆಯನ್ನು ಮುರಿದಾಕಿವೆ, ಸೈತಾನ ತಲೆಯ ಚಚ್ಚಿರುವೆ ಪಾತಾಳ ಕೋಟೆಯನ್ನು ಮುರಿದಾಕಿವೆ. ಬಿಡುಗಡೆ ನನ್ನ ಬಿಡುಗಡೆ ಯೇಸು ಯೇಸು ತಂದಿರುವರು, ಬಿಡುಗಡೆ ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು, ಬಿಡುಗಡೆ ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು, ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು. ಮುರಿದು ಹೋದ ಸಂಬಂಧವು ತಿರುಗಿ ಕಳಲು ಯೇಸು ಪಥ, ಮುರಿದು ಹೋದ ಸಂಬಂಧವು ತಿರುಗಿ ಕಳಲು ಯೇಸು ಪಥ, ಪಾಪ ಶಾಪ ನನಗೆ ಬಂದ, ಜೀವ ಬಲಿಯಾಗಿ ನನಗೆ ಬಂದ, ಬಿಡುಗಡೆ ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು, ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು, ಬಿಡುಗಡೆ ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು, ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು. ಯೇಸು ರಕ್ತ ನನ್ನ ಮೇಲೆ ಪರಿಶುದ್ಧ ಆತ್ಮನು ನನ್ನ ಒಳಗೆ, ಯೇಸು ರಕ್ತ ನನ್ನ ಮೇಲೆ ಪರಿಶುದ್ಧ ಆತ್ಮನು ನನ್ನ ಒಳಗೆ, ಮಾಟ ಮಂತ್ರವು ಮುಟ್ಟುವುದಿಲ್ಲ, ಯಾವ ಮಾಟ ಮಂತ್ರವು ಮುಟ್ಟುವುದಿಲ್ಲ, ಹೇ ಸೈತಾನ ಕಾರ್ಯವು ಲಯ ಲಯವೇ, ಎಲ್ಲ ಸೈತಾನ ಕಾರ್ಯವು ಲಯ ಲಯ, ಬಿಡುಗಡೆ ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು, ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವ, ಬಿಡುಗಡೆ ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು, ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು. ಜೀವದಿಂದ ಜೀವದಿಂದ ಎದ್ದವರೆ ನಿನಗೆ ಆರಾಧನೆ, ಮರಣವನ್ನು ಎದ್ದವರೆ ನಿನಗೆ ಆರಾಧನೆ, ಶಿವ ಜೀವದಿಂದ ಎದ್ದವರೆ ನಿನಗೆ ಆರಾಧನೆ, ಮರಣವನ್ನು ಎದ್ದವರೆ ನಿನಗೆ ಆರಾಧನೆ. ಸೈತಾನ ತಲೆಯ ಚಚ್ಚಿರುವೆ ಪಾತಾಳ ಕೋಟೆಯನ್ನು ಮುರಿದಾಕಿವೆ, ಸೈತಾನ ತಲೆಯ ಚಚ್ಚಿರುವೆ ಪಾತಾಳ ಕೋಟೆಯನ್ನು ಮುರಿದಾಕಿವೆ. ಬಿಡುಗಡೆ ಬಿಡುಗಡೆ ಯೇಸು ತಂದಿರುವರು, ನಿನಗೆ ಸ್ತೋತ್ರ. ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು, ಬಿಡುಗಡೆ ಬಿಡುಗಡೆ
ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು ಆಮೆನ್ ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು ಯೇಸು ನಿನ್ನ ಜೊತೆ ಇರಲು ನನಗೆ ಈಗ ಭಯವೇ ಇಲ್ಲ ನನ್ನ ಜೊತೆ ಇರಲು ನನಗೆಂದಿಗೂ ಸೋರೆ ಇಲ್ಲ ನನ್ನ ಜೊತೆ ಇರಲು ನನಗೆಂದಿಗೂ ಭಯವೇ ಇಲ್ಲ ನನ್ನ ಜೊತೆ ಇರಲು ನನಗೆಂದಿಗೂ ಸೋರೆ ಇಲ್ಲ ಪರ್ವನ ಎದುರು ಗೊಲ್ಯಾತನೆ ನಿಂತರು ನನ್ನ ಜೊತೆಯಲ್ಲಿ ಇರುವೆ ದೇವ ಪರ್ವನ ಎದುರು ಗೊಲ್ಯಾತನೆ ನಿಂತರು ನನ್ನ ಜೊತೆಯಲ್ಲಿ ಇರುವೆ ದೇವ ಯೇಸುವೆ ನೀ ನನ್ನ ಬಲವು ಯೇಸುವೆ ನೀ ನನ್ನ ಜಯವು ಯೇಸುವೆ ನೀ ನನ್ನ ಧೈರ್ಯವು ಯೇಸುವೆ ನೀ ನನ್ನೆಲ್ಲವು ಯೇಸು ಯೇಸುವೆ ನೀ ನನ್ನ ಬಲವು ಯೇಸುವೆ ನೀ ನನ್ನ ಜಯವು ಯೇಸುವೆ ನೀ ನನ್ನ ಧೈರ್ಯವು ಯೇಸುವೆ ನೀ ನನ್ನೆಲ್ಲವು ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿಲ್ಲ ಕಾಣದ್ದು ನೀನೆ ತಾನೆ ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಬೀಸಿದ್ದು ನೀನೆ ತಾನೆ ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿಲ್ಲ ಕಾಣದ್ದು ನೀನೆ ತಾನೆ ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೆ ನೀನು ನನ್ನಯ ದೇವರು ಯೇಸುವೆ ನೀನು ನನ್ನಯ ಕುರುಮ ಯೇಸುವೆ ಅರಿಕೆ ಮಾಡಿ ನೀನು ನನ್ನಯ ದೇವರು ಯೇಸುವೆ ನೀನು ನನ್ನಯ ಕುರುಮ ಯೇಸುವೆ ಯೇಸುವೆ ನೀ ನನ್ನ ಬಲವು ಯೇಸುವೆ ನೀ ನನ್ನ ಜಯವು ಅರಿಕೆ ಮಾಡಿ ಯೇಸುವೆ ನೀ ನನ್ನ ಧೈರ್ಯವು ಯೇಸುವೆ ನೀ ನನ್ನೆಲ್ಲವು ಯೇಸುವೆ ಯೇಸುವೆ ನೀ ನನ್ನ ಬಲವು ಯೇಸುವೆ ನೀ ನನ್ನ ಜಯವು ಯೇಸುವೆ ನೀ ನನ್ನ ಧೈರ್ಯವು ಯೇಸುವೆ ನೀ ನನ್ನೆಲ್ಲವು ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು ಮನದಾಗುತ್ತೆ ಅದ್ಭುತ ಹಿಂದೆ ನಡೆಯಲಿಕ್ಕೆ ಮಾಡಿ ಹಿಂದಿನ ಸ್ಥಿತಿ ಚೇರಾಗುತ್ತೆ ಅದ್ಭುತ ಹಿಂದೆ ನಡೆಯುತ್ತೆ ಯೇಸುವೆ ನೀ ನನ್ನ ಬಲವು ಆಮೆನ್ ಯೇಸುವೆ ನೀ ನನ್ನ ಜಯವು ಯೇಸುವೆ ನೀ ನನ್ನ ಧೈರ್ಯವು ಯೇಸುವೆ ನೀ ನನ್ನೆಲ್ಲವು ಯೇಸುವೆ ನೀ ನನ್ನ ಬಲವು ಯೇಸುವೆ ನೀ ನನ್ನ ಜಯವು ಯೇಸುವೆ ನೀ ನನ್ನ ಧೈರ್ಯವು ಯೇಸುವೆ ಶೋಧನೆ ಜಯಿಸುವೆ ವೈರಿಯ ಗೆಲ್ಲುವೆ ನಿನ್ನಯ ಬಲದಿಂದ ಮುನ್ನುಗ್ಗುವೆ ಕೃಪೆಯ ಮೇಲೆ ಕೃಪೆಯ ಹೊಂದುವೆ ಆಶೀರ್ವಾದವಾಗಿ ನಾ ಬಾಳುವೆ ಶೋಧನೆ ಜಯಿಸುವೆ ವೈರಿಯ ಗೆಲ್ಲುವೆ ನಿನ್ನಯ ಬಲದಿಂದ ಮುನ್ನುಗ್ಗುವೆ ಕೃಪೆಯ ಮೇಲೆ ಕೃಪೆಯ ಹೊಂದುವೆ ಆಶೀರ್ವಾದವಾಗಿ ನಾ ಬಾಳುವೆ ನಂಬುವ ಕೇಳವು ನೀನೇ ಕೈಬಿಡದ ದೇವರು ನೀನೇ ನಂಬುವ ಕೇಳವು ನೀನೇ ಯೇಸುವೆ ನೀ ನನ್ನ ಬಲವು ಯೇಸುವೆ ಹರಿಕೆ ಮಾಡುವ ನೀ ನನ್ನ ದೈವ ಆತ ನಮ್ಮ ಬಲವಾಗಿದ್ದಾನೆ ಯೇಸುವಿನ ಜಯವಾಗಿದ್ದಾನೆ ಓ ಯೇಸುವಿನ ಜಯ ಓ ಯೇಸುವೆ ನನ್ನ ಜಯವಾಗಿದ್ದಾನೆ ಜಯವು ಓ ನಿನ್ನ ಆರಾಧಿಸುವೆ ನೀ ನನ್ನ ದೈವವು ಯೇಸುವೆ ನೀ ನನ್ನೆಲ್ಲವು ನೀ ನನ್ನ ಜೊತೆ ಇರಲು ನನ್ನ
ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೂರೆ ಇಲ್ಲ. ಪರಹನೆ ಎದ್ದರು ಕೊಲ್ಯಾತರೆ ನಿಂತರು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಪರಹನೆ ಎದ್ದರು ಕೊಲ್ಯಾತರೆ ನಿಂತರು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೆ ನೀ ನನ್ನವು, ಯೇಸುವೆ ನೀ ನನ್ನ ಜಯವು, ಯೇಸುವೆ ನೀ ನನ್ನ ಧೈರ್ಯವು, ಯೇಸುವೆ ನೀ ನನ್ನೆಲ್ಲವು, ಯೇಸುವೆ ನೀ ನನ್ನ ಬಲವು, ಯೇಸುವೆ ನೀ ನನ್ನ ಜಯವು, ಯೇಸುವೆ ನೀ ನನ್ನ ಧೈರ್ಯವು, ಯೇಸುವೆ ನೀ ನನ್ನೆಲ್ಲವು. Hallelujah, hallelujah, hallelujah. Oh, ನಿನಗೆ ಆರಾಧನೆ. Hallelujah. Oh, ನಿನಗೆ ಗೌರವ ರಾಜನೆ. Hallelujah. ಈ ಸಮಯದಲ್ಲಿ ಕರಗಳ ಜೋರಾಗಿ ನಮ್ಮ ಕರ್ತನಿಗೆ ನಾವು ತಟ್ಟೋಣ. Hallelujah. Thank you, Jesus. We worship you. Oh, ನಿನ್ನನ್ನು ಆರಾಧಿಸ್ತೇವೆ. ಒಂದು ವಚನ ನಾವು ನೋಡುವ ಆರಾಧನೆ ಹೋಗುದು ಮೊದಲಾಗಿ ಎರೆಮೆಯ 15ನೇ ವಚನ 20ನೇ ವಚನ ನಾವು ನೋಡೋಣ. ಎರೆಮೆಯ 15:20 ವಚನ ನಾವು ನೋಡೋಣ. ಇಲ್ಲಿ ನಾವು ಓದಿಕೊಳ್ಳೋಣ ಗಟ್ಟಿಯಾಗಿ. ನಾನು ನಿನ್ನನ್ನು ಈ ಜನರಿಗೆ ದುರ್ಮಾರ್ಗವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನ ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗೆ ಇರುತ್ತೇನೆಂಬುದಾಗಿ ಯೆಹೋವನು ಮಾತನ್ನು ನುಡಿದಾನೆ. ಹಾಲೆಲೂಯಾ. ಯಾರು ಬಿಟ್ಟರು ಕೂಡ, ಯಾರು ಇಲ್ಲದಿದ್ದರೂ ಕೂಡ ಯೆಹೋವನು ನಿನ್ನೊಂದಿಗೆ ಇರ್ತಾನೆಂಬುದಾಗಿ ವಾಕ್ಯ ಹೇಳ್ತದೆ. ನಾವು ಆಡ್ಲಿಕ್ಕೆ ಹೋಗುವಂಥ ಹಾಡು ಈ ರೀತಿ ಹೇಳ್ತದೆ, ಯೇಸು ಮಸೀಹ ತೆರೆ ಜೈಸಾ ಕೋಹಿನೇ ಎಂಬುದಾಗಿ. ಹೌದು, ನನ್ನ ಪ್ರಿಯ ನನ್ನ ಸಹೋದರ ಸಹೋದರಿ, ಲೋಕದಲ್ಲಿ ಆತನಿಲ್ಲದೆ ಯಾರು ಕೂಡ ಏನನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಹಾಲೆಲೂಯಾ. ನಂಬರೆಲ್ಲ ಕರಗಳನ್ನು ಪರಲೋಕದ ಕಡೆ ಎತ್ತಿಕೊಳ್ಳ್ರಿ. ಒಂದು ಸಾರಿ ಹೇಳ್ರಿ, ದೇವ್ರೆ ಈ ಲೋಕದಲ್ಲಿ ಯಾರು ನನಗಿಲ್ಲ ಅಪ್ಪ, ನೀನು ಮಾತ್ರನೇ ನನ್ನ ಉದ್ಧರಿಸುವ ದೇವರಾಗಿದ್ದೆ. ಹಾಲೆಲೂಯಾ. ಈ ಸಮಯದಲ್ಲಿ ಕರಗಳನ್ನು ಪರಲೋಕದ ಕಡೆಗೆ ಎತ್ತಿತ್ತ ಹೇಳುವ ಯೇಸು ಮಸೀಹ ತೆರೆ ಜಯಿಸಾ ಕೋಹಿನ ಎಂಬುದಾಗಿ ಈ ಸಮಯ ಆತನನ್ನು ಆರಾಧಿಸೋಣ. ಓ ನಿನಗೆ ಆರಾಧನೆ. ನಿನ್ನ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನನ್ನು ಉದ್ಧರಿಸಲು ರಕ್ಷಿಸಲು ನಾನೇ ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಮ್ಮ ಸಭೆಯ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಆತನು ಮಾತ್ರವೇ ಮಹಿಮೆಗೆ ಯೋಗ್ಯ. ನನ್ನ ನಿನ್ನ ಆರಾಧನೆಗೆ ಅರ್ಹನಾಗಿರುವಂತ ಪರಿಶುದ್ಧರಲ್ಲಿ ಪರಿಶುದ್ಧನಾದಂತ ಕರ್ತನನ್ನು ಆರಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಜಾಗದಲ್ಲಿ ಮೊಣಕಾಲು ಊರಿಕೊಂಡು ಆರಾಧನೆ ಮಾಡೋದಾದ್ರೆ ಮಾಡ್ರೆ, ನಿನ್ನ ಹೃದಯಗಳನ್ನ ಗಮನಿಸುವ ದೇವರ ಮೊಮ್ಮದಲ್ಲಿ ಚಲಿಸ್ತಾ ಇದ್ದಾನೆ. ಓ ನಿನಗೆ ಆರಾಧನೆ. ಯೇಸು ಮಸೀಹ ತೇರೆ ಜೈಸಾ ಕೋಹಿನೇ, ತೇರೆ ಚರಣೋ ಮೇ ಝುಕೇ ಆಸಮಾ, ಯೇಸು ಮಸೀಹ ತೇರೆ ಜೈಸಾ ಕೋಹಿನೇ, ತೇರೆ ಚರಣೋ ಮೇ ಝುಕೇ ಆಸಮಾ, ಔರ್ ಮಹಿಮಾ ಗಾಯ
हमसे कितना प्यार किया, हमें पापों से छुड़ाने को अपने बेटे को कुर्बान किया, प्यारे पिता तूने हमसे कितना प्यार किया, यशया हमें पापों से छुड़ाने को Bulo kari
ಪರಲೋಕವನ್ನೇ ಬಿಟ್ಟು ಬಡವನಾಗಿ ದೇವರೇ
ಈ ಲೋಕಕ್ಕೆ ಬಂದ ಆತನೇ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮ್ಮ ಹುಡುಕಿಕೊಂಡು ಬಂದು ನಮ್ಮನ್ನು ರಕ್ಷಿಸಿದ ಆತನೇ ನಿನಗೆ ಸ್ತೋತ್ರ. ಮಾನ ಮಹಿಮೆಯನ್ನು ನಾವು ಸಲ್ಲಿಸುತ್ತೇವೆ, ಏಕೆಂದರೆ ನೀನೇ ಎಲ್ಲ ಮಾನ ಮಹಿಮೆಗೆ ಯೋಗ್ಯನಾದ ಕರ್ತ. ನೀನು ಪರಿಶುದ್ಧ ಪರಿಶುದ್ಧ ಮಹೋನ್ನತನಾದಂಥ ಕರ್ತನಾಗಿದ್ದೆ. ಈ ಸ್ಥಳಗಳಿಂದ ನಮ್ಮೆಲ್ಲರನ್ನ ನಿನ್ನ ಸುಂದರ ಪಾದಕ್ಕೆ ನಮ್ಮನ್ನು ಅಡ್ಡ ಬೀಳುತ್ತೇವಪ್ಪ. ನೀನೇ ಎಲ್ಲವಾಗಿದ್ದೆ, ನಿನ್ನ ಹೊರತು ಏನಲ್ಲಪ್ಪ. ಓರಿಯಮರ ಶಿರಿಯೇ ಹಲ್ಲೂಯ. ಥ್ಯಾಂಕ್ ಯು ಲಾರ್ಡ್. ಕರ್ತನಿಗೆ ನಾವು ಸ್ತೋತ್ರ ಮಾಡುತ್ತೇವೆ. ಇಂದು ಮಧ್ಯಾಹ್ನ ವೇಳೆಯಲ್ಲಿ ನಿನ್ನ ಸಮ್ಮುಖದಲ್ಲಿ ಬಂದು ನಿನ್ನನ್ನು ಆರಾಧನೆ ಮಾಡುವ ಹಾಗೆ ನಮ್ಮ ಎಲ್ಲರನ್ನ ನಡೆಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಪ್ರಸನ್ನತೆ ಸಮಯನ ಕಳೆಯುವುದೊಂದು ಕರ್ತನೆ, ಅದು ಎಲ್ಲ ದಿನಗಳಿಂದದು ಸಾತ್ರ ದಿನಗಳಿಂತಲೂ ಅದು ಉನ್ನತವಾದೊಂದು ವಾಕ್ಯ ಹೇಳ್ತದೆ. ಏಕೆಂದರೆ ನಿನ್ನ ಪ್ರಸನ್ನತೆಯಲ್ಲಿ ಮಾತ್ರವೇ ಸಮಾಧಾನ ಶಾಂತಿ ಬಿಡುಗಡೆ ಸಿಗುವಂಥದ್ದಾಗಿದೆ. ಎಲ್ಲಿ ಪರಿಶುದ್ಧಾತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರ ನಾವು ಎಲ್ಲರೂ ಕೂಡ ಸಂಪೂರ್ಣವಾದ ಬಿಡುಗಡೆಯನ್ನು ಹೊಂದಿಕೊಳ್ಳುವ ಹಾಗೆ ನಿನ್ನ ನಡೆಸಿದ್ದಕ್ಕಾಗಿ ಸ್ತೋತ್ರ. ಕರ್ತನ ಮುಂದಿನ ಸಮಯ ವಾಕ್ಯ ಭಾಗ್ಯಕ್ಕೆ ಹೋಗುವಾಗ ಕರ್ತನೆ ದಾಸರ ಜೊತೆ ನೀನು ಮಾತನಾಡು. ಏನನ್ನ ನೀ ಸಭೆಯ ಮಕ್ಕಳ ಜೊತೆ ನಮ್ಮೆಲ್ಲರ ಜೊತೆ ಏನನ್ನ ನಿನ್ನ ಪ್ರೀತಿಯ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತಾ ಇದ್ದಿ, ನಿನ್ನ ಪ್ರೀತಿಯ ಸ್ವರಗಳು ದೇವರೇ ಈ ಸಭೆಯೊಳಗೆ ಪ್ರಕಟವಾಗಲಿ. ಬಂದ ಪ್ರತಿಯೊಂದು ಮಕ್ಕಳ ಬದುಕಲ್ಲಿ ಒಂದು ಆ ವಾಕ್ಯ ಒಂದು ವಿಶೇಷವಾದ ಆಶೀರ್ವಾದವಾಗಿ ಮಾರ್ಪಡಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾಕಂದ್ರೆ ದೇವರು ಈ ಸಭೆಯೊಳಗೆ ಮಾತಾಡುವ ಪ್ರತಿಯೊಂದು ಮಾತುಗಳು ಅದು ನಿನ್ನದಾಗಿದೆ ದೇವರೇ. ಆ ವಾಕ್ಯಗಳಿಗಾಗಿ ನಾವು ಸ್ತೋತ್ರ. ಆ ವಾಕ್ಯಕ್ಕೆ ಸಭೆಯಾಗಿ ನಾವೆಲ್ಲರೂ ಕೂಡ ಒಪ್ಪಿಸಿಕೊಡುತ್ತೇವೆ. ಎಲ್ಲ ಮಹಿಮೆ ಘನತೆ ಗೌರವ ನಿನಗೆ ನಾವು ಸಲ್ಲಿಸುತ್ತೇವೆ ಯೇಸುನ ನಾಮದಲ್ಲಿ ತಂದೆಯೇ. ನಾವು ನಿಂತಲ್ಲಿ ವಾಗ್ದಾನ ವಚನವನ್ನು ಉಚ್ಚರಿಸುವ ಒಟ್ಟಾಗಿ ಒಂದು ತಿಮೋತಿ 1:5. ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೈವೋಪದೇಶಕ್ಕೆ ಗುರಿಯಾಗಿದೆ. ಪ್ರಕಟಣೆ 1:3. ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವರು ಈ ಪ್ರವಾದನ ಬರೆದವರು ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರಿಸುವ ಸಮಯವು ಸಮೀಪವಾಗಿದೆ. ನಾನು ದೇವರ ಮಗನು ಮತ್ತು ಕರ್ತನನ್ನ ನೀತಿ ಆಗಿದ್ದಾನೆ. ನಾನು ದೇವರ ಸ್ವಾಸ್ಥ್ಯವು ಮತ್ತು ದೇವರಿಗೆ ಅಮೂಲ್ಯನಾಗಿದ್ದೇನೆ. ಕರ್ತನನ್ನು ಕರೆದನು ಮತ್ತು ಆತನ ಪರಿಶುದ್ಧವಾದ ರಕ್ತದಿಂದ ವಿಮೋಚಿಸಿದನು. ನಾನು ದೇವರ ಕಣ್ಣಗುಡ್ಡಿ ಆಗಿದ್ದೇನೆ. ಅದನ್ನು ನನಗೆ ವಿರುದ್ಧವಾಗಿ ಹೇಳುವ ಯಾವುದೇ ಆಯುಧವು ಫಲಿಸುವುದಿಲ್ಲ. ನನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯು ಖಂಡನಿಗೆ ಗುರಿಯಾಗುವಂತೆ ನಿರ್ಣಯಿಸಲ್ಪಡುವುದು. ನಾನು ಶತ್ರುವಿನ ಎಲ್ಲಾ ಕಾರ್ಯಗಳನ್ನು ಖಂಡಿಸುವೆನು, ಯಾಕಂದರೆ ನನ್ನ ಕರ್ತನು ಶತ್ರುವನ್ನು ಜಯಿಸಿದ್ದಾನೆ. ನನ್ನ ಕರ್ತನಿಗೆ ನಂಬಿಕಸ್ಥನಾಗಿದ್ದು ಪವಿತ್ರ ಜೀವಿತವನ್ನು ಜೀವಿಸುತ್ತಾ ಕರ್ತನ ಸೇವೆಯಲ್ಲಿ ಮತ್ತು ಆತ್ಮಿಕ ವಿಷಯಗಳಲ್ಲಿ ಆಸಕ್ತನಾಗಿದ್ದನು. ಯೇಸುವಿನ ನಾಮದಲ್ಲಿ ನಾವು ಹೇಳುವ ಆಮೇನ್. ದಯವಿಟ್ಟು ಕೂತ್ಕೊಳ್ಳಿ. ಈಗ ಸಭೆಗೆ ಅನೌನ್ಸ್ಮೆಂಟ್, ಈ ವಾರದ ಅನೌನ್ಸ್ಮೆಂಟ್ ಹೀಗಿದೆ ಮತ್ತು ಹಿಂದಿನಿಂದ ಕಾಣಿಕೆ ಕೊಡಿಸಲ್ಪಡುವುದು. ಈ ವಾರದಲ್ಲಿ ಬರ್ತ್ಡೇ ಆನಿವರ್ಸರಿ ಯಾರದೂ ಇಲ್ಲ ಅಂತ ಕಾಣ್ತದೆ. ದಯವಿಟ್ಟು ಯಾರಾದರೂ ಇದ್ರೆ ಹೇಳ್ಬೋದು. ಈಗ ನಮ್ಮ ಲಿಸ್ಟಲ್ಲಿ ಯಾರು ಇಲ್ಲ. ಅನೌನ್ಸ್ಮೆಂಟ್ ಹೀಗಿದೆ. ಎಂದಿನಂತೆ ಸೋಮವಾರ 7:15 to 8:30 ಮಿಡ್ ವೀಕ್ ಸರ್ವಿಸ್ ರೂಮ್ ನಂಬರ್ 5 ಇರ್ತದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಿಗೆ ಕೂಡಿ ಬರಬೇಕೆಂದು ನಾವು ಕೇಳಿಕೊಳ್ತೇವೆ. ಹಾಗೂ ಇಂಟರ್ಸರ್ಸರ್ ಪ್ರೇಯರ್ ಬುಧವಾರ 7:00 to 8:00 ರೂಮ್ ನಂಬರ್ 5 ನಡೀತಿತ್ತು. ಈಗ ಈ ನೆಕ್ಸ್ಟ್ ವೀಕಿಂದ ಅದು ಬದಲಾಗಿದೆ. ನಾವು ಈ ಸ್ಥಳದಲ್ಲಿ 6:00 to 8:00 ಇಲ್ಲಿ ಕೂಡಿ ಬರ್ತೇವೆ. ಆದ್ದರಿಂದ ದಯವಿಟ್ಟು ಇದು ಎಲ್ಲರೂ ಒಟ್ಟಾಗಿ ಕೂಡಿ ಬರುವಂಥದ್ದು. ಆದ್ದರಿಂದ ಎಲ್ಲರೂ ದಯವಿಟ್ಟು ಈ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾರ್ಥನೆ ಇದಕ್ಕೆ ಇಂಟರೆಸ್ಟ್ ಬರಬೇಕೆಂದು ಮಾತ್ರ ಮೀಡಿ ಕಾಯರ್ನವರು ಅಲ್ಲಿ ಕೂಡಿದ್ದವರು ದಯವಿಟ್ಟು ಆ ಸಮಯದಲ್ಲಿ ಇಲ್ಲಿ ಬರಬೇಕೆಂದು ನಾವು ಕೇಳ್ತೇವೆ. 6:00 to 8:00 ಅನಂತರ ಕಾಯರ್ ಪ್ರಾಕ್ಟೀಸ್ ಇರ್ತದೆ. ಹಾಗೂ ಊರಿನಿಂದ ಸಿಸ್ಟರ್ ಲೀನಾ ಪಿಂಟು ಹಾಗೂ ಮೀನ ಸಿಸ್ಟರ್ ಬಂದಿದ್ದಾರೆ. ನಿಮ್ಮನ್ನು ಸ್ವಾಗತಿಸ್ತೇವೆ ಸಿಸ್ಟರ್.
ಮತ್ತು ನಾಳೆ ಸಂಡೇ ಸ್ಕೂಲ್ ಚರ್ಚ್ ಸ್ಕೂಲ್ನಿಂದ ಚರ್ಚ್ ಕ್ಲೀನಿಂಗ್ ಇರ್ತದೆ, ಚರ್ಚ್ ಪ್ರೆಮಿಸಸ್ ಕ್ಲೀನಿಂಗ್ ಇರ್ತದೆ 10 ಗಂಟೆಯಿಂದ 1 ಗಂಟೆ ತನಕ. ಯಾರಾದರೂ ಇದರಲ್ಲಿ ವಾಲಂಟಿಯರ್ ಆಗಿ ಬರೋರು, ಕ್ಲೀನ್ ಮಾಡಲಿಕ್ಕೆ ಇದು ಮಾಡುವವರು ದಯವಿಟ್ಟು ನಾಳೆ 10 ಗಂಟೆಗೆ ಇಲ್ಲಿ ಬರಬೇಕು. ಯಾಕಂದರೆ ಸೇವೆ ಇದು ಮಾತ್ರ ಅಲ್ಲ, ಒಂದು ಗ್ಲಾಸ್ ನೀರು ಕೊಟ್ಟರೆ ಕೂಡ ಸೇವೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಹಲಲುಯ್ಯ. ಆದ್ದರಿಂದ ದಯವಿಟ್ಟು ಈ ಸೇವೆಯಲ್ಲಿ ಭಾಗವಹಿಸುವವರು ನಾಳೆ 10 ಗಂಟೆಗೆ ಇಲ್ಲಿಂದ ಇಲ್ಲಿಗೆ ಅವರೊಟ್ಟಿಗೆ ನಾವು ಕೈ ಜೋಡಿಸ್ಬೋದು ಈ ಆಲಯ ಪ್ರೆಮಿಸಸ್ ಕ್ಲೀನ್ ಮಾಡಲಿಕ್ಕೆ. ನಾನು ಕಾಣಿಕೆಗಾಗಿ ಬ್ರದರ್ ಲೆನಿನನ್ನು ಮುಂದೆ ಕರೀತೇನೆ ಪ್ರಾರ್ಥಿಸಿದ್ದಕ್ಕಾಗಿ. ನಾವು ಪ್ರಾರ್ಥಿಸುವ. ಪರಿಶುದ್ಧನು ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆಯ ಮಧ್ಯಾಹ್ನ ಜಾವದಲ್ಲಿ ಸ್ವಾಮಿ ನಿನ್ನ ಮಕ್ಕಳನ್ನು ಸ್ವಾಮಿ ಒಂದೇ ಕುಟುಂಬವಾಗಿ ಈ ಸಭೆಗೆ ಬಂದು ನಿನ್ನನ್ನು ಸ್ತುತಿಸುವಂತ ಆರಾಧಿಸುವ ಒಂದು ಕೃಪೆ ಕೊಟ್ಟು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಬಂದಂಥ ಪ್ರತಿಯೊಬ್ಬರೂ ನೀನು ಆಶೀರ್ವಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ಕರ್ತನೆ ಈ ದಿವಸದಲ್ಲಿ ಹಾಕಿದ ಕಾಣಿಕೆಗೋಸ್ಕರ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಯಾರು ಈ ಕಾಣಿಕೆಗಳನ್ನು ಬಿತ್ತಿದ್ದಾರೆ ಸ್ವಾಮಿ, ಹೌದು ಕರ್ತನೆ, ಇದರ ಮೂಲಕ ಅವರು 100ರಷ್ಟು ಹೆಚ್ಚವನ್ನು ಅವರು ಕೊಯ್ಯುವಂತೆ ನೀನು ಸಹಾಯ ಮಾಡುತ್ತಿರೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ವಿಶೇಷವಾಗಿ ದಿವಸದಲ್ಲಿ ಯಾರಿಗೆ ಕಾಣಿಕೆ ಹಾಕಲು ಅನಾನುಕೂಲವಾಗಿದೆಯೋ ಕರ್ತನೆ, ಮುಂದಿನ ದಿವಸದಲ್ಲಿ ಸ್ವಾಮಿ ಇನ್ನೆಚ್ಚಾಗಿ ಅವರು ನಿನ್ನ ರಾಜ್ಯಕ್ಕೋಸ್ಕರ ಅವರು ಬಿತ್ತುವಂತೆ ನೀನು ಸಹಾಯ ಮಾಡುತ್ತಿರೋದಕ್ಕಾಗಿ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರ ಕೆಲಸ ಕಾರ್ಯಗಳನ್ನು ಸ್ವಾಮಿ ನೀನು ಆಶೀರ್ವಿಸು. ಈ ದೇಶದಲ್ಲಿಟ್ಟು ಅವರನ್ನು ಹೌದು ಕರ್ತನೆ ನೀನು ನಡೆಸಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಒಳ್ಳೆ ಆರೋಗ್ಯವನ್ನು ಕೊಟ್ಟಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ವಿಶೇಷವಾಗಿ ಈ ಕಾಣಿಕೆ ಕರ್ತನೆ, ಹೌದು ಕರ್ತನೆ, ನಿನ್ನ ರಾಜ್ಯಕ್ಕೋಸ್ಕರ ಉಪಯೋಗಿಸಲ್ಪಡುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಈ ಕಾಣಿಕೆಯ ಮೂಲಕ ನಿನ್ನ ರಾಜ್ಯವು ವಿಸ್ತರಿಸಲ್ಪಡುವಂತೆ ನೀನು ಸಹಾಯ ಮಾಡುತ್ತಿರೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನಗೆ ಸ್ತೋತ್ರವಾಗಲಿ, ಘನವಾಗಲಿ, ಮಹಿಮೆಯಾಗಲಿ. ಎಲ್ಲ ಪ್ರಾರ್ಥನೆ ನಜರೇತಿನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಾಯಿತು ನನ್ನ ತಂದೆಯಾದ ದೇವರೇ, ಆಮೇನ್. ಈಗ ಮಕ್ಕಳಿಂದ ಒಂದು ಸ್ಪೆಷಲ್ ಡಾನ್ಸ್. No.
ಜೋರಾದ ಕರಗಳಿಗೆ ನಮ್ಮನ್ನ ಅರ್ಥ ಮಕ್ಕಳನ್ನು ತಟ್ಟುವ ಜೋರಾಗಿ. ಈಗ ವಾಕ್ಯದ ಭಾಗ ನಾನು ಪಾಸ್ಟರ್ ರಾನಿ ಮೆನೆಸನ್ ಮುಂದೆ ಕರೀತೇನೆ. ದೇವರ ವಾಕ್ಯದ ಸಂದೇಶಕ್ಕಾಗಿ ನಮ್ಮ ಕರಗಳನ್ನು ತಟ್ಟುತ್ತವರನ್ನು ಸ್ವಾಗತಿಸ. ಹಲೋ, ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ವಾಲ್ಯೂಮ್ ಬ್ರದರ್. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ನಾವು ಪ್ರಾರ್ಥಿಸುವ ಈ ಸಮಯದಲ್ಲಿ ಕರ್ತನೇ, ಸಮಯಕ್ಕೋಸ್ಕರ ಸ್ತೋತ್ರ. ವಿಶೇಷವಾದ ಆತ್ಮನ ಸಹಾಯ ನಮಗೆ ನೀಡುವುದಕ್ಕಾಗಿ ಸ್ತೋತ್ರವನ್ನು ಹೇಳ್ತೇವೆ. ಕಲಿಸುವಾತನು ನಮ್ಮ ನೀವಾಗಿದ್ದೀ ಪವಿತ್ರ ಆತ್ಮನೇ. ಈ ವಾರದಲ್ಲಿ ನಾವು ನಿನ್ನ ಆತ್ಮನ ವಿಷಯದಲ್ಲಿ ಹೆಚ್ಚಾದ ಸಂಗತಿಗಳು ನಾವು ತಿಳಿದುಕೊಂಡೆವು. ಆತ್ಮನೇ, ನೀನು ನಡೆಸು. ನಮ್ಮ ಆತ್ಮಿಕ ಕಣ್ಣುಗಳು, ಕಿವಿಗಳು, ಹೃದಯವನ್ನು ತೆರೆಯುವುದಕ್ಕಾಗಿ ಸ್ತೋತ್ರ. ಈ ವಾಕ್ಯವು ಸ್ವಾಮಿ ನಿನ್ನದಾಗಿದೆ. ಸ್ವಾಮಿ, ಈ ವಾಕ್ಯದ ಮುಖಾಂತರ ನಮ್ಮ ಆತ್ಮಿಕ ಜ್ಞಾನವನ್ನು ಹೆಚ್ಚಿಸುವುದಕ್ಕಾಗಿ ಸ್ತೋತ್ರವನ್ನು ಹೇಳ್ತೇವೆ. ನಿನ್ನ ನಾವು ಕೊಂಡಾಡುತ್ತೇವೆ ಸ್ವಾಮಿ. ಪ್ರಾರ್ಥನೆ ತಂದೆ, ನಿನ್ನ ಏಕೈಕ ಪುತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಈಗಾಗಲೇ ನಾವು ನೋಡಿದ್ದೆವು ಯಾವ ರೀತಿಯಲ್ಲಿ ಮಕ್ಕಳು ಒಂದು ಕುಣಿದು ನಡೆದಾಡಿಕೊಂಡು ಇದ್ದದನ್ನು ನಾವು ನೋಡಿದ್ದೆವು. ಹೀಗೆ ದೇವರ ರಾಜ್ಯ ಎಂಬುದು ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ಮಕ್ಕಳಾಗಿ ಇರಬೇಕು. ಪರ್ಫೆಕ್ಟೆಡ್ ದ ಪ್ರೇಸ್ ಔಟ್ ಆಫ್ ಮೌತ್ ಆಫ್ ಬೇಬ್ಸ್ ಆ್ಯಂಡ್ ಇನ್ಫೆಂಟ್ಸ್ ಅಂತ ಹೇಳ್ತದೆ. ಐ ವಿಲ್ ಪರ್ಫೆಕ್ಟ್ ದ ಪ್ರೇಸ್. ಇದೊಂದು ಜನರೇಷನ್ ಆಗಿದೆ. ಆ ಮಕ್ಕಳ ಬಾಯಿಯಲ್ಲಿ ಅವರ ನೃತ್ಯವಾಗಲಿ, ಕುಣಿತವಾಗಲಿ, ಪ್ರತಿಯೊಂದು ದೇವರು ಏನು ಮಾಡ್ತಾರೆ, ಅಂತ್ಯ ದಿನಗಳಲ್ಲಿ ಮಕ್ಕಳ ಮುಖಾಂತರ ನಡೆಸ್ತಾರಂತ ವಾಗ್ದಾನವು ಮಾಡಲ್ಪಟ್ಟಿದೆ. ಹೌದಲ್ಲ? ಪ್ರೇಸ್ ದ ಲಾರ್ಡ್. ಇಲ್ಲಿ ನಾವು ನೋಡುವ ವೈರಿಯು ವಾಗ್ದಾನವನ್ನು ತಡೆಯುವಂಥ ಒಂದು ತಂತ್ರ. ಯಾವ ರೀತಿಯಲ್ಲಿ ವೈರಿಯು ದೇವರು ಮಾಡಿದಂಥ ವಾಗ್ದಾನವನ್ನು ತಡೆಯಲು ಪ್ರಯತ್ನಿಸ್ತಾನೆ, ಅದರಿಂದ ನಾವು ಯಾವ ರೀತಿಯಲ್ಲಿ ಜಯ ಹೊಂದಬಹುದು ಅಂತ ನಾವು ನೋಡುವ. ನಾವು ನೋಡುವುದಾದರೆ ನಮ್ಮ ಕೀ ಸ್ಕ್ರಿಪ್ಚರ್ ಆದಿಕಾಂಡ 3:15 ಮತ್ತು ಪ್ರಕಟಣೆಯಲ್ಲಿ ನಾವು ನೋಡುವುದಾದರೆ ಇಡೀ ಅಲ್ಲಿಂದ ಶುರುವಾದದ್ದು. ಆದಿಕಾಂಡ 3:15 ಇದೆಲ್ಲವೂ ಏನಾಗಿದೆ, ಅಲ್ಲಿಂದ ಶುರುವಾದಂಥ ವಾಗ್ದಾನವಾಗಿದೆ. ಆದರೆ ಅದರ ಮಧ್ಯದಲ್ಲಿ ವೈರ್ಯ ಕುತಂತ್ರ ಕಾರ್ಯಗಳನ್ನು ನಡೆಸಿ ಯಾವ ರೀತಿಯಲ್ಲಿ ಆದರೂ ಈ ವಾಗ್ದಾನಗಳನ್ನು ತಡೆಯಬೇಕಂತ ವೈರಿಯು ಬಯಸ್ತಾನೆ. ಇಲ್ಲಿ ನಮಗೆ ದೇವರು ಇವತ್ತು ಕರೆದಿದ್ದಾರೆ. ನಾವು ಯಾರಾಗಿದ್ದೇವೆ? 1 Timothy 1:18 ನಾವು ಓದುವ. 1 Timothy 1:18 ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳ ಮಗನಾದ ತಿಮೋತೆಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ಇಲ್ಲಿ ನಮಗೆ ಪ್ರತಿಯೊಬ್ಬೊಬ್ಬರಿಗೂ ಒಂದು ಕರೆಯನ್ನು ನೀಡಲ್ಪಟ್ಟಿದೆ. ಅಲ್ಲಿ ಹೇಳಲ್ಪಟ್ಟ ಪ್ರಕಾರ 18 ನಮಗೆ ಒಂದು ಒಳ್ಳೆ ಮನಸ್ಸಾಕ್ಷಿಯನ್ನು, ಕ್ರಿಸ್ತನ ಒಂದು ಏನು ಪ್ರವಾದನೆ ವಾಕ್ಯವನ್ನು ನಮಗೆ ನೀಡಲ್ಪಟ್ಟಿದೆ. ಇವತ್ತು ದೇವರು ತಿಮೋತಿಯನಿಗೆ ಒಂದು ಪ್ರವಾದನೆ ವಾಕ್ಯವನ್ನು ನೀಡುವುದಾದರೆ ನಮಗೂ ಕೂಡ ಇವತ್ತು ದೇವರು ಏನು ಮಾಡಿದ್ದಾರೆ, ಪ್ರವಾದನ ವಾಕ್ಯವನ್ನು ನೀಡಿದ್ದಾರೆ. ಇವತ್ತು ನಾವೆಲ್ಲರೂ ಏನಾಗಿದ್ದೇವೆ, ಒಬ್ಬರು ಪ್ರವಾದಿಗಳಾಗಿದೆ. ದೇವರ ವಾಕ್ಯವನ್ನು ಸಾರಲಿಕ್ಕೆ, ದೇವರ ವಾಕ್ಯವನ್ನು ಹಿಡಿದುಕೊಂಡು ಜಯಿಸಲಿಕ್ಕೆ ದೇವರು ನಮಗೆ ಎಲ್ಲರನ್ನು ಈ ವಾಕ್ಯದ ಮುಖಾಂತರ ನಾವು ನೋಡುವುದಾದರೆ ನಮ್ಮನ್ನು ಆರಿಸಿದ್ದಾರೆ. ಇಲ್ಲಿ ಪ್ರಕಟಣೆ 12:12 ನಾವು ನೋಡಬಹುದು, ವೈರಿಯ ಕಾಲವು ಸಮೀಪವಾಗ್ತಾ ಉಂಟು. ಈ ಸಂಗತಿಗಳು ನಾವು ಇವತ್ತಿನ ದಿನದಲ್ಲಿ ಲೋಕದಲ್ಲಿ ನಾವು ನೋಡುವುದಾದರೆ, ಎಲ್ಲ ಸಂಗತಿಗಳನ್ನು ನೋಡುವುದಾದರೆ ಆತನ ಕಾಲವು ಕಾಲ ಬುಡಕ್ಕೆ ಬಂದಿದೆ. ಇಲ್ಲಿ ನಾವು ನೋಡುವ ಯಾವಾಗ ಯೇಸು ಸ್ವಾಮಿಯ ಜನನವಾಯಿತು ಆಗ ವೈರಿಯು ಏನು ಮಾಡ್ತಾನೆ, ಹಲವಾರು ತಂತ್ರಗಳನ್ನು ಮಾಡ್ತಾನೆ. ನಾವು ನೋಡ್ಬೋದು 2 ಮಕ್ಕಳನ್ನು ಅಲ್ಲಿ ಕೊಲ್ಲಿಸುವುದನ್ನು ನಾವು ನೋಡ್ಬೋದು. ಒಂದು ರಮಾದಲ್ಲಿ, ಒಂದು ಸಣ್ಣದಾದ ಒಂದು ಊರಿನಲ್ಲಿ ಒಂದು ಗೋಳಾಟವು ನರಳಾಟವು ಉಂಟಾಗುವುದನ್ನು, ತನ್ನ ತಾಯಿ ಎಂದಿರು ಮಕ್ಕಳಿಗೋಸ್ಕರ, ಇನ್ಫೆಂಟಿಗೋಸ್ಕರ ಕೂಗುವುದನ್ನು ನಾವು ನೋಡ್ಬೋದು. ಯಾಕಂದರೆ ವೈರಿಗೆ ಗೊತ್ತಿರಲಿಲ್ಲ
ಯೇಸುವಿನ ಆ ಮೆಸ್ಸಿಯನ ನಮ್ಮ ರಕ್ಷಕನ ಜನನ ಯಾವ ರೀತಿಯಲ್ಲಿ ಆಗುವುದಂತ ಆತನು ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಆಗಿ ಆತನು ಇಬ್ಬರು 2 ವರ್ಷದ ಮಕ್ಕಳನ್ನು ನಾವು ಕೊಲಿಸುವುದನ್ನು ನಾವು ನೋಡಬಹುದು. ಇಲ್ಲಿ ನಾವು ನೋಡಬಹುದು ಯಾವಾಗ ಇವತ್ತು ನಾವು ನೋಡೋದಾದ್ರೆ ಯೇಸುವಿನ ಕಾರ್ಯ, ಯೇಸು ಯಾವಾಗ ಒಂದು ಗುಡ್ಡಗಾಡಿನಲ್ಲಿ ಆತನ ಒಂದು 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 ಫಾಸ್ಟಿಂಗಿಗೆ ಅಥವಾ ಉಪವಾಸಕ್ಕೆ ಹೋಗ್ತಾ ಇರುವಾಗ ಇದ್ದಾಗ ಅಲ್ಲಿ ಏನಾಗ್ತಾನೆ, ಸೈತಾನನು ಅಲ್ಲಿ ಆತನನ್ನು ಶೋಧಿಸುವುದನ್ನು ನಾವು ನೋಡಬಹುದು. ಸೈತಾನನು 3 ರೀತಿಯಾದ ಒಂದು ಶೋಧನೆಗಳನ್ನು ಅಲ್ಲಿ ತರುವುದನ್ನು ನಾವು ನೋಡಬಹುದು. ಅಲ್ಲಿ ನಾವು ಎನಿಸುವ ಈ 3 ಶೋಧನೆಗಳಲ್ಲಿ ಅಲ್ಲಿ ಪ್ರಥಮವಾಗಿ ಯೇಸುವಿನ ಮಿನಿಸ್ಟ್ರಿ ಅಲ್ಲಿ ಸ್ಟಾರ್ಟ್ ಆಗುವುದನ್ನು ನಾವು ನೋಡಬಹುದು. ಅದರ ನಂತರ ಅಲ್ಲಿ ಎಲ್ಲಿ ಆದರೂ ನಾವು ಎಣಿಸಬಹುದು ಆ 3 ಒಂದು ಶೋಧನೆಯಲ್ಲಿ ಆದರೂ ಯೇಸು ಸ್ವಾಮಿ ಫೇಲ್ ಆಗಿದ್ದಿದ್ರೆ, ಅನುತ್ತೀರ್ಣನಾಗಿದ್ದಿದ್ರೆ ಏನಾಗ್ತಿತ್ತು, ಯಾವ ಪರಿಸ್ಥಿತಿಯಲ್ಲಿ ನಾವು ಇರ್ತಿದ್ದೆವು, ಇವತ್ತು ನಾವು ಈ ಸಭೆಯಲ್ಲಿ ಕೂತ್ಕೊಳ್ಳಲು ಅಯೋಗ್ಯರಾಗ್ತಿದ್ದೆವು. ಕಾರಣ ಅಂದ್ರೆ ಸೈತಾನನು 3 ರೀತಿಯಲ್ಲಿ ಆದ ಶೋಧನೆಯನ್ನು ಅಲ್ಲಿ ತರುವುದನ್ನು ನೋಡಬಹುದು. ಆದರೆ 1 ಶೋಧನೆ ಆದರೂ ಯೇಸು ಸ್ವಾಮಿ ಅನುತ್ತೀರ್ಣ ಆಗಿದ್ರೆ ನಮಗೆ ಇವತ್ತು ನೀತಿವಂತಿಕೆ ಲಭಿಸ್ತಿರ್ಲಿಲ್ಲ. ಆತನು ಜಯಿಸಿದ ಕಾರಣ ಇವತ್ತು ನಾವು ಸಭೆಯಲ್ಲಿದ್ದೇವೆ. ಇಲ್ಲಿ ನಾವು ನೋಡುವ ಯೇಸು, ಇಲ್ಲಿ ನಾವು ಇಬ್ರಿಯ 5:7-8 ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಆತನಿಗೆ ಬೇಕಾದ್ರೆ ಆತನಿಗೆ ದೇವರಲ್ಲಿ ಮೊರೆ ಹೋಗುವುದಾದ್ರೆ ದೇವರು ಆತನನ್ನು ರಕ್ಷಿಸುವವನಾಗಿರ್ತಿದ್ದ. ಆದರೆ ಆತನು ಮೊರೆ ಇಟ್ಟಾಗಲೂ ಕೂಡ ದೇವರು ಯೇಸುವನ್ನು ರಕ್ಷಿಸಲಿಲ್ಲ, ಮರಣದಿಂದ ಪಾರು ಮಾಡಲಿಲ್ಲ. ಕಾರಣ ಇಷ್ಟೇ, ದೇವರು ನನ್ನ ಮತ್ತು ನಿನ್ನ ಮೇಲೆ ಇಟ್ಟಂತ ಅಪೂರ್ವವಾದ ಪ್ರೀತಿ, ಆ ಪ್ರೀತಿಗೋಸ್ಕರ ಯೇಸು ದೇವರು ಏನ್ ಮಾಡ್ತಾರೆ, ತನ್ನ ಮಗನ ಮೊರೆಯನ್ನು ಕೂಡ ಕೇಳದೆ ಕಿವಿ ಮುಚ್ಚಿಕೊಂಡ ಹಾಗೆ ದೇವರು ಅಲ್ಲಿ ನೆರವೇರಿಸುವುದನ್ನು ನಾವು ನೋಡಬಹುದು. ಆ ವಾಕ್ಯವನ್ನು ಓದಿ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಆತನು ಮಗನಾಗಿದ್ದರೂ ಕೂಡ ಆತನಿಗೆ ಬೇಕಾದ್ರೆ ತಂದೆ ದೇವರು ಆತನ ಮೊರೆಯನ್ನು ಕೇಳಬಹುದಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ತಂದೆ ದೇವರು ಇವತ್ತು ಯಾರನ್ನು ಪ್ರೀತಿಸಿದ್ದಾರೆ, ನನ್ನನ್ನು ಮತ್ತು ನಿನ್ನನ್ನು ಪ್ರೀತಿಸಿದ್ದಾರೆ. ಆ ಮೊರೆಯನ್ನು ಕೂಡ ದೇವರು ಕೇಳಲಿಲ್ಲ. ಆತನಿಗೆ ಆ ಮರಣದಿಂದ ಪಾರು ಮಾಡಬಹುದಿತ್ತು. ಆದರೆ ದೇವರು ಯೇಸುವನ್ನು ಸಾಯಿಸುವುದು ಅದು ದೇವರ ಚಿತ್ತವಾಗಿತ್ತು. ಯಾಕೆಂದರೆ ನಾವು ರಕ್ಷಣೆ ಹೊಂದಬೇಕು, ನಾವು ನಿತ್ಯವಾದ ಜೀವಿತಕ್ಕೆ ನಾವು ಹೋಗಬೇಕಂತ ದೇವರ ಚಿತ್ತವಾಗಿತ್ತು. ನಾವು ಅಲ್ಲಿ ಆ ತೋಟದಲ್ಲಿ ಹೋಗುವಾಗ ನಾವು ನೋಡಬಹುದು ಯೇಸು ಸ್ವಾಮಿ ಆತನ ಪ್ರಾರ್ಥನೆಯಲ್ಲಿ ಇರುವಾಗ ಆತನ ಮುಖವು ಏನಾಯಿತು, ಒಂದು ರಕ್ತದೋಪಾದಿಯಲ್ಲಿ ಪರಿವರ್ತನೆಗೊಂಡದನ್ನು ನಾವು ನೋಡಬಹುದು. ಇದೊಂದು ಏನಾಗಿದೆ, ಒಂದು ವೈರಿಯ ಒಂದು ಪ್ರೀ ಮೆಚೋರ್ ಅಂದರೆ ಪ್ಲಾನ್ ಆಗಿತ್ತು. ಯಾಕಂದರೆ ಯೇಸುವನ್ನು ಯಾವ ರೀತಿಯಾದರೂ ಅಲ್ಲಿ ಸಾಯಿಸಬೇಕಾಗಿತ್ತು. ಆದರೆ ಎಲ್ಲಿಯಾದರೂ ಯೇಸು ಸ್ವಾಮಿ ಆ ಕುರುಚಿಯ ಮುಂಚೆಯೇ ಆತನು ಎಲ್ಲಿಯಾದರೂ ಆ ತೋಟದಲ್ಲಿ ಸಾವನ್ನು ಕಾಣ್ತಿದ್ದರೆ ಏನಾಗ್ತಿತ್ತು, ಇವತ್ತು ನಮಗೆ ರಕ್ಷಣೆಯು ಲಭಿಸ್ತಿರಲಿಲ್ಲ. ಇವತ್ತು ನಾವು ರಕ್ಷಣೆಯನ್ನು ಹೊಂದಿಕೊಳ್ಳುವುದಾದರೆ ದೇವರು ನಮ್ಮ ಮೇಲಿಟ್ಟಂಥ ಪ್ರೀತಿ, ಪ್ರತಿಯೊಂದಕ್ಕೂ ಯೇಸು ಸ್ವಾಮಿ ಹೋಗ್ತಾರೆ. ಆದರೆ ಪ್ರತಿಯೊಂದನ್ನು ಆತನು ಜಯಿಸುವುದನ್ನು ನಾವು ನೋಡಬಹುದು. ಇಲ್ಲಿ ನಾವು ನೋಡಬಹುದು ಲೂಕ 22 ಇಲ್ಲಿ ಪೇತ್ರನ ವಿಷಯದಲ್ಲಿ ನಾವು ನೋಡಬಹುದು. ಪೇತ್ರನನ್ನು ದೇವರು ಏನು ಮಾಡ್ತಾರೆ, ಅಲ್ಲಿ ಪೇತ್ರನನ್ನು ಏನು ಮಾಡಲಿಕ್ಕೆ ಬಯಸ್ತಾನೆ, ವೈರಿಯು ಆತನನ್ನು ಸಾಯಿಸಲು ಬಯಸ್ತಾನೆ. ಯಾವ ರೀತಿಯಲ್ಲಿ ಎಂದರೆ ನಾವು ನೋಡಬಹುದು ಒಂದು ಪರೀಕ್ಷೆಯನ್ನು ತಂದ ರೀತಿಯಲ್ಲಿ ನಾವು ನೋಡಬಹುದು. ಆ ಮಲ್ಕನ ಕಿವಿಯನ್ನು ಕತ್ತರಿಸಿ ಆತನನ್ನು ಹಿಡಿದು ಏನು ಮಾಡಬೇಕಾಗಿತ್ತು, ಮರುದಿನ ಆತನನ್ನು ಸಾಯಿಸಬೇಕಾಗಿತ್ತು ಪೇತ್ರನನ್ನು. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ಆ ಕಿವಿಯನ್ನು ತನ್ನ ಸ್ಥಳದಲ್ಲಿ ಇಟ್ಟು ಏನು ಮಾಡ್ತಾರೆ, ಆ ಸಾಕ್ಷಿಯನ್ನೇ ನಾಶ ಮಾಡ್ತಾರೆ. ಕಾರಣ ಪೇತ್ರನ ವಿಷಯದಲ್ಲಿ ಒಂದು ಒಳ್ಳೆಯದಾದ ಒಂದು ಪ್ರವಾದನೆ ಅಥವಾ ಯೋಚನೆ ದೇವರ ಚಿತ್ತದಲ್ಲಿ ಇತ್ತು. ಅದೇ ಪೇತ್ರನು ಆವತ್ತಿನ ದಿನ ಎಲ್ಲಿಯಾದರೂ ಆತನನ್ನು ಬಂಧಿಸಿ ಆತನು ಸಾಯಿಸುತ್ತಿದ್ದರೆ ಏನಾಗ್ತಿತ್ತು, ಯಾವ ಒಂದು ಪರಿಸ್ಥಿತಿ ಆಗ್ತಿತ್ತು. ಅಲ್ಲಿ ಅಪೊಸ್ತಲ ಕೃತ್ಯ 2 ಪೇತ್ರನು ನಿಂತು ಬಹಿರಂಗವಾಗಿ ಆತನು ಬೋಧಿಸ್ತಾನೆ, ಪ್ರವಾದಿಸ್ತಾನೆ.
ಆತನ ಯೋಚನೆ, ದೇವರ ಯೋಚನೆ ಆತನ ಜೀವಿತದಲ್ಲಿ ವಿಶೇಷವಾಗಿತ್ತು. ಅದಕ್ಕೋಸ್ಕರ ಯೇಸು ಸ್ವಾಮಿ ಆತನು ಸೈತಾನನು ಆತನನ್ನು ಒನೆಯಲು ಬಯಸ್ತಾನೆ. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ಆತನ ಜೀವಿತದಲ್ಲಿ ಅಂಥ ಘಟನೆಗಳು ನಡೆಯಬಾರದಂತ ಮುಂಚಿತವಾಗಿ ಪ್ರಾರ್ಥಿಸುವುದನ್ನು ನಾವು ನೋಡ್ಬೋದು. ಇವತ್ತು ಸಹೋದರ ಸಹೋದರಿ ಪ್ರಿಯರೇ, ಇವತ್ತು ನಾವು ನೋಡ್ಬೋದು, ನಾವು ಈ ಸಭೆಯಲ್ಲಿ ಇವತ್ತು ಕೂತ್ಕೊಂಡಿದ್ದೇವೆ. ಹಲವಾರು ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆಯದಿರ್ಬೋದು, ನಾವು ಕೂಡ ಅದೇ ಪರಿಸ್ಥಿತಿಯಲ್ಲಿ ಕೂಡ ಹೋಗಿದ್ದಿರಬಹುದು. ಆದರೆ ನನಗೋಸ್ಕರ ನಿನಗೋಸ್ಕರ ಯೇಸು ಸ್ವಾಮಿ ಮುಂಚಿತವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಯೇಸು ಸ್ವಾಮಿ ತನ್ನ ಯೋಚನೆಯನ್ನು ನಮಗೋಸ್ಕರ ಮುಂಚಿತವಾಗಿ ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ನಾವು ಈ ಸಭೆಯಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಸಭೆಯಲ್ಲಿ ಇರುವುದಾದ್ರೆ, ರಕ್ಷಣೆಯನ್ನು ಹೊಂದಿಕೊಳ್ಳುವುದಾದ್ರೆ, ಕಾರಣ ನಮಗೋಸ್ಕರ ಮುಂಚಿತವಾಗಿ ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡಿದ್ದಾರೆ. ನಮ್ಮ ಪರಿಸ್ಥಿತಿಗಳು ಯಾವುದೇ ಇರ್ಬೋದು, ಯಾವುದೇ ಸಂಗತಿಗಳು ಇರ್ಬೋದು, ಆದರೆ ನಮಗೋಸ್ಕರ ಮುಂಚಿತವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಭಯ ಪಡಬೇಕಂತ ಇಲ್ಲ. ಮಕ್ಕಳ ವಿಷಯದಲ್ಲಿ, ಭವಿಷ್ಯದ ವಿಷಯದಲ್ಲಿ, ಯಾವುದೇ ಸಂಗತಿಗಳಲ್ಲಿ ನಾವು ಭಯ ಪಡಬೇಕಂತ ಇಲ್ಲ. ಧೈರ್ಯವಾಗಿರಬೇಕು, ಯಾಕಂದರೆ ನಮ್ಮ ವಿಜ್ಞಾಪಕನು ನಮ್ಮ ಯೇಸು ನಮಗೋಸ್ಕರ ದಿನ ರಾತ್ರಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡದೇ ಇದ್ದಿರಬಹುದು, ನಾವು ಬೆಳಿಗ್ಗೆ ಎದ್ದು ಪ್ರಾರ್ಥಿಸದಿರಬಹುದು ನಾವು ಈ ದೇವರ ಬಗ್ಗೆ, ಆದರೆ ದೇವರು ನಮ್ಮ ಬಗ್ಗೆ ವಿಶೇಷವಾದ ಸಂಗತಿಯನ್ನು ಮಾಡ್ತಾ ಇದ್ದಾರೆ. ಎಂಥ ಒಳ್ಳೆಯ ದೇವರು, ಎಂಥ ಒಳ್ಳೆಯ ಪ್ರೀತಿ ಆತನ, ಆತನ ಪ್ರೀತಿಯನ್ನು ನಾವು ಯಾವ ರೀತಿಯಲ್ಲಿ ವರ್ಣಿಸಲು ಸಾಧ್ಯ. ಪೇತ್ರನ ಜೀವಿತದಲ್ಲಿ ಮಾಡಿದಂತಹ ಸಂಗತಿ ನಮ್ಮ ಜೀವಿತದಲ್ಲಿ ಕೂಡ. ಅದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ರಕ್ಷಣೆಯನ್ನು ಹೊಂದಿಕೊಂಡು ನಾವು ಇಲ್ಲಿದ್ದೇವೆ. ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ನಾವು ನೋಡ್ಬೋದು ಇಲ್ಲಿ ಅರ್ಲಿ ಫಾದರ್ಸ್ ಗಳ ಪ್ರಕಾರ ಅಪೋಸ್ತಲನ ಜಾನ್ ದ ಅಪೋಸ್ತಲ್, ಆತನ ಬಗ್ಗೆ ನಾವು ನೋಡ್ಬೋದು. ಜಾನ್ ದ ಅಪೋಸ್ತಲನನ್ನು ಏನು ಮಾಡ್ತಾರೆ, ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಆತನನ್ನು ಹಿಡಿದುಕೊಂಡು ಏನು ಮಾಡ್ತಾರೆ, ಡೊಮಿಷನ್ ಈ ಒಂದು ಚಕ್ರವರ್ತಿ ನೀರೋ ಏನು ಮಾಡ್ತಾನೆ, ಆತನನ್ನು ಬಂಧಿಸಿ ಆತನನ್ನು ಏನು ಮಾಡ್ತಾನೆ, ಒಂದು ಬೌಲ್ನಲ್ಲಿ ಹಾಕಿ ಆ ಬಿಸಿಯಾದ ಬಾಯಿಲದಂಥ ಎಣ್ಣೆಯಲ್ಲಿ ಆತನನ್ನು ಹಾಕುವುದನ್ನು ನಾವು ನೋಡ್ಬೋದು. ಅಲ್ಲಿ ಏನಾಗ್ತದೆ, ಆತನು ಸಾಯಬೇಕಾಗಿತ್ತು, ಆದರೆ ಆತನು ಸಾವನ್ನು ಕಾಣಲಿಲ್ಲ. ಆ ಡೊಮಿನಿಷನ್ ಅದನ್ನು ನೋಡಿ ಅಲ್ಲಿದ್ದಂಥ ಜನರು, ಅಲ್ಲಿದ್ದಂಥ ಸೋಲ್ಜರ್ಸ್ ಅದೆಲ್ಲನ್ನು ನೋಡಿ ಭಯಭೀತರಾಗ್ತಾರೆ. ಅದಕ್ಕೋಸ್ಕರ ಆತನನ್ನು ಏನು ಮಾಡ್ತದೆ, ಆ ಪಾತ್ಮೋಸ್ ದ್ವೀಪಕ್ಕೆ ಅಲ್ಲಿ ಕೊಂಡೋಗುವುದನ್ನು ನಾವು ನೋಡ್ಬೋದು. ಆತನ ಉಳಿದ ಜೀವನವನ್ನು ಆತನು ಅಲ್ಲಿ ಕಳೆಯುವುದನ್ನು ನಾವು ನೋಡ್ಬೋದು. ಇದು ಯಾಕೋಸ್ಕರ ಅಲ್ಲಿ ದೇವರು ಆ ಸಂಗತಿಗಳನ್ನು ಮಾಡ್ತಾರೆ, ಅದಕ್ಕೊಂದು ಕಾರಣವಿದೆ. ಯೇಸು ಸ್ವಾಮಿ ಅಲ್ಲಿ ಇರುವಾಗ ಅಲ್ಲಿ ನಾವು ನೋಡ್ಬೋದು ಮಾರ್ಕ್ 9:1 ವಾಕ್ಯ ಯಾರಾದರೂ ಓದಿ, ಮಾರ್ಕ್ 9:1. ಮತ್ತು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಹೇಳಿದನು. ಆರು ದಿವಸಗಳಾದ ಮೇಲೆ ಏಸು ಪೇತ್ರ ಯಾಕೋಬ ಯೋಹಾನರನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆ ಆಯಿತು. ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದವು. ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು. ಇದಲ್ಲದೆ ಎಲಿಯನು ಮೋಶೆಯು ಅವರಿಗೆ ಕಾಣಿಸಿಕೊಂಡು ಏಸುವಿನ ಸಂಗಡ ಮಾತಾಡುತ್ತಿದ್ದರು. ಆಗ ಪೇತ್ರನು ಏಸುವಿಗೆ, ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಮೂರು ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಳೆಯನಿಗೊಂದು ಎಂದು ಹೇಳಿದನು. ಏನು ಹೇಳಬೇಕು ತಿಳಿಯದೆ ಹೀಗೆ ಮಾತಾಡಿದನು. ಅವರು ಬಹಳವಾಗಿ ಹೆದರಿಕೊಂಡಿದ್ದರು. ಅಷ್ಟರಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ ಎಂದು ಆಕಾಶವಾಣಿ ಆಯಿತು. ಪಕ್ಕನೆ ಅವರು ಸುತ್ತಲೂ ನೋಡಿದಾಗ ತಮ್ಮ ಸಂಗಡ ಏಸುವನ್ನೇ ಹೊರತು ಆಗಿನಿಂದ ಮತ್ತಾರನ್ನೂ ಕಾಣಲಿಲ್ಲ. ಅವರು ಓಕೆ ಸಿಸ್ಟರ್, ಅದು ಅಲ್ಲಿ ನಾವು ನೋಡ್ಬೋದು. ಯೋಹಾನನ ವಿಷಯದಲ್ಲಿ ಅಲ್ಲಿ ಒಂದು ಸಾಕ್ಷಿ ಇದೆ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ರಾಜ್ಯವು ಬರುವುದನ್ನು ಇಲ್ಲಿ ಇದ್ದವರು ಕೆಲವರು ಕಾಣುವರು. ಇಲ್ಲಿ ಯೋಹಾನನ ವಿಷಯದಲ್ಲಿ ಒಂದು ವಿಶೇಷವಾದ ಪ್ರವಾದನೆ ಇತ್ತು. ಯೇಸು ಸ್ವಾಮಿಯ ಬರೋಣವನ್ನು ಆ ಯೋಹಾನನು ಕಾಣಲಿಕ್ಕಿದ್ದಾನೆ. ಆ ಪ್ರವಾದನೆ ಅಲ್ಲಿ ಹೇಳಲ್ಪಟ್ಟಿದೆ. ಅದಕ್ಕೋಸ್ಕರ ಈ ವೈರಿಯು ಒಂದು ಪ್ಲಾನ್ ಏನಂದರೆ, ಈತನನ್ನೇ ನಾವು ಮುಗಿಸಿಬಿಡಬೇಕು, ಈತನನ್ನು ನಾವು
ಮುಗಿಸಿಬಿಟ್ರೆ ಆ ಪ್ರವಾದನೆ ವಾಕ್ಯವು ನೆರವೇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅಲ್ಲಿ ಏನಾಗ್ತದೆ, ಆತನನ್ನು ಆಯಿಲ್ನಲ್ಲಿ ಹಾಕಿದ್ರು ಕೂಡ, ಆತನನ್ನು ಆ ಗುಡ್ ಆಲಿವ್ ಒಂದು ಪಾತ್ಮೋಸ್ ದ್ವೀಪದಲ್ಲಿ ಹಾಕಿದ್ರು ಕೂಡ ಆತನಿಗೆ ಮರಣ ಸಂಭವಿಸುವುದಿಲ್ಲ. ಅಲ್ಲಿ ಹಾವುಗಳಿದ್ದಿರ್ಬೋದು, ಸಿಂಹ ಹುಲಿಗಳು ಇದ್ದಿರ್ಬೋದು, ಗುಡ್ಡಗಡು ಅಂದರೆ ಕಾಡಿನಂತಹ ಪ್ರದೇಶ, ಎಲ್ಲ ಸಂಗತಿಗಳು ಇದ್ದಿರ್ಬೋದು, ಆದರೆ ಆತನು ಅಲ್ಲಿ ಜೀವಿಸ್ತಾ ಇದ್ದಾನೆ, ಅಲ್ಲಿ ಸುರಕ್ಷಿತವಾಗಿದ್ದಾನೆ. ಕಾರಣ ಯಾಕೆ? ಆತನು ದೇವರ ರಾಜ್ಯವನ್ನು ಕಾಣಲಿಕ್ಕಿದ್ದಾನೆ, ಆತನ ಯೇಸು ಸ್ವಾಮಿಯ ಬರೋಣವನ್ನು ಕಾಣಲಿಕ್ಕಿದ್ದೇನೆ. ಆದರೆ ನಮಗೆ ಒಂದು ಒಂದು ವಿಶೇಷವಾದ ಒಂದು ಒಂದು ಪ್ರಶ್ನೆ ಆಗಿದೆ. ಇಷ್ಟರ ತನಕ ಯೇಸು ಸ್ವಾಮಿ ಬರಲಿಲ್ಲ. ನಾವು ಕೂಡ ಇವತ್ತಿನ ತನಕ ನಾವು ವೇಟ್ ಮಾಡ್ತಾ ಇದ್ದೇವೆ ಯೇಸು ಸ್ವಾಮಿಯ ಬರೋಣ ಯಾವಾಗ ಆಗಲಿಕ್ಕೆ ಇದೆ ಅಂತ. ಆದರೆ ಯೋಹನ್ನನು ಅದರ ಮುಂಚೆ ಎಲ್ಲವನ್ನು ಕಂಡುಕೊಂಡ. ದೇವರು ಆತನಿಗೆ ಒಂದು ಪ್ರಕಟಣೆಯನ್ನು ಆ ಆಲಿ ಪಾತ್ಮೋಸ್ ದ್ವೀಪದಲ್ಲಿ ನೀಡುವುದನ್ನು ನೋಡ್ಬೋದು. ಆ ಪಾತ್ಮೋಸ್ ದ್ವೀಪದಲ್ಲಿ ಆ ಕಡೇ ದಿನಗಳಲ್ಲಿ ನಮ್ಮ ದಿನಗಳಲ್ಲಿ ಆಗುವಂಥ ಸಂಗತಿಗಳನ್ನು ಪರಿಪೂರ್ಣವಾಗಿ ಒಂದು ದರ್ಶನದ ಮುಖಾಂತರ ಆತನು ಎಲ್ಲವನ್ನು ನೋಡಿಕೊಳ್ತಾನೆ. ಆತನ ದೇವರ ಬರೋಣ, ಯೇಸು ಸ್ವಾಮಿಯ ಬರೋಣವನ್ನು ಆತನು ನೋಡ್ತಾನೆ. ಪ್ರತಿಯೊಂದು ಸಂಗತಿಗಳು ಅಲ್ಲಿ ನೆರವೇರುವುದನ್ನು ನಾವು ನೋಡ್ಬೋದು. ಅಂತಹ ಪ್ರವಾದನೆ ಆತನಿಗೆ ಅಂತಹ ಸಂಗತಿಗಳು ಲಭಿಸಿತು. ಆದರೆ ವೈರಿಯ ಪ್ಲ್ಯಾನ್ ಆಗಿತ್ತು, ಆತನು ನೋಡಬಾರದು, ಅದು ತಿಳಿಬಾರದು ಅಂತ. ಇಲ್ಲಿ ನಾವು ನೋಡುವ ಈಗ ವೈರಿಯು ಹಲವಾರು ಸಂಗತಿಗಳನ್ನು ಮಾಡ್ತಾನೆ. ವೈರಿಯು ಒಂದು ಒಂದು ಇಸ್ರಾಯೇಲ್ ಅದು ಆತನು ಹುಟ್ಟಬಾರದು. ಇಸ್ರಾಯೇಲ್ ಎಂಬುದು ಈ ಲೋಕದಲ್ಲಿ ಇರಬಾರದಂತ ವೈರಿಯು ಅಲ್ಲಿ ಆ ವೈರಿಯ ಯೋಚನೆ ಆಗಿತ್ತು. ನಾವು ನೋಡ್ಬೋದು ಆದಿಕಾಂಡ 17:4-5 ಅಲ್ಲಿ ಅಬ್ರಹಾಮನ ವಿಷಯದಲ್ಲಿ ನಾವು ಈಗ ಸ್ವಲ್ಪ ಧ್ಯಾನಿಸ್ಲಿಕ್ಕಿದ್ದೇವೆ. ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಇನ್ನು ಮುಂದೆ ನಿನಗೆ ಅಬ್ರಹಾಮ್ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತ್ರವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮ್ ಎಂದು ಹೆಸರಿರುವುದು. ಇಲ್ಲಿ ದೇವರು ಒಂದು ಅಬ್ರಹಾಮನಿಗೆ ಪ್ರವಾದನೆ ವಾಕ್ಯವನ್ನು ನೀಡ್ತಾರೆ. ಅಬ್ರಹಾಮನಿಗೆ ಹೇಳ್ತಾ ಇದ್ದ, ನಿನಗೆ ಮಗುವನ್ನು ನಾನು ಕೊಡುವೆನು, ನಿನ್ನ ಮುಖಾಂತರ ಒಂದು ದೊಡ್ಡ ರಾಷ್ಟ್ರವನ್ನಾಗಿ ನಾನು ಮಾಡುವೆನು, ನಿನ್ನ ಮುಖಾಂತರ ಹಲವಾರು ರಾಜರುಗಳನ್ನು ನಾನು ಕೊಡುವೆನು, ರಾಷ್ಟ್ರಗಳನ್ನು ಮಾಡುವೆನು. ಇಲ್ಲಿ ನಾವು ನೋಡುವ ಆತನು ಎಲ್ಲಿಂದ ಬಂದವನಾಗಿದ್ದಾನೆ, ಇರಾಕ್ ಎಂಬ ಪ್ರದೇಶದಿಂದ, ಊರ್ ಎಂಬ ಪಟ್ಟಣದಿಂದ, ಊರಿನಿಂದ ಬಂದು ಇರಾಕಿನಿಂದ ಬಂದು ಆತನು ಅಲಿ ಕಾನನ್ ದೇಶದಲ್ಲಿ ಅಲ್ಲಿ ಇರುವುದನ್ನು ನಾವು ನೋಡ್ಬೋದು. ಇಲ್ಲಿ ನಾವು ನೋಡುವ ಡೆಡ್ ಸೀ ಸ್ಕ್ರೋಲ್ ಇದರ ಪ್ರಕಾರ ಅಲ್ಲಿ ಹೇಳಲ್ಪಟ್ಟಿದೆ, ಆತನ ಹೆಂಡತಿ, ನಮಗೆ ಗೊತ್ತುಂಟು ಆತನು ಬರುವಾಗ ಆತನ ತಮ್ಮನ ಮಗನನ್ನು ಕೂಡ ಆತನು ಕರ್ಕೊಂಡು ಬರ್ತಾನೆ, ಲೋತನನ್ನು. ಆದರೆ ಅದು ದೇವರ ಇಚ್ಛೆ ಆಗಿದ್ದಿರಲಿಲ್ಲ. ಇಲ್ಲಿ ನಾವು ನೋಡ್ಬೋದು ಆತನ ಹೆಂಡತಿಯನ್ನು ಕರ್ಕೊಂಡು ಆ ಸ್ಕ್ರೋಲ್ನ ಪ್ರಕಾರ ಹೇಳಲ್ಪಟ್ಟಿದೆ, ಆತಳು ಒಬ್ಬಳು ಸುಂದರಿಯಾದ ಒಂದು ಸುಂದರಿ ಆಗಿದ್ದಳು. ಇಡೀ ಲೋಕದಲ್ಲಿ ಅಂಥ ಸುಂದರಿ ಯಾರೂ ಕೂಡ ಇದ್ದಿರಲಿಲ್ಲ. ಲೋಕ ಸುಂದರಿ ಈಗಿನ ದಿನದಲ್ಲಿ ನಾವು ನೋಡ್ಬೋದು ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಅಂತ ನಾವು ಹೇಳ್ಬೋದು. ಆದರೆ ಸೇರಾ ಎಂಬ ಈ ಸ್ತ್ರೀ ತುಂಬ ಸುಂದರ, ಒಂದು ಬ್ಯೂಟಿಫುಲ್ ಆದಂಥ ವುಮನ್ ಅಂತ ಅಲ್ಲಿ ಹೇಳಲ್ಪಟ್ಟಿದೆ. ಅವಳ ಕಾಲದಲ್ಲಿ ಆ ಸಮಯದಲ್ಲಿ ಅಂತಹ ಸ್ತ್ರೀ ಇಡೀ ಲೋಕದಲ್ಲಿ ಜಗತ್ತಿನಲ್ಲಿ ಯಾರೂ ಇಲ್ಲಿದ್ದಿರಲ್ಲ ಅಂತ ಆ ಡೆಡ್ ಸೀ ಸ್ಕ್ರೋಲಲ್ಲಿ ಹೇಳಲ್ಪಟ್ಟಿದೆ. ನಾವು ನೋಡುವ ಇಲ್ಲಿ ಏನಾಗ್ತದೆ, ಇಲ್ಲಿ ಸೈತಾನನು ಅಥವಾ ವೈರಿಯು ಆ ವಾಗ್ದಾನವನ್ನು ತಡೆಯಲು ಪ್ರಯತ್ನ ಮಾಡ್ತಾನೆ. ಯಾವಾಗ ಒಂದು ಪ್ರೊಫೆಸಿಯು ಹೊರಡಲ್ಪಡ್ತದೆ, ಅಲ್ಲಿ ಏನು ಪ್ರಕಟವಾಗ್ತದೆ, ಅಲ್ಲಿ ವೈರಿಯು ತನ್ನ ಕುತಂತ್ರವನ್ನು ಕಾರ್ಯವನ್ನು ಮಾಡುವನಾಗಿದ್ದಾನೆ. ಇಲ್ಲಿ ನಾವು ನೋಡುವಾಗ ಇಲ್ಲಿ ಆ ಪ್ರದೇಶದಲ್ಲಿ ಏನಾಗ್ತದೆ, ಒಂದು ದೊಡ್ಡದಾದ ಬರಗಾಲ ಉಂಟಾಗುವುದನ್ನು ನಾವು ನೋಡ್ಬೋದು. ಆದಿಕಾಂಡ 12 ನಾವು ಅಲ್ಲಿ ಆತನು ಘಟ್ಟ ಹಿಳಿದು ಎಲ್ಲಿ ಹೋಗ್ತಾ ಇದ್ದಾನೆ, ಆ ಬರಗಾಲದ ಸಮಯದಲ್ಲಿ ಐಗುಪ್ತಕ್ಕೆ ಹೋಗುವುದನ್ನು ನಾವು ನೋಡ್ಬೋದು. ಅಲ್ಲಿ ಏನಾಗ್ತಾನೆ, ಆತನು ಫರೋವನ್ನು ಅವಳನ್ನು ನೋಡ್ತಾ ಇದ್ದಾನೆ, ಆ ಬ್ಯೂಟಿಫುಲ್ ಅಂತ ಹುಡುಗಿಯನ್ನು, ಇವಳು ಯಾರು. ಅಲ್ಲಿ ನಾವು ಆ ವಾಕ್ಯವನ್ನು ನೋಡುವುದಾದ್ರೆ ಆತನು ಹೇಳ್ತಾ ಇದ್ದಾನೆ, ಅವಳು ನನ್ನ ಅವಳಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನ ಹೆಂಡತಿ ಅಂತ ಹೇಳ್ಕೊಡೋದು. ಯಾಕಂದರೆ ನೀನು ಎಲ್ಲಿಯಾದರೂ ನನ್ನ ಹೆಂಡತಿ ಅಂತ ಹೇಳ್ಕೊಡೋದಾದರೆ ಅಲ್ಲಿ ಏನಾಗ್ಲಿಕ್ಕೆ ಉಂಟು, ಅಲ್ಲಿ ಫರಾವನ್ನು ನನ್ನನ್ನು ಹಿಡಿದುಕೊಂಡು ಸಾಯಿಸ್ಲಿಕ್ಕೆ ಇದ್ದಾನೆ. ನೀನು ಯಾರಾಗಿದ್ದೀ, ನನ್ನ
ತಂಗಿಯಾಗಿದ್ದಿ. ಅಲ್ಲಿ ಒಂದು ಸುಳ್ಳಾಡುವಿಕೆಯನ್ನು ನಾವು ನೋಡಬಹುದು, ಆದರೆ ನಿಜವಾಗ್ಲೂ ನೋಡೋದಾದ್ರೆ ಅಲ್ಲಿ ಆತನು ಸುಳ್ಳಾಡುವುದಿಲ್ಲ. ಕಾರಣ ಯಾಕಂದ್ರೆ ಅಲ್ಲಿ ತಂದೆ ಒಬ್ಬರು, ತಾಯಿ ಇಬ್ಬರು. ಅಬ್ರಾಹ್ಮನು ಒಂದು ತಾಯಿಗೆ ಹುಟ್ಟಿದವನು, ಸೇರಳು ಒಬ್ಬ ತಾಯಿಗೆ ಹುಟ್ಟಿದವಳು. ಅದಕ್ಕೋಸ್ಕರ ನಿಜವಾಗ್ಲಿ ಆತನು ಸತ್ಯವನ್ನೇ ಹೇಳಿದ್ದಾನೆ. ಆದರೆ ಏನಾಯ್ತಂದ್ರೆ ಆತನು ಹೋಗಿ ಹೇಳ್ತಾ ಇದ್ದಾನೆ, ಇವಳು ನನ್ನ ತಂಗಿ. ಆಗ ಫೆರೋನ್ ಏನ್ ಮಾಡ್ತಾನೆ, ಅವಳನ್ನು ತನ್ನ ಪ್ಯಾಲೇಸಿಗೆ ಕೊಂಡೋಗ್ತಾನೆ. ಸುಂದರವಾದ ಹುಡುಕಿ, ತಂಗಿ ಅಂತ ಹೇಳಿದಾಗೆ ಲೂಸ್ ಯೋರ್ ವೈಫ್ ಆರ್ ಡೈ, ಆತನಿಗೆ ಒಂದು ಭಯ ಇತ್ತು. ಆ ಭಯಕ್ಕೋಸ್ಕರ ಆತನು ಆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡುವ, ಇಲ್ಲಿ ಆತನ ಮುಖಾಂತರವಾಗಿ, ಅವಳ ಮುಖಾಂತರವಾಗಿ ಏನಾಗ್ತದೆ, ಅಲ್ಲಿ ಫರೋನಿಗೆ ಒಂದು ವ್ಯಾಧಿ ಉಂಟಾಗುವುದನ್ನು ನಾವು ನೋಡ್ಬೋದು. ಕಾರಣ ಯಾಕೋಸ್ಕರ ಅಂದ್ರೆ ಅಲ್ಲಿ ಒಂದು ದೇವರ ವಾಗ್ದಾನ ಇತ್ತು. ಅಲ್ಲಿ ದೇವರ ವಾಗ್ದಾನ ಅಂದ್ರೆ ದೇವರ ಮಗನು, ದೇವರ ರಾಜ್ಯವು ಯಾರ ಮುಖಾಂತರ ಹುಟ್ಟಬೇಕಾಗಿತ್ತು, ಅಬ್ರಾಹಮನ ಬೀಜದ ಮುಖಾಂತರ ಉಂಟಾಗಬೇಕಾಗಿತ್ತು. ಆ ಬೀಜವು ಎಲ್ಲಿ ಸೇರಲ್ಪಡಬೇಕಂದ್ರೆ ಆ ಒಂದು ಗರ್ಭದಲ್ಲಿ ಸೇರಲ್ಪಡಬೇಕಿತ್ತು. ಆ ಗರ್ಭ ಯಾರದ್ದಾಗಿರ್ಬೇಕು, ಸೇರಳ ಗರ್ಭ ಆಗಿರ್ಬೇಕಿತ್ತು. ಆದರೆ ವೈರಿ ಏನ್ ಮಾಡ್ತಾನೆ, ಆ ಗರ್ಭವನ್ನು ಕೆಡಿಸಲು ಪ್ರಯತ್ನ ಮಾಡ್ತಾನೆ. ಆದರೆ ದೇವರ ವಾಗ್ದಾನವು ಅಲ್ಲಿ ನೆರವೇರುವ ತನಕ ದೇವರು ಬಿಟ್ಟುಕೊಡುವುದಿಲ್ಲ. ಆ ಒಂದು ಒಂದು ಆ ಫೆರೋನಿಗೆ ವ್ಯಾಧಿ ಉಂಟಾಗುವುದನ್ನು ನಾವು ನೋಡ್ಬೋದು. ಆತನಿಗೆ ತಿಳಿತದೆ, ನೀನು ಯಾಕೋಸ್ಕರ ನನಗೆ ಸುಳ್ಳಾಡಿದಿ ಅಂತ ಕೇಳುವಾಗ ಆತನು ಹೇಳ್ತಾನೆ, ನಾನು ಸುಳ್ಳಾಡ್ತಿದ್ದಿದ್ರೆ ಏನಾಗ್ತಿತ್ತು, ನಿನ್ನನ್ನು ಕೊಲ್ಲುತ್ತಿದ್ದಿ. ಯಾಕಂದರೆ ಅಲ್ಲಿ ಇಂಪಾರ್ಟೆಂಟ್ ಆದ ಸಂಗತಿ ಒಂದು ಬೀಜ ಮತ್ತು ಆ ಗರ್ಭ. ಆ ಗರ್ಭದ ಮುಖಾಂತರವೇ ಆ ಬೀಜವು ಹೊರಡಲ್ಪಡಬೇಕಾಗಿತ್ತು. ಅದರ ಮುಖಾಂತರವೇ ಮಗು ಆಗಬೇಕು, ಆ ಮುಖಾಂತರವೇ ಮಕ್ಕಳಾಗಬೇಕು, ಮಕ್ಕಳ ಮಕ್ಕಳ ಸಂತತಿ ಆಗಬೇಕಾಗಿತ್ತು. ಇದು ಅಬ್ರಾಹ್ಮನಿಗೆ ನೀಡಿದಂಥ ಅದು ದೇವರ ವಾಗ್ದಾನ. ಆತನ ಮುಖಾಂತರ ರಾಜ್ಯಗಳು ಹುಟ್ಟಬೇಕು, ಆತನ ಮುಖಾಂತರಗಳು ರಾಷ್ಟ್ರಗಳು ಹುಟ್ಟಬೇಕು. ಅದಕ್ಕೋಸ್ಕರ ಆ ರೀತಿಯಾದ ಸಂಗತಿಯನ್ನು ಆಗುವುದನ್ನು ನಾವು ನೋಡಬಹುದು. ಇಲ್ಲಿ ನಾವು ನೋಡಬಹುದು, ಇಲ್ಲಿ 86 ವರ್ಷದ ಪ್ರಾಯದಲ್ಲಿ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡ್ತಾನೆ, ನಿನ್ನ ಮುಖಾಂತರ ಒಬ್ಬ ಮಗನು ಹುಟ್ಟಲಿಕ್ಕಿದ್ದಾನೆ, ಆತನ ಮುಖಾಂತರ ಮಕ್ಕಳು ಹುಟ್ಟಲಿಕ್ಕಿದ್ದಾರೆ ಅಂತ 86 ವರ್ಷದಲ್ಲಿ ಆತನಿಗೆ ವಾಗ್ದಾನ ಮಾಡುವುದನ್ನು ನೋಡ್ಬೋದು. ಆದರೆ 75 ವರ್ಷದ ಪ್ರಾಯದಲ್ಲಿ ಏನಾಗ್ತದೆ, ದೇವರು ವಾಗ್ದಾನ ಮಾಡಿದ್ದಾರೆ, ಆ ವಾಗ್ದಾನಕ್ಕೆ ವಿರುದ್ಧವಾದ ಒಂದು ಸಂಗತಿಯಲ್ಲಿ ನಡೆಯುವುದನ್ನು ನಾವು ನೋಡ್ಬೋದು. ಅಲ್ಲಿ ಏನಾಗ್ತದೆ, ಅಗರಳ ಮುಖಾಂತರ ಅಲ್ಲಿ ಇಷ್ಮಾಯಿಲನ್ನು ಹುಟ್ಟುತ್ತಾನೆ. ಅದು ದೇವರ ಚಿತ್ತವಾಗಿರಲಿಲ್ಲ, ಅದು ದೇವರ ವಾಗ್ದಾನವಾಗಿರಲಿಲ್ಲ. ಯಾವಾಗ ಮನುಷ್ಯನು ತನ್ನ ಚಿತ್ತದ ಪ್ರಕಾರ ನಡೀತಾನೋ ಅಲ್ಲಿ ದೇವರ ಕಾರ್ಯ, ದೇವರ ರಾಜ್ಯ ಉಂಟಾಗುವುದಿಲ್ಲ. ಅಲ್ಲಿ ಇಷ್ಮಾಯಿಲನ್ನು ಆಗುವುದನ್ನು ನಾವು ನೋಡ್ಬೋದು. ಇಲ್ಲಿ ನಾವು ನೋಡುವ, ಇಷ್ಮಾಯಿಲನು 13 ವರ್ಷದ ಪ್ರಾಯದವನಕ ಆಗಿರುವ ತನಕ ಅಲ್ಲಿ ಏನಾಗ್ತದೆ, ಆತನಿಗೆ ಮಗು ಹುಟ್ಟುವುದಿಲ್ಲ. ದೇವರು ಒಂದು ಸಂಗತಿಯನ್ನು ಗುಪ್ತವಾಗಿಟ್ಟರೆ, ಸೀಕ್ರೆಟ್ ಸಂಗತಿಯನ್ನು ಅಲ್ಲಿ ದೇವರು ಹಿಡಿದನ್ನು ನೋಡುದು, ಆ ಸೀಕ್ರೆಟ್ ಸಂಗತಿಯನ್ನು ಅಷ್ಟರ ತನಕ ಅಬ್ರಾಹ್ಮನಿಗೆ ಗೊತ್ತು ಮಾಡುವುದಿಲ್ಲ. ಕಾರಣ ಯಾಕೆ, 13 ವರ್ಷದಲ್ಲಿ ಆಗುವ ತನಕ ಆತನು ಏನಾಗ್ತಾನೆ, ಒಂದು ಯೌವನಸ್ಥ ಪ್ರಾಯಕ್ಕೆ ಆತನು ಮಾರ್ಪಾಡ್ತಾನೆ. ಯಾರು, ಇಷ್ಮಾಯಿಲ. ಇಷ್ಮಾಯಿಲ 13 ವರ್ಷದ ಆಗುವಾಗ ದೇವರು ಅಲ್ಲಿ ಏನು ಮಾಡ್ತಾನೆ, ಇಷ್ಮಾಯಿಲನನ್ನು ಅಲ್ಲಿ ಆತನ ಲೈನಿನಿಂದ ಹೊರಗೆ ಹಾಕಿದ ನಂತರ ದೇವರು ಅಬ್ರಾಹ್ಮನಿಗೆ ಹೇಳ್ತಾನೆ, ನಿನಗೆ ಹುಟ್ಟಿದಂಥ ಮಗು, ಸಾರಳ ಗರ್ಭದಿಂದ ಬಂದಂಥ ಮಗುಗೆ ಈಗ ಏನು ಮಾಡಬೇಕು, ಸುನ್ನತಿಯನ್ನು ಮಾಡಬೇಕು. ಅಲ್ಲಿಯಿಂದ ಅಬ್ರಾಹ್ಮನಿಂದ ಶುರುವಾಯಿತು ಸುನ್ನತಿಯ ವಿಷಯದಲ್ಲಿ. ಸುನ್ನತಿ ಅಂದರೆ ಏನು, ಒಂದು ಮಾರ್ಕ್. ಆ ಮಾರ್ಕ್ನಿಂದ ಏನಾಗಬೇಕು, ಬೀಜವು ಹೊರಡಲ್ಪಡಬೇಕು. ಆ ಮಾರ್ಕ್ನಿಂದ ಏನಾಗಬೇಕು, ಸಂತತಿ ಬರಬೇಕು. ಅದು ರಕ್ತದ ಮುಖಾಂತರ ನಡೆಯಬೇಕು. ರಕ್ತ ಇಲ್ಲದಿದ್ದರೆ ಅಲ್ಲಿ ಏನಾಗಲಿಕ್ಕಿಲ್ಲ, ಆ ಮಾರ್ಕ್. ಪ್ರತಿಯೊಂದು ಸಂಗತಿಗಳು ಬೈಬಲಲ್ಲಿ ನಡೆದಿದೆ. ಪ್ರತಿಯೊಂದು ಸಂಗತಿಯು ರಕ್ತದ ಮುಖಾಂತರ, ಬ್ಲಡ್ ಸ್ಯಾಕ್ರಿಫೈಸ್. ಎಲ್ಲಿ ನೋಡಿದ್ರು ಬ್ಲಡ್, ಬ್ಲಡ್, ಬ್ಲಡ್. ಯಾಕಂದ್ರೆ ಬ್ಲಡ್ ಎಂಬುದು ಏನಾಗಿದೆ, ಅದರಲ್ಲಿ ಜೀವ ಇದೆ. ಅಲ್ಲಿ ಅದರ ಮುಖಾಂತರ, ಆ ಮಾರ್ಕ್ನ ಮುಖಾಂತರ ಈಗ ಸಂತತಿ ಹೊರಡಲ್ಪಡಬೇಕು. ನಾವು ನೋಡುವ ಇನ್ನೊಂದು ಸಂಗತಿಯನ್ನು ಈಗ ಇಲ್ಲಿ ನಾವು ನೋಡ್ಬೋದು. ಈಗ ಅಬ್ರಾಹ್ಮನ ಎಲ್ಲಿ ಹೋಗ್ತಾ ಇದ್ದಾನೆ, ಗಾಜಕ್ಕೆ ಇಳಿದು ಹೋಗ್ತಾ ಇದ್ದಾನೆ. ನಮಗೆ ಗೊತ್ತುಂಟು ಗಾಜಾ, ಮುಂಚೆ ನಮಗೆ ಗೊತ್ತಿರಲಿಲ್ಲ ಗಾಜಾ ಏನಂತ. ಈಗಿನ ದಿನದಲ್ಲಿ ನಮಗೆ ಗೊತ್ತಾಗಿದೆ ಗಾಜಾ ಏನಂತ. ಶೂರ್ ಮತ್ತು
ಒಂದು ಏನು ಅಲ್ಲಿ ಶೂರ್ನ ರಸ್ತೆಯಲ್ಲಿ ಅದು ಹೋಗ್ತಿರುವಾಗ ಅಲ್ಲಿ ಏನಾಯಿತು, ಅಲ್ಲಿ ಇನ್ನೊಬ್ಬ ರಾಜನನ್ನು ಆತನು ಸಂಧಿಸ್ತಾನೆ. ಅಲ್ಲಿ ಕೂಡ ಅದನ್ನೇ ಆತನು ಮಿಸ್ಟೇಕ್ ಅನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಕೂಡ ಏನ್ ಹೇಳ್ತಾನೆ, ತನ್ನ ಜೀವ ರಕ್ಷಣೆಗೋಸ್ಕರ ಆತನು ಹೇಳ್ತಾ ಇದ್ದಾನೆ, ಇವಳು ನನ್ನ ತಂಗಿ, ಇವಳು ನನ್ನ ಪತ್ನಿ ಅಲ್ಲ. ಯಾಕಂದ್ರೆ ಆತನಿಗೆ ಭಯ, ಎಲ್ಲಿಯಾದರೂ ಈ ಅಭಿಮಲೇಖನು ನನ್ನನ್ನು ಕೊಲ್ಲಿಕ್ಕಿದ್ದಾನೆ. ಅದಕ್ಕೋಸ್ಕರ ನೀನು ಆತನಿಗೆ ಏನನ್ನು ಹೇಳಬೇಕು, ತಂಗಿ ಅಂತ ಹೇಳಬೇಕು. ಅಲ್ಲಿ ಗಡಿ ಪ್ರದೇಶದಲ್ಲಿ ಯಾವಾಗ ಅವ್ರು ಕ್ರಾಸ್ ಮಾಡ್ತಾರೆ ಅಲ್ಲಿ ನಾವು ನೋಡ್ಬೋದು, ಆತನ ಸೈನಿಕರು ಆತನ ಸೇವಕರು ಇವಳನ್ನು ನೋಡ್ತಾ ಇದ್ದಾರೆ. ಸೋ ವಂಡರ್ಫುಲ್, ಸೋ ಬ್ಯೂಟಿಫುಲ್ ಗರ್ಲ್. ನಮಗೂ ಗೊತ್ತುಂಟು, ಜಸ್ಟ್ ಇಮ್ಯಾಜಿನ್ ಮಾಡಿ, ಕಾಲೇಜಲ್ಲಿ ಹೋಗ್ತಿರುವಾಗ ಒಂದು ಕಾಲದಲ್ಲಿ ನಾವು ಕೂಡ ಏನಾಗಿದ್ದೆವು, ರಕ್ತ ಮಾಂಸದಲ್ಲಿ ನಡೀತಿದ್ದೆವು. ಆತ್ಮಿಕ ಸಂಗತಿಯಲ್ಲ, ನಮ್ಮ ಬ್ಯೂಟಿ ಏನಾಗಿದ್ದು, ಶಾರೀರಿಕ ಬ್ಯೂಟಿ, ಲೋಕದ ಬ್ಯೂಟಿ ಆಗಿತ್ತು. ಅಲ್ಲಿ ನಾವು, ನನಗೆ ಗೊತ್ತಿದ್ದ ಪ್ರಕಾರ, ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಕಾರ, ಒಂದು ಕಾಲೇಜ್ ಅಡ್ಮಿಷನ್ ಆಗುವಾಗ ಒಂದು ಸುಂದರವಾದ ಹುಡುಗಿ ಒಂದು ಕಾಲೇಜಿಗೆ ಬರೋದಾದರೆ, ಈ ಕ್ಲಾಸಿನಲ್ಲಿ ಅವಳು ಇರೋದಾದರೆ, ಸಪೋಸು ಯಾರಾದರೂ ಒಂದು BA BCOM ಮಾಡ್ತಾ ಇದ್ದಾರೆ, ಒಂದು BA ಒಂದು ಹುಡುಗಿ ಕೂತ್ಕೊಂಡಿದ್ದಾಳೆ, ಆಗ BCOM-ನವರು ಬಂದು ಗಡಿಗಡಿಗೆ ನೋಡುವಂಥದ್ದು, ಯಾಳಪ್ಪ ಏರಿಯವು ಬಾರಿ ಪೊರ್ಲುದ ಪೊಣ್ಣು ಗೊತ್ತುಂಡ ಬಲವನ ಮಾರ ತೂಲ. ಆ ಕಾಲದಲ್ಲಿ, ಆಗ ನಮ್ಮ ಆತ್ಮಿಕ ಬ್ಯೂಟಿ ಇರಲಿಲ್ಲ ಶಾರೀರಿಕ ಬ್ಯೂಟಿಯಲ್ಲಿ. ಆದರೆ ಇವತ್ತು ನಾವು ಅಂತಹ ಬ್ಯೂಟಿಯನ್ನು ನೋಡೋದಿಲ್ಲ. ಇವತ್ತು ಅವಳು ಆತ್ಮದಲ್ಲಿ ಎಷ್ಟು ಬ್ಯೂಟಿ ಇದ್ದಾಳೆ ಅದನ್ನು ನಾವು ನೋಡ್ತೇವೆ. ಅದೇ ರೀತಿಯಾದ ಈ ಸೇವಕರು ಬಂದು ಏನು ಮಾಡ್ತಾರೆ, ಅವಳೆ ಅಲ್ಲಿ ಅವರು ನೋಡ್ತಾ ಇದ್ದಾರೆ. ಹೋಗಿ ಅಭಿಮೇಲ್ಕನಿಗೆ ಹೇಳ್ತಾ ಇದ್ದಾರೆ, ಓ ರಾಜನೇ, ಸೋ ಬ್ಯೂಟಿಫುಲ್, ಸೋ ಸೆಕ್ಸಿ, ಸೋ ವಂಡರ್ಫುಲ್, ಒಂದು ಒಬ್ಬಳು ಇದ್ದಾಳೆ, ಬಾ ನೋಡುವ, ನಿನಗೆ ಬೇಕಾದವಳು. ಅಲ್ಲಿ ಏನು ಮಾಡ್ತಾನೆ ಅಭಿಮೇಕ ಏನು ಮಾಡ್ತಾನೆ, ಆತನನ್ನು ಕೊಂಡೋಗ್ತಾನೆ. ಆದರೂ ಕೂಡ ಅಲ್ಲಿ ಏನಾಗ್ತದೆ, ದೇವರು ಬಿಡುವುದಿಲ್ಲ, ಆ ಗರ್ಭವನ್ನು ಕೆಡಿಸಲಿಕ್ಕೆ ದೇವರು ಬಿಡುವುದಿಲ್ಲ. ಅಲ್ಲಿ ಅಭಿಮೇಕಲಿಗನಿಗೆ ಏನಾಗ್ತದೆ, ಒಂದು ವ್ಯಾಧಿಗಳು ಬರುವುದನ್ನು ಉಂಟಾಗ್ತದೆ. ಆತನ ಕುಟುಂಬದಲ್ಲಿ, ಆ ಸಂತತಿಯಲ್ಲಿ ಅಷ್ಟರ ತನಕ ಗರ್ಭದಲ್ಲಿ ಮಕ್ಕಳೇ ಹುಟ್ಟಿದ್ದಿರಲಿಲ್ಲ, ಅಷ್ಟರ ತನಕ ಅಲ್ಲಿ ಒಂದು ವ್ಯಾಧಿ ಆತನಿಗೆ ಗಲಿಬಿಲಿ ಆಗ್ತದೆ. ದೇವರು ಬಂದು ಆತನಲ್ಲಿ ಸ್ವಪ್ನದಲ್ಲಿ ದರ್ಶನದಲ್ಲಿ ಮಾತನಾಡ್ತಾ ಇದ್ದಾರೆ, ನೀನೊಬ್ಬ ಸತ್ತಂತ ಮನುಷ್ಯ. ಯಾಕಂತ ಕೇಳುವಾಗ ಗೊತ್ತಾಗ್ತದೆ, ಅವಳು ಯಾರು, ಅವಳು ಸಾಧಾರಣದ ಸ್ತ್ರೀ ಅಲ್ಲ. ಆ ಸ್ತ್ರೀ ಒಂದು ವಿಶೇಷವಾದ ಸ್ತ್ರೀ. ಆ ಸ್ತ್ರೀಯ ಗರ್ಭದಲ್ಲಿ ಏನಾಗ್ಲಿಕ್ಕೆ ಉಂಟು, ಒಂದು ಮೆಸ್ಸಾಯನ ಜನನವಾಗ್ಲಿಕ್ಕೆ ಉಂಟು. ಅದರ ಮುಖಾಂತರ ಬರ್ಲಿಕ್ಕೆ ಉಂಟು ರಾಜರುಗಳು, ಅದರ ಮುಖಾಂತರಗಳು ಬರ್ಲಿಕ್ಕುಂಟು ಪ್ರವಾದಿಗಳು, ಅದರ ಮುಖಾಂತರ ಬರ್ಲಿಕ್ಕೆ ಉಂಟು ದೇವರ ರಾಜ್ಯ ಹುಟ್ಟಬೇಕು. ಅಲ್ಲಿ ಕೆಡಿಸಲು ವೈರಿಯು ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ಆತನಿಗೆ ಗೊತ್ತಾಗ್ತದೆ, ನಾನು ಮಾಡಿದ್ದು ತಪ್ಪು, ಆತನಲ್ಲಿ ಕ್ಷಮೆ ಬೇಡಿ, ತನಗೋಸ್ಕರ ಪ್ರಾರ್ಥಿಸು ಅಂತ ಹೇಳಿ ಆತನನ್ನು ಕಳಿಸಿಕೊಂಡು ಆತನಿಗೆ ಬೇಕಾದದನ್ನು ಕೊಟ್ಟು ಆತನನ್ನು ಏನು ಮಾಡ್ತ ಅವಳನ್ನು ಅವರನ್ನು ಏನು ಮಾಡ್ತಾನೆ, ಸಾಗ ಕಳಿಸ್ತಾನೆ, ಎಲ್ಲಿ ಬೇಕಾದರೂ ನೀನು ವಾಸಿಸು. ಏನೊಂದು ದೇವರ ಒಂದು ಪ್ಲ್ಯಾನ್, ಏನೊಂದು ಒಂದು ಕಿಂಗ್ ಅಭಿಮೇಲಕನಿಗೆ ಆದಂಥ ಸಂಗತಿಯನ್ನು ನಾವು ನೋಡ್ಬೋದು. ಅಲ್ಲಿ ನಾವು ನೋಡ್ಬೋದು, ಯಾಕಂದರೆ ಇಸ್ರಾಯೇಲ್ ಎಂಬ ಹುಟ್ಟಬೇಕು. ಯಾರನ ಮುಖಾಂತರ, ಅಬ್ರಾಹ್ಮನಿಂದ ಹುಟ್ಟಬೇಕು, ಅಬ್ರಾಹ್ಮನ ಬೀಜದಿಂದ, ಹಾಲೆಲ್ಲಿಯ ಆ ಸ್ತ್ರೀಯ ಗರ್ಭದಿಂದ ಆ ಹುಟ್ಟಬೇಕಾಗಿದೆ ಸೇರಳ. ಇಲ್ಲಿ ನಾವು ನೋಡುವ, ಯಾವಾಗ ಎಲ್ಲಿ 127 ವರ್ಷ ಅಬ್ರಾಹ್ಮನಿಗೆ ಆಗ್ತದೆ, ಅಲ್ಲಿ 170 ವರ್ಷದಲ್ಲಿ ಏನಾಗ್ತದೆ, ಅವಳು ಸಾಯ್ತಾಳೆ. ಯಾರು? ಸೇರಳ. ಈಸಾಕನಿಗೆ ಆಗ ಎಷ್ಟು ವರ್ಷ, ಅಬ್ರಾಹ್ಮನಿಂದ ಹುಟ್ಟಿದ ಮಗುವಿಗೆ 37 ವರ್ಷ. ಆ 37 ವರ್ಷದ ತನಕ ಸೇರಳು ಏನು ಮಾಡ್ತಾಳೆ, ಐಸಾಕನಿಗೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಪೆಟ್ಟು, ಒಬ್ಬನೇ ಮಗ, ಏನಾದರೂ ಆಗ್ಬೋದು, ಒಂದು ಧೈರ್ಯ ಅಥವಾ ಒಂದು ಒಂದು ಯೌವನಸ್ಥನಿಗೆ ಆಗುವಂಥ ಟ್ರೈನಿಂಗ್ ಅಲ್ಲಿ ಆತನಿಗೆ ಸಿಗಲಿಲ್ಲ. ಆತ ಅವಳು ಏನು ಮಾಡ್ತಾಳೆ, ಆ ಟೆಂಟ್ನ ಒಳಗೆ ಇರ್ತಾನೆ. ಅಲ್ಲಿ ಏನಾಗ್ತದೆ, ಅದೇ ಕಾರಣಕ್ಕೋಸ್ಕರ ಸೇರಳು ಅಲ್ಲಿ ಸಾವನ್ನು ಕಾಣಬೇಕಾಗ್ತದೆ, ಅವಳು ಮರಣವನ್ನು ಹೊಂದಬೇಕಾಗ್ತದೆ. ಕಾರಣ, ಎಷ್ಟರ ತನಕ ಅವಳು ಸಾಯಿದಿಲ್ಲ ಅಷ್ಟರ ತನಕ ಐಸಾಕನಿಗೆ ಮದುವೆ ಆಗುವುದಿಲ್ಲ. ಯಾಕಂದರೆ ಆ ಐಸಾಕನ ಮುಖಾಂತರ ಅಲ್ಲಿ ಸಂತತಿ ಹುಟ್ಟಬೇಕು. ಆದರೆ ಸೇರಳು ಆತನಿಗೆ 37 ವರ್ಷ ಆಗುವ ತನಕ ಏನು ಮಾಡ್ತಾಳೆ, ಅವಳು ತನ್ನ ಗುಡಾರದಲ್ಲಿ ಬಚ್ಚಿಟ್ಟುಕೊಡ್ತಾಳೆ. ನಂತರ, ಸತ್ತ ನಂತರ ಅಲ್ಲಿ ಆತನಿಗೆ ಮದುವೆ ಆಗುವುದನ್ನು ನಾವು ನೋಡ್ಬೋದು. ಅಲ್ಲಿ ಅಬ್ರಾಹ್ಮನ್ 100 ವರ್ಷ, ಸೇರಳಿಗೆ 90 ವರ್ಷದಲ್ಲಿ ಆ ಮಗು ಜನಿಸುವುದನ್ನು ನಾವು ನೋಡ್ಬೋದು.
ಅದಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬೊಬ್ಬರ ಸ್ತ್ರೀಯರಿಗೆ ಒಂದು ಈ ವಾಕ್ಯದ ಮುಖಾಂತರ ಒಂದು ಸಂದೇಶ ಏನಂದರೆ, ತನ್ನ ಗಂಡು ಮಕ್ಕಳಿಗೆ ಏನನ್ನು ತುಂಬಿಸಬೇಕು, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅವರನ್ನು ಟ್ರೈನ್ ಮಾಡಬೇಕು, ಬಲವಾಗಿ ಈ ಲೋಕದಲ್ಲಿ ಪ್ರತಿಯೊಂದು ಸಂಗತಿಗಳನ್ನು ಜಯಿಸುವಂತೆ ಆ ತಮ್ಮ ಪೇರೆಂಟ್ಸ್ಗಳು ಏನು ಮಾಡಬೇಕಾಗಿದೆ, ಅವರನ್ನು ಬಚ್ಚಿಟ್ಟು ಪ್ಯಾಂಪರ್ ಮಾಡಿ ಒಳಗಿಟ್ಟುಕೊಂಡು ನಾವು ಕೂತ್ಕೊಳ್ಳಿಸುವುದಲ್ಲ. ಯಾಕಂದರೆ ಅವರು ಎಲ್ಲ ಸಂಗತಿಗಳನ್ನು ಜಯಿಸುವರಾಗಿರಬೇಕು. ಇಲ್ಲಿ ನಾವು ನೋಡ್ಬೋ ವಾಗ್ದಾನ ದೇಶಕ್ಕೆ ಆದಿಕಾಂಡ 15:13-15. ಅವನು ಭಯಪ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು, 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು, ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ಇಲ್ಲಿ ನಾವು ನೋಡಬಹುದು ವಾಗ್ದಾನ ದೇಶಕ್ಕೆ. ಈಗ ಅವರು ಐಗುಪ್ತ್ಯದಲ್ಲಿದ್ದಾರೆ, ನಮಗೆ ಗೊತ್ತುಂಟು ಸ್ಟೋರಿ. ಅವರು ವಾಗ್ದಾನ ದೇಶಕ್ಕೆ ಹೋಗಿದ್ದಾರೆ, ಈಗ ಐಗುಪ್ತ್ಯದಲ್ಲಿದ್ದಾರೆ. ಈಗ 400 ವರ್ಷ ಅಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಇದ್ದುದನ್ನು ನಾವು ನೋಡ್ಬೋದು. 430 ವರ್ಷಗಳು ಆಗುವಾಗ ಏನಾಗ್ತದೆ, ಆ ದೇಶದಲ್ಲಿದ್ದಂಥ ಜನರು ಈಗ ಹೊರಡಲ್ಪಡಬೇಕು, ಸಮಯ ಬಂದಿದೆ. ಈಗ ಐಗುಪ್ತ ದೇಶದಿಂದ ಹೊರಗೆ ತರುವಂಥ ಉದ್ದೇಶ ಯಾಕೆ, ಕಾರಣ ಇಷ್ಟೇ, ಮೆಸ್ಸಿಯನ್ನು ಒಂದು ಸ್ಥಳದಲ್ಲಿ ಹುಟ್ಟಬೇಕು. ಮೆಸ್ಸಿಯನ್ನು ಹುಟ್ಟುವುದು ಐಗುಪ್ತದಲ್ಲಿ ಅಲ್ಲ, ಮೆಸ್ಸಿಯನ್ನು ಹುಟ್ಟಬೇಕು ಎಲ್ಲಿ ವಾಗ್ದಾನ ಮಾಡಿದಂಥ ಆ ಸ್ಥಳದಲ್ಲಿ ಹುಟ್ಟಬೇಕು, ದೇಶದಲ್ಲಿ ಹುಟ್ಟಬೇಕು. ಆಗ ಆ ಸಮಯ ಪರಿಪೂರ್ಣವಾಯಿತು, ಆ ಸಮಯವಾಗಿದೆ ಅವರು ಆ ದೇಶದಿಂದ ಹೊರಡುವಂಥ ಸಮಯ. ಇಲ್ಲಿ ನಾವು ನೋಡ್ಬೋದು ಅಲ್ಲಿ ಮೋಶೆಯ ಮುಖಾಂತರ ದೇವರು ಹೇಳ್ತಾ ಇದ್ದಾರೆ ಫರೋನಿಗೆ, ಲೆಟ್ ಮೈ ಪೀಪಲ್ ಗೋ, ನನ್ನ ಜನರು ಈ ಅಲ್ಲಿಂದ ಹೋಗಲಿ, ಅದು ದೇವರ ಚಿತ್ತ. ಪ್ರಾಮಿಸ್ ಲ್ಯಾಂಡಿಗೆ ಅವರು ಹೋಗಬೇಕಾಗಿದೆ. ಆತನು ಯಾಕೋಸ್ಕರ ಪ್ರಾಮಿಸ್ ಲ್ಯಾಂಡ್ಗೆ ಹೋಗಬೇಕಾಗಿದೆ, ಮೆಸ್ಸಿಯನ್ನು ಹುಟ್ಟಬೇಕು ಅಲ್ಲಿ, ಒಂದು ಆತನು ಆ ದೇಶದಲ್ಲಿ ಆ ಬೆತ್ಲೆಮ್ನಲ್ಲಿ ಹುಟ್ಟಬೇಕು, ಆ ದೇಶದಲ್ಲಿ ಆತನು ಬೋಧನೆಯನ್ನು ಬೋಧಿಸಬೇಕು. ಅದು ವಾಗ್ದಾನ, ಅದೊಂದು ಪ್ರೊಫೆಸಿ, ಅದೊಂದು ಪ್ರೊಫೆಟಿಕ್ ವರ್ಡ್. ಅದರ ಪ್ರಕಾರ ಮೆಸ್ಸಿಯನ್ನು ಎಲ್ಲಿ ಹುಟ್ಟಬೇಕು, ಆ ದೇಶದಲ್ಲೇ ಹುಟ್ಟಬೇಕು. ಸಮಯ ಸಮೀಪಿಸಿತು. 10 ವ್ಯಾಧಿಗಳನ್ನು ನಾವು ನೋಡ್ಬೋದು ಎಕ್ಸೋಡ 12 ನಾವು ನೋಡ್ಬೋದು. ಅಲ್ಲಿ ಅವರಿಗೆ 600,000 ಜನ ಗಂಡಸರಲ್ಲಿ ಇದ್ದದನ್ನು ಆ ಹೊರಡುವಾಗ ನಾವು ನೋಡ್ಬೋದು. ಒಂದು ಒಬ್ಬ ಪುರುಷನಿಗೆ ಕನಿಷ್ಠ ಪಕ್ಷ 2 ಸ್ತ್ರೀಯರಾದರೂ ಮದುವೆ ಮಾಡಿಕೊಂಡಿದ್ದರೆ ಅವರ ಸಂತತಿ ಎಷ್ಟಿರ್ಬೋದು. ಇದು ಖಾಲಿ ಪುರುಷರ ಸಂಖ್ಯೆ, ಮಕ್ಕಳು ಅವರ ಮೇಡ್ಗಳು ಎಷ್ಟು ಜನರಿದ್ದರು, ಅವರನ್ನೆಲ್ಲರನ್ನು ದೇವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿಂದ ಹೊರಗೆ ತರ್ತಾ ಇದ್ದಾರೆ. ಅವರು ಹೊರಗೆ ಬರುವಾಗ ಅವರು ಏನು ಮಾಡ್ತಾರೆ, ಅವರು ಗುಡ್ಡಗಾಡಿನಲ್ಲಿ ಪ್ರದೇಶದಲ್ಲಿ ಅವರು ಎಪಿಸ್ ದೇವರನ್ನು ಅವರು ಆರಾಧನೆ ಮಾಡುವುದನ್ನು ನೋಡ್ಬೋದು. ಒಂದು ಬುಲ್ ಅಥವಾ ಒಂದು ದನವನ್ನು ಆರಾಧನೆ ಮಾಡ್ಬೋದು, ಮಾಡ್ತಾ ಇದ್ದಾರೆ. ಯಾಕಂದರೆ ಬುಲ್ ಡಿಟಿ ಅವರು ಕಂಡುಕೊಂಡದ್ದು ಈಜಿಪ್ತಿನಲ್ಲಿ. ಕಾರಣ ಆ ಗುಡ್ಡಗಾಡು ಪ್ರದೇಶದಲ್ಲಿ ಆಹಾರದ ಕೊರತೆ ಆಯಿತು. ಅವರಿಗೆ ಆಹಾರ ಸಿಕ್ಕಿದ ಸಮಯದಲ್ಲಿ ಅವರು ಏನು ಮಾಡ್ತಾರೆ, ಅವರು ಏನನ್ನು ಅಲ್ಲಿ ನೋಡಿದ್ರು ಅದನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ಬೋದು Exodus 32:9-10 ವಾಕ್ಯದಲ್ಲಿ ಓದಿ ಸಿಸ್ಟರ್. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ, ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡುವೆನು, ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು. ಇವರು ಬೊಗ್ಗದ ಜನರಾಗಿದ್ದಾರೆ, ಅದರಲ್ಲಿ ಎಲ್ಲ ಜನರಲ್ಲ. ಇಲ್ಲಿ ನಾವು ನೋಡುವ ಐಗುಪ್ತಿನಲ್ಲಿ ಇರುವಾಗಲೂ ಕೂಡ ಅವರಲ್ಲಿ ಒಂದು ಮಿಕ್ಸ್ ಸಂತತಿ ಇತ್ತು. ಮಿಕ್ಸ್ ಸಂತತಿ ಅಂದರೆ ಅಲ್ಲಿ ಅವರ ಪುರುಷರು ಯಾರಾಗಿದ್ದರು, ಅವರು ಐಗುಪ್ತ್ಯದ ಸ್ತ್ರೀಯರೊಂದಿಗೂ ಕೂಡ ಮದುವೆ ಆಗಿದ್ದರು. ಆದರೆ ಈ ಅಷ್ಟು ದೊಡ್ಡದಾದ ಒಂದು ಗುಂಪಿನ ಜನರೊಂದಿಗೆ, ಸಮೂಹದೊಂದಿಗೆ ಆ ಮಿಕ್ಸ್ ಸಮೂಹದವರಿದ್ದರು. ಅವರು ಏನು ಮಾಡ್ತಾರೆ, ಈಗ ಇಲ್ಲಿ ಆಹಾರದ ಇಲ್ಲದ ಸಮಯದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಅವರು ಏನನ್ನು ಕಂಡುಕೊಳ್ತಾ ಇದ್ದಾರೆ, ಐಗುಪ್ತ್ನಲ್ಲಿ ಏನು ಅವರು ನೋಡಿದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೇಕು ಆ ಒಳ್ಳೆಯದಾದ ಆಹಾರ, ಏನು ಅಲ್ಲಿ ಕಂಡುಕೊಂಡ್ರು ಅದು ಅವರಿಗೆ ಬೇಕಾಗಿತ್ತು.
ಅದಕ್ಕೋಸ್ಕರ ದೇವರು ಏನು ಮಾಡ್ತಾರೆ, ಅವರಿಗೊಂದು ಅಲ್ಲಿ ಶಿಕ್ಷೆಯನ್ನು ವಿಧಿಸುವುದನ್ನು ನೋಡ್ತಾ ಇದ್ದಾರೆ. ಅಬ್ರಹಾಮನು ಹೇಳ್ತಾ ಇದ್ದಾನೆ, ಇಲ್ಲಿ ನಾವು ಓದಿದ ಪ್ರಕಾರ ಅಬ್ರಹಾಮನು ಏನು ಹೇಳ್ತಾನೆ, ಇವರು ದೇವರು ಹೇಳ್ತಾರೆ, ಇವರು ಬೊಗ್ಗದ ಜನರಾಗಿದ್ದಾರೆ, ಇವರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರ ಸ್ವಭಾವ ಎಲ್ಲಿಂದ ಬಂದಂಥ ಸ್ವಭಾವ, ಅದು ಐಗುಪ್ತ್ಯದಿಂದ ಬಂದಂಥ ಸ್ವಭಾವ ಆಗಿದೆ. ಇಲ್ಲಿ ಮೋಶೆಯ ಮುಖಾಂತರ 40 ವರ್ಷ ಆತನು ಎಲ್ಲಿದ್ದ, ಆ ಪ್ಯಾಲೇಸ್ನಲ್ಲಿ ಆ ಬೆಳೀತಾನೆ, 40 ವರ್ಷ ಆ ಗುಡ್ಡ ಇದರಲ್ಲಿ ಮರುಭೂಮಿಯಲ್ಲಿ ಆತನು ಅಲ್ಲಿ ಬೆಳೀತಾನೆ. 80 ವರ್ಷದ ನಂತರ ಆತನು ಏನು ಮಾಡ್ತಾನೆ, ಆ ಫರೋವನಲ್ಲಿ ಹೋಗಿ ತನ್ನ ಜನರನ್ನು ಬಿಡುಗಡೆ ಮಾಡುತ್ತಾನೆ. ನಾವು ನೋಡ್ಬೋದು ಆತನಿಗೆ ಸಾಯುವಾಗ 120 ವರ್ಷ ಪ್ರಾಯ. ಆತನು ಮೌಂಟ್ ನೀಬೋ ಆ ಪ್ರದೇಶದಲ್ಲಿ ಆ ಬುಡದಲ್ಲಿ ಆತನನ್ನು ಹೂಣುವುದನ್ನು ನಾವು ನೋಡ್ಬೋದು. ಆತನಿಗೆ ಇಬ್ಬರು ಆತನ ಪತ್ನಿಯಂದಿರು. ನಮಗೆ ಗೊತ್ತುಂಟು ಆತನು ಐಗುಪ್ತದಲ್ಲಿರುವಾಗ ಆತನಿಗೆ ಒಬ್ಬ ಆತನಿಗೆ ಪತ್ನಿ ಇದ್ದಳು. ಆ ಪತ್ನಿಯು ಇನ್ನೊಂದು ಪತ್ನಿ ಯಾವಾಗ ಆತನು ಆ ಮರುಭೂಮಿಗೆ ಮುಟ್ತಾನೋ ಅಲ್ಲಿ ನಾವು ನೋಡ್ಬೋದು ಆ ಸ್ತ್ರೀಯನ್ನು. ಅಲ್ಲಿ ಮರಿಯಂ ಏನು ಮಾಡ್ತಾಳೆ, ಅಲ್ಲಿ ಇಥೋಪಿಯದ ಆ ಹುಡುಗಿಯನ್ನು ಮದುವೆ ಆಗಿದ್ದಕ್ಕೆ ಆತಳು ಏನು ಮಾಡ್ತಾಳೆ, ಮೋಶೆಗೆ ಆ ಒಂದು ಮಾತುಗಳನ್ನು ಹೇಳಿದ ಕೆಟ್ಟ ಮಾತುಗಳನ್ನು ಹೇಳಿದ್ರಿಂದಾಗಿ ಆ ಮೋಶೆಗೆ ಆ ಮರಿಯಮ್ಮಳಿಗೆ ಏನಾಗ್ತದೆ, ಅಲ್ಲಿ ಕುಷ್ಠರೋಗವನ್ನು ತಲುಪುವುದನ್ನು ನೋಡ್ಬೋದು. ಇಬ್ಬರು ಸ್ತ್ರೀಯರಿದ್ದರು ಇಲ್ಲಿ ನಾವು ನೋಡ್ಬೋದು. ದೇವರು ಪ್ರತಿಯೊಂದೊಂದು ಸಂಗತಿಗಳನ್ನು ಮಾಡ್ತಾರೆ. ಕಾರಣ ಯಾಕೆ, ಆ ಸಂತತಿ ಯಾರ ಮುಖಾಂತರ ಹುಟ್ಟಬೇಕು, ಸಂತತಿ ಹುಟ್ಟಬೇಕು ಆ ಸ್ತ್ರೀಯ ಗರ್ಭದ ಮುಖಾಂತರ ಬಂದಂಥ ಸ್ತ್ರೀಯ ಮುಖಾಂತರ ಹುಟ್ಟಬೇಕು. ಇಲ್ಲಿ ನಾವು ನೋಡುವ ದೇವರು ಆ ಗುಡ್ಡಗಾಡು ಪ್ರದೇಶದಲ್ಲಿ 5 ಪುಸ್ತಕಗಳನ್ನು ನೀಡುವುದನ್ನು ನೋಡ್ಬೋದು. ಆ 5 ಪುಸ್ತಕಗಳನ್ನು ನೀಡದಿದ್ದರೆ ಅಲ್ಲಿ ಟಬರ್ನಕಲ್ ಅಥವಾ ಒಂದು ಗುಡಾರ ಉಂಟಾಗ್ತಿರಲಿಲ್ಲ, ಆ ಗುಡಾರ ಉಂಟಾಗ್ತಿಲ್ಲದಿದ್ದರೆ ಅಲ್ಲಿ ಸಂಪ್ರದಾಯಗಳು ಉಂಟಾಗ್ತಿರಲಿಲ್ಲ, ಅಲ್ಲಿ ಟೈಪ್ಸ್ ಅಂಡ್ ಶ್ಯಾಡೋಸ್ ಏನೆಲ್ಲ ಅಲ್ಲಿ ನಡೀತದೆ, ಪ್ರತಿಯೊಂದೊಂದು ಯಾವುದಕ್ಕೆ ಹೋಲಿಕೆಯಾಗಿದೆ, ಅದು ಮೆಸ್ಸಾಯನು ಬರುವ ಸಂಗತಿಗೆ ಹೋಲಿಕೆ. ಟೈಪ್ಸ್ ಅಂಡ್ ಶ್ಯಾಡೋ ಒಂದು ನೆರಳು, ಇನ್ನು ಮುಂದಕ್ಕೆ ಬರುವಂತಹ ಸಂಗತಿಯು ದೇವರು ಏನ್ ಮಾಡ್ತಾರೆ, ಆ ಗುಡ್ಡಗಾಡಿನಲ್ಲಿ ನೆರವೇರಿಸುವುದನ್ನು ನಾವು ನೋಡ್ಬೋದು. ಅಬ್ರಹಾಮನು ಅಲ್ಲಿ ಏನು ಮಾಡ್ತಾನೆ, 22 ಅಬ್ರಹಾಮನು ಈಸಾಕನ ಬಲಿಯನ್ನು ಕೊಡುವುದನ್ನು ಆ ಮೌಂಟ್ ಮೊರೆಯದಲ್ಲಿ ನಾವು ನೋಡ್ಬೋದು. ಅದು ಏನಾಗಿದೆ, ಯೇಸು ಸ್ವಾಮಿಯ ಹೋಲಿಕೆ ಆಗಿದೆ. ಪ್ರತಿಯೊಂದೊಂದು ಸಂಗತಿಗಳು ಆ ಗುಡ್ಡಗಾಡಿನಲ್ಲಿ ದೇವರು ಅಲ್ಲಿ ಮಾಡುವುದನ್ನು ನಾವು ನೋಡ್ಬೋದು. ಆ ಗುಡ್ಡಗಾಡಿನಲ್ಲಿ ಆ ಸರ್ಪದ ಬಗ್ಗೆ ನಾವು ನೋಡ್ಬೋದು. ಸರ್ಪವನ್ನು ಯಾರು ನೋಡ್ತಾರೆ ಅವರು ರಕ್ಷಣೆ ಹೊಂದುವ ಅಂತ, ಅಂದರೆ ಅದು ಒಂದು ಒಂದು ನೆರಳು ಬರುವ ಸಂಗತಿಯ ನೆರಳನ್ನು ನಾವು ಆತನು ತೋರಿಸಿದನ್ನು ನಾವು ನೋಡ್ಬೋದು. ಅಲ್ಲಿ ಒಂದು 5 ಪುಸ್ತಕ ಟೋರಾ ಅಥವಾ ಪೆಂಟಿಟ್ಯೂಸ್ ಅಂತ ಹೇಳ್ಬೋದು, ಅದು ಇಲ್ಲದಿದ್ದರೆ ಅಲ್ಲಿ ಪ್ರವಾದಿಗಳು ಹುಟ್ಟುತ್ತಿರಲಿಲ್ಲ, ಅದು ಇಲ್ಲದಿದ್ದರೆ ಅಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಿರಲಿಲ್ಲ. ಆ ಪ್ರತಿಯೊಂದು ಸಂಗತಿಗಳು ಯೇಸುವಿಗೆ ಹೋಲಿಕೆಯಾಗಿ ಅದು ಇತ್ತು. ಪ್ರತಿಯೊಂದು ದೇವರು ಕೊಡ್ತಾರೆ ಅದು, ಯಾಕಂದರೆ ಮೆಸ್ಸಾಯನು ಬರಬೇಕು, ಅದರ ಮುಖಾಂತರ ಪ್ರತಿಯೊಂದೊಂದು ಸಂಗತಿಗಳು ಉಂಟಾಯಿತು. ಇಲ್ಲಿ ನಾವು ನೋಡುವ ಮೋಸಸ್ ಒಬ್ಬ ಮೀಕ್ ಮನುಷ್ಯ, ಒಂದು ನಮ್ರತೆಯ ಸ್ವಭಾವದ ಮನುಷ್ಯನಾಗಿದ್ದ. ಇವತ್ತು ದೇವರು ಏನು ಮಾಡ್ತಾರೆ, ಆತನ ನಮ್ರತೆಯಿಂದಾಗಿ ದೇವರು ತನ್ನ ಮನಸ್ಸನ್ನೇ ಬದಲಾಯಿಸ್ತಾರೆ. ದೇವರು ಇಚ್ಛಿಸ್ತಾರೆ ಈ ಗುಡ್ಡಗೋಡಿನಲ್ಲಿ ಆ ಜನರನ್ನು ಎಲ್ಲ ಜನರನ್ನು ನಾಶ ಮಾಡಲು ಬಯಸ್ತಿರುವಾಗ ಅಲ್ಲಿ ಮೋಶೆಯನ್ನು ಹೇಳ್ತಾ ಇದ್ದಾನೆ, ಅವರನ್ನು ಸಾಯಿಸುವುದಾದರೆ ನನಗೂ ಕೂಡ ಆ ವಾಗ್ದಾನ ದೇಶಕ್ಕೆ ಹೋಗಲಿಕ್ಕೆ ಬೇಡ, ನನ್ನನ್ನು ಕೂಡ ಸಾಯಿಸು. ಆ ಮಾತನ್ನು ಯಾವಾಗ ದೇವರು ಕೇಳ್ತಾ ಇದ್ದಾರೆ, ದೇವರು ತನ್ನ ಮನಸ್ಸನ್ನು ಬದಲಾಯಿಸ್ತಾರೆ. ಯಾಕಂದರೆ ಅಲ್ಲಿ ಆ ವಂಶಾವಳಿಯು ಅವರ ಜನಾಂಗದ ಮುಖಾಂತರ ಹೊರಡಲ್ಪಡಬೇಕಾಗಿದೆ. ಯಾಕಂದರೆ ದೇವರು ಈ ಜನರೊಂದಿಗೆ ಒಂದು ಕಟ್ಟುನಿಟ್ಟಾಗಿ ವರ್ತಿಸ್ತಾರೆ, ಒಂದು ಸ್ಟ್ರಿಕ್ಟ್ ಆದ ಒಂದು 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 ಪರಿಸ್ಥಿತಿಯಲ್ಲಿ ಆತನನ್ನು ನಡೆಸುವುದನ್ನು ನೋಡ್ಬೋದು. ಇವತ್ತು ಇವತ್ತು ಆರಿಸಲ್ಪಟ್ಟವರು ನಾವು. ಇವತ್ತು ಯೇಸು ನಮ್ಮ ಜೀವಿತದಲ್ಲಿ ಹುಟ್ಟಿದ್ದಾನೆ, ಆ ಯೇಸುವನ್ನು ನಾವು ಕ್ಯಾರಿ ಮಾಡಿ ಹೋಗುವಾಗ ನಮಗೂ ಕೂಡ ದೇವರು ಅದನ್ನೇ ಕರೀತಾ ಇದ್ದಾರೆ, ನೀವು ನಾವು ಕಟ್ಟುನಿಟ್ಟಾಗಿ ಜೀವಿಸಬೇಕಾಗಿದೆ. ಆತನು ಕಟ್ಟುನಿಟ್ಟಾಗಿ ನಮ್ಮನ್ನು ನಡೆಸುವನಾಗಿದ್ದಾನೆ. ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ, ಅವರ ಹತ್ರ ಮಾತನಾಡ್ಲಿಕ್ಕೆ ಆಗುವುದಿಲ್ಲ, ಅವರ ಹತ್ರ ಮಿಂಗಲ್ ಆಗ್ಲಿಕ್ಕೆ ಆಗುವುದಿಲ್ಲ, ಆ ಪಾರ್ಟಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಕಾರಣ ಯಾಕೆಂದ್ರೆ ಹುಟ್ಟಿದಂಥ ಯೇಸು ಈಗ ನಾವು ಕ್ಯಾರಿ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ದೇವರು ಯಾವ ರೀತಿಯಲ್ಲಿ ಇಸ್ರಾಯೇಲನ್ನು ಒಂದು ಕಟ್ಟುನಿಟ್ಟಾಗಿ ಆತನು ನಡೆಸಿದನು, ಇವತ್ತು ಸಭೆಯನ್ನು ಕೂಡ ಅದೇ ಕಟ್ಟುನಿಟ್ಟಾಗಿ ನಡೆಸ್ತಾ ಇದ್ದಾನೆ. ಇದೊಂದು ಪವಿತ್ರವಾದ ಒಂದು ಏನಾಗಿದೆ, ನಾವು ಆತನ ಯೇಸುವನ್ನು ನಾವು ಕ್ಯಾರಿ ಮಾಡುವವರಾಗಿದ್ದೇವೆ.
ಯಾಕಂದ್ರೆ ನಾವು ದೇವರ ಆಲಯವಾಗಿದೆ. ದೇವರು ನಮ್ಮ ಆಲಯ ನಮ್ಮ ಆಲಯದಲ್ಲಿ ಏನಾಗಿದ್ದಾನೆ, ವಾಸಿಸ್ತಾ ಇದ್ದಾನೆ ಆತ್ಮನ ಮುಖಾಂತರ. ಇಲ್ಲಿ ಬ್ಲಡ್ ಲೈನ್, ರಕ್ತದ ಲೈನ್ ಹೊರಡಲ್ಬಿಡಬೇಕು. ಅಬ್ರಾಹ್ಮನಿಂದ ಹೊರಡಂತಹ ಲೈನ್ ಅಲ್ಲಿ ಏನಾಗಬೇಕು, ಕಂಟಿನ್ಯೂ ಆಗಿ ಹೋಗಬೇಕು. ಅಲ್ಲಿ ನಾವು ನೋಡ್ಬೋದು ಮತ್ತಾಯ 1 ಮತ್ತು ಲೂಕ 3 ನಾವು ನೋಡ್ಬೋದು. ಮತ್ತಾಯ 1 ಒಂದು ಲೈನ್ ಹೊರಡಲ್ಪಟ್ಟಿದೆ. ಅದು ಯಾರ ವಿಷಯದಲ್ಲಿ ಹೇಳಲ್ಪಟ್ಟಿದೆ ಅಂದ್ರೆ ಸ್ತ್ರೀಯ ಮುಖಾಂತರ ಆ ಮಗು ಹುಟ್ಟುದಾಗಿದೆ. ಅಲ್ಲಿ ಪ್ರಥಮ ಪ್ರವಾದನೆಯನ್ನು ನೋಡಿದೆವು, ಆದಿಕಾಂಡ 3:15 ಹೇಳಲ್ಪಟ್ಟ ಪ್ರಕಾರ ಆ ಸಂತತಿ ಈ ಸಂತತಿ ಅಂತ ಹೇಳಲ್ಪಟ್ಟಿದೆ. ಆ ಪ್ರವಾದನೆ ಸ್ತ್ರೀಯ ಬಗ್ಗೆ ಪ್ರವಾದನೆ, ಆತನ ಮುಖಾಂತರ ಆ ಮಗು ಉಂಟಬೇಕಾಗಿದೆ. ಇಲ್ಲಿ ನಾವು ನೋಡಬಹುದು ಲೂಕ 3 ಇದೊಂದು ಬ್ಯಾಕ್ವರ್ಡ್. ಅಲ್ಲಿ ನಾವು ಆ ಅಧ್ಯಾಯವನ್ನು ಓದುವುದಾದ್ರೆ ಅಲ್ಲಿ ಬ್ಯಾಕ್ವರ್ಡ್ ಹೋಗ್ತದೆ. ಅದು ಯಾವುದಂದ್ರೆ ದಾವಿದನ ಸಂತತಿಯ ಬಗ್ಗೆ ಹೇಳಲ್ಪಟ್ಟಿದೆ. ದಾವಿದನ ಒಂದು ಮೆಸ್ಸಾಯನಿಕ್ ಅದೊಂದು ವರ್ಡ್ ಆಗಿದೆ. ಅಲ್ಲಿ ಏನು, ದಾವಿದನ ಮುಖಾಂತರ ರಾಜರುಗಳು ಹುಟ್ಟಬೇಕು. ಆ ರಾಜರುಗಳಿಂದ ಹುಟ್ಟಿದಂತಹ ಮಗು ಆ ರಾಜಾದಿ ರಾಜನಾಗಬೇಕು. ಅಲ್ಲಿ ಒಂದು ಒಂದು ಲೈನ್ ಯಾರಿಂದ ಮುಖಾಂತರ, ಮತ್ತಾಯ 1 ಅಲ್ಲಿ ಆ ಸ್ತ್ರೀಯ ಅವಳ ಮುಖಾಂತರ ಹುಟ್ಟಿದಂಥ ಸಂತತಿ. ಇನ್ನೊಂದು ಸಂತತಿ ಇಲ್ಲಿಂದ, ಇದು ದಾವಿದನ ಸಂತತಿ, ರಾಜರ ಸಂತತಿ. ಅಲ್ಲಿ ನಾವು ನೋಡ್ಬೋದು ಮೆಸ್ಸಾಯನು ಬರದಾಗೆ ತುಂಬ ವೈರಿಯು ಏನು ಮಾಡ್ತಾನೆ, ಒಂದು ಪ್ಲ್ಯಾನ್ ಮಾಡ್ತಾನೆ. ಈ ಸೀಡ್ ಅಥವಾ ಬೀಜವನ್ನು ಯಾವ ರೀತಿಯಾದರೂ ನಾನು ಕರಪ್ಟ್ ಮಾಡಿಬಿಡಬೇಕು, ನಾನು ಸ್ಪಾಯ್ಲ್ ಮಾಡಿಬಿಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ, ದೇವ ಪುತ್ರರು ಕೂಡ ಮನುಷ್ಯರ ಶರೀರವನ್ನು ಧರಿಸಿಕೊಂಡು, ಅಂದರೆ ಮನುಷ್ಯರ ಶರೀರದೊಳಗೆ ಹಾಕಿಕೊಂಡು ಏನು ಮಾಡ್ತಾರೆ, ಅಲ್ಲಿ ನಾವು ಕಂಪ್ಲೀಟ್ ಆದ ಒಂದು ಜನರೇಷನನ್ನು ಹಾಳು ಮಾಡೋದನ್ನು ನಾವು ನೋಡ್ಬೋದು. ಯಾಕಂದರೆ ಆ ಗರ್ಭವನ್ನು ಯಾವ ರೀತಿಯಾದರೂ ಕೆಡಿಸಬೇಕು. ಆ ಪ್ರವಾದನೆ 3:15 ಹೇಳಿದಂಥ ಪ್ರವಾದನೆ ಯಾವಕ್ಕೂ ಅದು ನೆರವೇರಕೂಡದು ಅಂತ ಅದು ವೈರಿಯ ಪ್ಲ್ಯಾನ್ ಆಗಿತ್ತು. ಆಗ ಅಲ್ಲಿ ದೊಡ್ಡ ದೊಡ್ಡದ ಗಾತ್ರದ ಮನುಷ್ಯರು ಹುಟ್ಟುದನ್ನು ನಾವು ನೋಡ್ಬೋದು. ಅದು ಯಾರ ಮುಖಾಂತರ ಹುಟ್ಟಿದಂತು, ದೇವ ಬಿತ್ತಂಥ ದೂತರ ಮುಖಾಂತರ. ಆ ದೂತರು ಕಾಲಾನುಕಾಲಕ್ಕೆ ಈ ಲೋಕಕ್ಕೆ ಬಂದು ಒಂದು ವಾಕ್ಯವನ್ನು ಸಾರಲಿಕ್ಕೆ ಬಂದಿದ್ರು. ಅಲ್ಲಿ ನಾವು ನೋಡ್ಬೋದು ಗಾತಲ್ಲಿ ಗೊಲಾಯತನನ್ನು, ಸ್ಯಾಮಿಯನ್ನು, ಲ್ಯಾಮಿಯನ್ನು, ಯಾರೆಲ್ಲ ಇದ್ದಾರೆ, 5 ಅಲ್ಲಿ ಕೊಲ್ಲುವುದನ್ನು ನಾವು ನೋಡ್ಬೋದು. ಇದೆಲ್ಲ ಸಂತತಿ ಯಾರು, ಅಲ್ಲಿ ಹುಟ್ಟಿದಂಥ ಸಂತತಿ. ಯಾರ ಮುಖಾಂತರ, 3:15 ಹೇಳಿದ ಪ್ರವಾದನೆ ಮುಖಾಂತರ ವೈರಿಯು ಅದನ್ನು ನಾಶ ಮಾಡಿಸಲು ಬರ್ತಾನೆ. ಆದರೆ ದೇವರ ಪ್ಲ್ಯಾನ್ ಮಾತ್ರ ವಿಚಿತ್ರವಾದದ್ದು. ದೇವರ ಪ್ಲ್ಯಾನ್ ವೈರಿಗೆ ಅದನ್ನು ತಿಳಿಸಲಿಲ್ಲ. ನಮಗೆ ಒಂದು ರಕ್ಷಣೆ ಆಗುವಂತಹ ಪ್ಲ್ಯಾನ್ ಅದು ವೈರಿಗೆ ಗೊತ್ತಿದ್ದಿರಲಿಲ್ಲ. ಆದರೆ ವೈರಿಯು ದೇವರು ಏನು ಮಾಡ್ತಾರೆ, ಆ ಪ್ಲ್ಯಾನನ್ನೇ ಒಂದು ಡಿಫ್ರೆಂಟ್ ಒಂದು ವಿವಿಧ ರೀತಿಯಲ್ಲಿ ಆತನು ಮಾಡುವುದನ್ನು ನಾವು ನೋಡ್ಬೋದು. ಇಲ್ಲಿ ನಾವು ನೋಡ್ಬೋದು ಆ ವಾಕ್ಯ 2 Peter 2:4 ದೇವಪುತ್ರರಿಗೆ ದೇವಪುತ್ರ ಪನಿಷ್ಮೆಂಟ್ ಏನಾಗಿದೆ, ಅಧಾಲೋಕದಲ್ಲಿ ಟಾರ್ಟರಸ್ಸಲ್ಲಿ ಅಲ್ಲಿ ಇಡುವುದನ್ನು ನಾವು ನೋಡ್ಬೋದು. ಆದಿಕಾಂಡ 6 ಕೂಡ ನಾವು ಓದ್ಬೋದು, ನಿನ್ನ ಸ್ತ್ರೀಗೋ ನಿನ್ನಗೂ ಸ್ತ್ರೀಗೂ ವೈರತ್ವವನ್ನು ಹಾಕುವೆನು, ಸೈತಾನನ ಬೀಜ ಮತ್ತು ಜಾಯಿಂಟ್ಸ್ ಅಂದರೆ ವೈರಿಯ ಬೀಜ, ಆ ಬೀಜದ ನಡುವೆ ಏನಾಯಿತು, ವೈರತ್ವವನ್ನು ಹಾಕು. ಅದರ ನಂತರ ಒಂದು ಪ್ರಳಯ ಬಂದು ಇಡೀ ಸಂತತಿಯನ್ನು ನಾಶ ಮಾಡುವುದನ್ನು ಅಲ್ಲಿ ನಾವು ನೋಡ್ಬೋದು. ನೋವನ ಮುಖಾಂತರ ಒಂದು ನೀತಿವಂತಿಕೆಯ ಒಂದು ಲೈನ್ ಹೊರಡುವುದನ್ನು ನಾವು ನೋಡ್ಬೋದು. ಇಲ್ಲಿ ನಾವು ನೋಡುವ ಇವತ್ತಿನ ದಿನದಲ್ಲಿ ನಾವು TVಗಳಲ್ಲಿ ನೋಡುವುದಾದರೆ ಇದೇನಾಗಿದೆ, ಅಲ್ಲಿ ಏಲಿಯನ್ಸ್ಗಳಂತ ಹೇಳಲ್ಪಟ್ಟಿದೆ. ಆ ದೇವಪುತ್ರರು ಅಥವಾ ದುರಾತ್ಮಗಳ ಶಕ್ತಿ, ವಾಯುಮಂಡಲ ಶಕ್ತಿಗಳು ಏನೆಲ್ಲೋ ಕಾಣಿಸ್ಲಿಕ್ಕೆ ಕೊಟ್ಟಿದೆ, ಅದು ಏಲಿಯನ್ಸ್ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ನಾವು ನೋಡುವ ಎಕ್ಸೋಡಸ್ 12:28 ಒಂದು ಮಿಕ್ಸ್ ಮಲ್ಟಿಟ್ಯೂಡ್ ಹೊರಟು ಬರುವುದನ್ನು ನೋಡ್ಬೋದು. ಎಲ್ಲಿಂದ ಬರ್ತಾ ಇದ್ದಾರೆ ಈಗ ಒಂದು ಇದರಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಓದಿ ಯಾರಾದರೂ Exodus 12:28 ಜನರು ತಲೆಬಾಗಿ ನಮಸ್ಕರಿಸಿದರು. ಇಸ್ರಾಯೇಲರು ಅಲ್ಲಿಂದ ಹೊರಟು ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ ಪ್ರಕಾರವೇ ನಡೆಸಿದರು. ಮಿಕ್ಸ್ ಮಲ್ಟಿಟ್ಯೂಡ್ ಅಂದರೆ ಅಲ್ಲಿ ಇದ್ದವರು ಎಲ್ಲರೂ ಹಿಬ್ರೂ ಜನರಾಗಿರಲಿಲ್ಲ, ಅವರಿಗೆ ಒಂದು ಮಿಕ್ಸ್ ಆದ ಒಂದು ಪಾಪ್ಯುಲೇಷನ್ ಇತ್ತು. ಅಲ್ಲಿ ಲೆವೆಟಿಕಸ್ ಯಜಕಾಂಡ 24:10 ಅಲ್ಲಿ ಹೇಳಲ್ಪಟ್ಟಿದ್ರು, ದೇವರು ಎಲ್ಲ ಅಲ್ಲಿರುವಂಥ ಪರಿಸರದ ಪ್ರತಿಯೊಬ್ಬೊಬ್ಬರ ಜನರನ್ನು ಸಾಯಿಸಬೇಕಂತ ಹೇಳಿದರು. Leviticus 24:10 ಇಸ್ರಾಯೇಲ್ ಸ್ತ್ರೀಯರಲ್ಲಿ ಐಗುಪ್ತ ಪುರುಷನಿಂದ ಹುಟ್ಟಿದವನೊಬ್ಬನು ಬಂದು ಇಸ್ರಾಯೇಲರ ಪಾಳೆಯದಲ್ಲಿ ಇಸ್ರಾಯೇಲನಾದ ಒಬ್ಬ ಮನುಷ್ಯನ ಸಂಗಡ
ಜಗಳವಾಡುತ್ತಾ ಬೈದು ಯಹೋವನ ಹೆಸರನ್ನು ದೂಷಿಸಿದರಿಂದ ಅವನನ್ನು ಮೋಶೆಯ ಬಳಿಗೆ ಹಿಡಿದು ತಂದರು. ಅಂದರೆ ಆ ದೂಷಿಸಿದಂಥ ಜನ ಯಾರು ಅಂದರೆ ಆತನ ಆ ಬೀಜ ಅಥವಾ ಆತನು ಯಾರಾಗಿದ್ದಾನೆ, ಆ ಒಂದು ಐಗುಪ್ತ್ಯ ಅವರ ಮಧ್ಯದಲ್ಲಿ ಇದ್ದರು. ಅದು ದೇವರ ಪ್ಲ್ಯಾನ್ ಅಲ್ಲ. ಈ ಐಗುಪ್ತ್ಯದವರಾಗಲಿ ಯಾರೇ ಆಗಲಿ ಆ ವಾಗ್ದಾನದ ದೇಶಕ್ಕೆ ಹೋಗಬೇಕು. ಯಾರ ಸಾರಳಿಂದ ಹುಟ್ಟಿದಂಥ ಆ ಬೀಜ, ಆ ಗರ್ಭದಿಂದ ಹುಟ್ಟಿದಂಥ ಮಕ್ಕಳು ಮಾತ್ರ ಅಲ್ಲಿ ಹೋಗಿ ಸೇರಬೇಕಾಗಿತ್ತು. ಇಲ್ಲಿ ಮಿಕ್ಸ್ ಮಲ್ಟಿಟ್ಯೂಡ್ ಇದ್ರು, ಎಲ್ಲರೂ ಏನು ಮಾಡ್ತಾರೆ ಆಗ್ತಾರೆ, ಗುಡ್ಡಗಾಡಿನಲ್ಲಿ ಅವರು ಇಲ್ಲದಂತ ಆಗಿ ಹೋಗ್ತಾರೆ. ಇಲ್ಲಿ ನಾವು ನೋಡೋ ಡಿಟೋರಮಿ 7:1, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಸೇರಿಸಿ ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರುವ ಹಿತ್ತಿಯರು, ಗಿರ್ಗಾಸಿಯರು, ಅಮೋರಿಯರು, ಕಾನಾನಿಯರು, ಪೆರಿಚಿಯರು, ಹಿವ್ಯರು, ಯೆಬೂಸಿಯರು ಎಂಬ 7 ಜನಾಂಗಗಳನ್ನು ನಿಮ್ಮ ಎದುರಿಂದ ಹೊರಡಿಸುವವನಾಗಿ ಅವರನ್ನು ನಿಮ್ಮಿಂದ ಪರಾಜಯ ಪಡಿಸುವಾಗ ನೀವು ಅವರನ್ನು ನಿಶೇಷವಾಗಿ ಸಂವರಿಸಬೇಕು. ಇಲ್ಲಿ ನಾವು ನೋಡುವ ಆ ಕಾನಾನ್ ದೇಶಕ್ಕೆ ಅವರು ಮುಟ್ಟುವಾಗ, ವಾಗ್ದಾನ ದೇಶಕ್ಕೆ ಮುಟ್ಟುವಾಗ ಆ ದೇಶದಲ್ಲಿ ಯಾರೂ ಕೂಡ ಇರಕೂಡದು, ಯಾರೂ ಕೂಡ. ಯಾಕಂದ್ರೆ ಅಲ್ಲಿ ಅಬ್ರಾಹ್ಮನ ಸಂತತಿ ಮಾತ್ರ ಅಲ್ಲಿ ಹೋಗಿ ಸೇರಬೇಕಾಗಿದೆ. ಆತನ ಆ ಗರ್ಭದಿಂದ ಆ ಬೀಜದಿಂದ ಹುಟ್ಟಿದಂಥ ಮಕ್ಕಳು ಮಾತ್ರ ಅಲ್ಲಿ ಹೋಗಿ ಸೇರಬೇಕಾಗಿದೆ. ಕಾರಣ ಯಾಕೆ ಆ ಬೀಜದ ಮುಖಾಂತರ ಮೆಸ್ಸಿಯನ್ನು ಹುಟ್ಟಬೇಕಾಗಿದೆ. ಆ ರಕ್ತದ ಮುಖಾಂತರ, ಆ ವಾಗ್ದಾನದ ಮುಖಾಂತರ ಮೆಸ್ಸಿಯನ್ನು ಹುಟ್ಟಬೇಕಾಗಿದೆ. ಬೇರೆ ಯಾವುದೇ ಒಂದು ಬೀಜವಾಗಲಿ ಅಥವಾ ಗರ್ಭವಾಗಲಿ ಅಲ್ಲಿ ಸೇರಕೂಡದು. ಅದಕ್ಕೋಸ್ಕರ ಅವರಿಗೆ ಇಂಟರ್ ಮ್ಯಾರೇಜ್ ಅಥವಾ ಬೇರೆ ಜನಾಂಗದವರಿಗೆ ಮದುವೆ ಆಗಲಿಕ್ಕೆ ಅವರಿಗೆ ಏನಾಗಿತ್ತು, ಅವರಿಗೆ ಪರ್ಮಿಷನ್ ಇದ್ದಿರಲಿಲ್ಲ. ಅಲ್ಲಿ ನಾವು ನೋಡ್ಬೋ ನೆಹಮಿನ ಕಾಲದಲ್ಲಿ ಏನಾಯಿತು. ನೆಹಮಿಯನು ಅಲ್ಲಿ ಏನು ಹೇಳ್ತಾನೆ, ಅವರು ಆ ಸಮಯದಲ್ಲಿ ಅನ್ಯ ಸ್ತ್ರೀಯರೊಂದಿಗೆ ಅವರು ಏನು ಮಾಡ್ತಾರೆ, ಮದುವೆ ಸಂಬಂಧವನ್ನು ಮಾಡಿ ಅಲ್ಲಿ ಅವರು ಅವರ ಕುಟುಂಬವನ್ನು ಮಾಡುವುದನ್ನು ನೋಡ್ತಾನೆ. ಅಲ್ಲಿ ನೆಹಮಿಯನು ಬಂದು ಹೇಳ್ತಾ ಇದ್ದಾನೆ, ಅವರನ್ನೆಲ್ಲರನ್ನು ನೀವು ಬಿಡಬೇಕು, ಎಲ್ಲರನ್ನು ಬಿಡಬೇಕು. ಯಾಕೋಸ್ಕರ? ಇದು ದೇವರ ವಾಗ್ದಾನವಾಗಿದೆ. ಅವರ ಮುಖಾಂತರ, ಅವರ ಗರ್ಭದಿಂದ ಹುಟ್ಟಿದಂಥ ಬೀಜವು ಮೆಸ್ಸಿಯನ ಲೈನ್ ಬರಲಿಕ್ಕೆ ಸಾಧ್ಯವಿಲ್ಲ, ಮೆಸ್ಸಿಯನ್ನು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ನೆಹಮಿಯನು ಕಟ್ಟುನಿಟ್ಟಾಗಿ ಆ ಜನರೊಂದಿಗೆ ವರ್ತಿಸುವುದನ್ನು ನಾವು ನೋಡಬಹುದು. ಯಾಕಂದರೆ ಈ ಜನರು ಏನಾಗಿದ್ದಾರೆ, ಒಂದು ಮುಳ್ಳಾಗಿದ್ದಾರೆ. ಆ ಜನರನ್ನು ನೀವು ತೊಲಗಿಸಬೇಕು. ಇವತ್ತು ನಮ್ಮ ಮಧ್ಯದಲ್ಲಿ ಯಾವುದೇ ಸಂಗತಿಗಳು ಇರಬಹುದು, ಆ ಮೆಸ್ಸಿಯನ್ನು ನಾವು ಕ್ಯಾರಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ಜೀವಿತದಲ್ಲಿ ಕೂಡ ಯಾವುದೇ ಒಂದು ಮುಳ್ಳು ಸಂಗತಿಗಳು ಇರುವುದಾದರೆ ದೇವರು ನಮಗೆ ಹೇಳ್ತಾ ಇದ್ದಾರೆ, ಅದನ್ನು ನಾವು ತೆಗಿಬೇಕು. ಇಲ್ಲದಿದ್ದರೆ ನಾವು ಆ ಮೆಸ್ಸಿಯನ್ನು ಬರೋಣಕ್ಕೆ ನಾವು ಯೋಗ್ಯರಾಗುವುದಿಲ್ಲ. ಇಲ್ಲಿ ನಾವು ನೋಡುವ ಡಿಟೋರಮಿ ಇಲ್ಲಿ ಸನಬೆಲ್ ಯಾಜಕ, ಒಬ್ಬ ಯಾಜಕ ಏನು ಮಾಡ್ತಾನೆ, ಸನಬೆಲ್ನ ಮಗಳೊಂದಿಗೆ ಮದುವೆ ಆಗುವುದನ್ನು ನಾವು ನೋಡ್ಬೋದು. ಸನಬೆಲ್ ಏನಾಗಿದ್ದ, ಒಬ್ಬ ಗವರ್ನರ್ ಆಗಿದ್ದ, ಸಮಾರಿಯಾದ ಒಬ್ಬ ಗವರ್ನರ್. ಅಲ್ಲಿ ನಮಗೆ ಗೊತ್ತುಂಟು ಯೋಹಾನ 4 ಅಧ್ಯಾಯದಲ್ಲಿ ಆ ಸಮಾರಿಯದ ಸ್ತ್ರೀ, ನಾವು ಆರಾಧಿಸುವಂಥ ದೇವರು, ನೀವು ಆರಾಧಿಸುವಂಥ ದೇವರು ಅಂತ ಅಲ್ಲಿ ಹೇಳಲ್ಪಟ್ಟಿದೆ. ಸಮಾರಿಯಾ ಏನಾಗಿದೆ, ಒಂದು ಫುಲ್ ಆದ ಒಂದು ಏನಾಗಿತ್ತು, ಒಂದು ದುಷ್ಟತನದಿಂದ ತುಂಬಿದಂಥ ಸಮಾರಿಯಾ ಎಂಬುದೇ ಒಂದು ಪ್ರಸ್ಟಿಟ್ಯೂಟಿಗೆ ಒಂದು ಪ್ರಸಿದ್ಧವಾದಂಥ ಸ್ಥಳ. ಅಲ್ಲಿ ಯಾರೂ ಕೂಡ ಯಹೂದ್ಯರು ಹೋಗಲು ಅಲ್ಲಿ ಏನಾಗ್ತಿದ್ರು, ಭಯಪಡ್ತಿದ್ರು. ಯಾಕಂದರೆ ಅಲ್ಲಿ ಹೋದವರು ಏನಾಗಲಿಕ್ಕಿದ್ದಾರೆ, ಅವರ ಹಾಗೆ ಆಗಿ ಜೀವಿಸಲಿಕ್ಕಿದ್ದಾರೆ ಅಂತ. ಅದಕ್ಕೋಸ್ಕರ ಯಹೂದ್ಯರಿಗೆ ಮತ್ತು ಅವರಿಗೆ ಒಂದು ಒಂದು ಇದು ಇತ್ತು, ವಿಂಗಡಣೆ ಆಗಿತ್ತು. ಅದಕ್ಕೋಸ್ಕರ ಯೇಸು ಅಲ್ಲಿ ಹೋಗಿ ಏನು ಮಾಡ್ತಾನೆ, ಆ ಸ್ತ್ರೀಯರೊಂದಿಗೆ ಸಂಭಾಷಣೆ ಮಾಡಿ ಆ ಸ್ತ್ರೀಯದ ಮುಖಾಂತರ ಏನಾಗ್ತದೆ, ಇಡೀ ಸಮಾರ್ಯದಲ್ಲಿ ಆ ಸುವರ್ತೆ ಸಾರುವುದನ್ನು ನಾವು ನೋಡ್ಬೋದು. ಅಲ್ಲಿ ಮೌಂಟ್ ಗೆರಜಿಮ್ ಮತ್ತು ಮೌಂಟ್ನ ಬಗ್ಗೆ ಹೇಳಲ್ಪಟ್ಟಿದೆ. ಅದಕ್ಕೋಸ್ಕರ ಅಲ್ಲಿ ಅವರಿಗೆ ಒಂದು ಯಾರ ಒಟ್ಟಿಗೂ ಕೂಡ ಒಂದು ಮದುವೆ ಸಂಬಂಧವನ್ನು ಅವರಿಗೆ ಅನುಮತಿ ಇರಲಿದ್ದಿರಲಿಲ್ಲ. ಯಾಕಂದರೆ ಪ್ರತಿಯೊಬ್ಬೊಬ್ಬರೂ ಕೂಡ ಏನಾಗಬೇಕಿತ್ತು, ಆ ಬೀಜದಿಂದ ಹುಟ್ಟಿದಂಥ ಸ್ತ್ರೀಯ ಗರ್ಭದಿಂದ ಹುಟ್ಟಿದಂಥ ಮಕ್ಕಳೊಂದಿಗೆ ಮಕ್ಕಳಾಗಿ ಸಂತತಿ ಆಗಬೇಕಂತ ದೇವರ ಚಿತ್ತವಾಗಿತ್ತು. ನಂಬರ್ಸ್ 24:17 ನಾವು ನೋಡುವುದಾದರೆ, ಒಬ್ಬಾತನನ್ನು ನೋಡುತ್ತಿದ್ದೇನೆ, ಈತನು ಈಗ ನವನಲ್ಲ,
ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಅವನು ಮೋವಾಬ್ಯರ ತಲೆಯನ್ನು ಸೀಲಿ ಹಾಕಿದ್ದಾನೆ, ಯುದ್ಧ ವೀರರೆಲ್ಲರನ್ನು ಕೆಡವಿ ಬಿಟ್ಟಿದ್ದಾನೆ. ಯಾಕೆಂದ್ರೆ ಮೆಸ್ಸಿಯನು ಇಸ್ರಾಯೇಲ್ನ ಸಂತತಿಯ ಮುಖಾಂತರ ಹುಟ್ಟಬೇಕು, ಜೂಡಾ ಕುಲದಿಂದ ಆತನು ಹುಟ್ಟಬೇಕಂತ ಪ್ರವಾದನೆ ವಾಕ್ಯವು ಮುಂಚಿತವಾಗಿ ಹೇಳಲ್ಪಟ್ಟಿದೆ, ಅದು ನೆರವೇರಬೇಕು. ಮೀಕ 5:2 ಏನನ್ನು ಹೇಳಲ್ಪಟ್ಟಿದೆ? ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದ್ದಾಗಿದ್ದರೂ ಇಸ್ರಾಯೇಲನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರೋಡನದ ಮೂಲವು ಪುರಾತನವು ಆತನ ಹೊರಡೋನದ ಮೂಲವು ಪುರಾತನವು ಅನಾದಿಯೂ ಆದದ್ದು. ಇಲ್ಲಿ ನಾವು ನೋಡಬಹುದು, ಆತನು ಬೆತ್ಲೇಮಿನಿಂದ ಹುಟ್ಟಬೇಕು, ದಾವಿದನ ಕುಲದಿಂದ ಹುಟ್ಟಬೇಕು. ನಾವು ಹೇಳಿದ ಲೂಕ್ 3:3 ನಾವು ನೋಡುವುದಾದ್ರೆ ದಾವಿದನ ಕುಲ ಏನಾಗಿದೆ, ಒಂದು ರಾಜವಂಶಸ್ಥದ ಕುಲವಾಗಿದೆ. ಇದೊಂದು ಪ್ರೊಫೆಟಿಕ್ ಮೆಸ್ಸಾಯಿಕ್ ಲೈನ್ ಆಗಿದೆ, ಆ ಕುಲದಿಂದ ಆತನು ಹುಟ್ಟಬೇಕಾಗಿದೆ. ಇಲ್ಲಿ ನಾವು ಮತ್ತಾಯ 1 ಮತ್ತು ಲೂಕ 3 ಯಾವ ರೀತಿಯಲ್ಲಿ ದೇವರು ಮಾಡ್ತಾರೆ, ದೇವರು ತುಂಬಾ ಕಠಿಣವಾಗಿ ಈ ಜನರಲ್ಲಿ ವರ್ತಿಸುವುದನ್ನು ನಾವು ನೋಡಬಹುದು. ಯಾಕೆ ಈ ಸಂತತಿಯು ಅಬ್ರಾಹ್ಮನ ಸಂತತಿಯಿಂದ ಹೊರಡಲ್ಪಡಬೇಕು? ಎಲ್ಲಿಂದ ಅಂದರೆ ದೇವರು ಅಬ್ರಾಹ್ಮನ ಬೀಜದಿಂದ ಯೋಸೇಫನ ತನಕ ಅಲ್ಲಿ ಅವರು ಏನು ಮಾಡಿದರು, ಅಲ್ಲಿ ಯೋಸೇಫನ ಸಂತತಿಯಿಂದ ಅಲ್ಲಿ ದಾವಿದನ ಕ್ರಿಸ್ತನವರೆಗೆ ನಮಗೆ ಗೊತ್ತು ಯೇಸುವೇ ಮೆಸ್ಸಾಯನೆಂದು ಆತನು ಹುಟ್ಟಬೇಕಾಗಿದೆ. ಇದು ಲೀನಿಯೇಜ್ ಎಲ್ಲಿಂದ ಬರಬೇಕು, ಆ ಲೀನಿಯೇಜ್ ಎಲ್ಲಿಂದ ಬರಬೇಕಂದ್ರೆ ಆ ಅಬ್ರಾಹ್ಮನಿಂದ ಹುಟ್ಟಬೇಕಾಗಿದೆ. ಅದಕ್ಕೋಸ್ಕರ ನಾವು ಇವತ್ತು ನೋಡ್ತೇವೆ ಆ ಪರಿಶುದ್ಧವಾದ ರಕ್ತ, ಆ ಪರಿಶುದ್ಧವಾದ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು, ಪರಿಶುದ್ಧವಾದ ರಕ್ತದಿಂದ ನಮಗೆ ವಿಮೋಚನೆ ಆಯಿತು. ಹೌದು, ಯೇಸು ಸ್ವಾಮಿಯೇ ಒಂದು ಗರ್ಭವನ್ನು ಗರ್ಭದಲ್ಲಿ ಒಂದು ಧಾರಣೆ ಆಗಿರ್ಬೋದು, ಆ ವಾಕ್ಯವು ಏನಾಯಿತು, ಪವಿತ್ರಾತ್ಮನ ಮುಖಾಂತರ ಒಂದು ಬೀಜವಾಗಿ ಪರಿವರ್ತನೆಗೊಂಡು ಯಾರ ಗರ್ಭದಲ್ಲಿ ಸೇರಲ್ಪಟ್ಟಿತು, ಮರಿಯಳ ಗರ್ಭದಲ್ಲಿ ಸೇರಲ್ಪಟ್ಟಿತು. ಅಂದರೆ ಆ ಬೀಜವು ಯಾವ ಬೀಜವಾಗಿದೆ, ದೇವರ ವಾಕ್ಯ ಎಂಬುದೇ ದೇವರ ಬೀಜವಾಗಿದೆ. ಆ ದೇವರ ಬೀಜ ಏನಾಗ್ತದೆ, ಕಾಲ ಪರಿಪೂರ್ಣವಾಗುವಾಗ ಬೀಜವು ಒಂದು ಟ್ರಾನ್ಸ್ಫಾರ್ಮ್ ಆಗಿ, ಆ ವಾಕ್ಯವು ಟ್ರಾನ್ಸ್ಫಾರ್ಮ್ ಆಗಿ ಒಂದು ಬೀಜವಾಗಿ ಒಂದು ಗರ್ಭದಲ್ಲಿ ಸೇರಲ್ಪಟ್ಟಿತು. ಆ ಗರ್ಭ ಯಾರ ಗರ್ಭವಾಗಿತ್ತು, ಮರಿಯಳ ಗರ್ಭ. ಈ ಮರಿಯಳು ಯಾರ ಸಂತಾನದ ಮುಖಾಂತರ ಬಂದವಳು, ಇಬ್ಬರ ಜೋಸೆಫನ ಮತ್ತು ಮರಿಯಳ ಸಂತತಿಯನ್ನು ನೋಡುವುದಾದ್ರೆ ಅಲ್ಲಿ ಅವರು ಸೇರುವಂಥದ್ದು ಅದೇ ದಾವಿದನ ಸಂತತಿಯಿಂದ ಬಂದವರ ಒಂದು ಒಂದು ರೂಟ್ ಆಗಿದೆ. ಆ ರೂಟಿನ ಮುಖಾಂತರ ಆ ಮೆಸ್ಸಿಯನ್ನು ಹುಟ್ಟಬೇಕಾಗಿದೆ. ವೈರಿಯು ಹಲವಾರು ಕುತಂತ್ರ ತಂತ್ರಗಳನ್ನು ಮಾಡ್ತಾನೆ, ಆ ಗರ್ಭವನ್ನು ಕೆಡಿಸುವಂಥ ಪ್ಲ್ಯಾನನ್ನು ಆತನು ಮಾಡಿದ. ಆದರೆ ದೇವರು ಎಲ್ಲವಾಗಿ ಅದು ಮರೆಮಾಚಿಟ್ಟುಕೊಂಡು ಸೀಕ್ರೆಟ್ ಆಗಿ ಇಟ್ಟದ್ದು, ಪ್ರತಿಯೊಂದು ಸಂಗತಿಗಳನ್ನು ಕೊಡಲ್ಪಟ್ಟಿತ್ತು. ಆದರೆ ಮೆಸ್ಸಿಯನ್ನು ಯಾವ ರೀತಿಯಲ್ಲಿ ಹುಟ್ಟುತ್ತಾನೆ, ಯಾವ ರೀತಿಯಲ್ಲಿ ಆತನು ಕನ್ಯೆಯ ಗರ್ಭದಲ್ಲಿ ಬರ್ತಾನಂತ ರಿವೀಲ್ ಮಾಡಿರಲಿಲ್ಲ. ಇದೇ ಸ್ತ್ರೀ ಅಂತ ಗೊತ್ತಿದ್ದರೆ ಆತನು ಏನು ಮಾಡ್ತಿದ್ದ, ಆ ಸ್ತ್ರೀಯೇ ಇಲ್ಲದಾಗೆ ಮಾಡ್ತಿದ್ದ ಆತನು. ಆದರೆ ಆ ಸೀಕ್ರೆಟ್ ಯಾವಾಗ ಯಾರಿಗೂ ತಿಳಿದಿದ್ದಿರಲಿಲ್ಲ. ಯಾವಾಗ ದೂತರು ಬಂದು ಅವಳಿಗೆ ಹೇಳ್ತಾಳೆ, ಮರಿಯಳಿಗೆ ಅಥವಾ ಜೋಸೆಫನಿಗೆ ಹೇಳುವಾಗಲೇ ಆಗ ರಿವೀಲ್ ಆಗ್ತದೆ. ಈ ರೀತಿಯಾಗಿ ದೇವರ ಪ್ಲ್ಯಾನ್ ಸಕ್ಸಸ್ ಆಗ್ತದೆ. ಇವತ್ತು ನಾವು ರಕ್ಷಣೆಯನ್ನು ಹೊಂದಿದ್ದೇವೆ, ಇವತ್ತು ನಾವು ರಕ್ಷಣೆಯನ್ನು ಹೊಂದಿಕೊಂಡು ಆ ರಕ್ತದ ಮುಖಾಂತರ ಶುದ್ಧಿಸಿ ಇವತ್ತು ನಾವು ಯೋಗ್ಯರಾಗಿಕೊಂಡು ಆ ಯೇಸುವಿನ ಆ ಬರೋಣಕ್ಕೆ ನಾವು ಸಿದ್ಧರಾಗುವುದಾದರೆ ಕಾರಣ ದೇವರು ಮಾಡಿದಂಥ ಒಂದು ಉಪಾಯ, ಆ ಪ್ಲ್ಯಾನ್. ಆ ಪ್ಲ್ಯಾನ್ ಇಲ್ಲದಿದ್ದರೆ ನಾನು ಮತ್ತು ನೀನು ಇವತ್ತು ಈ ದಿನದಲ್ಲಿ ಈ ಸಮಯದಲ್ಲಿ ದೇವರ ಕಡೆಗೆ ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇದು ಒಂದು ಸೀಕ್ರೆಟ್ ಆದ ಸಂಗತಿ. ಇವತ್ತು ನಾವು ಭಾಗ್ಯವಂತರು. ಆ ಲೋಕದಲ್ಲಿ ಇರುವಂಥ ಜನರು ನಾವು ನೋಡ್ಬೋದು, ಅವರು ಆಹಾ ಈ ಸಂಗತಿಗಳನ್ನು ತಿಳಿಯದೆ ಹೋಗಿದ್ದಾರೆ. ಆದರೆ ನಾವು ಇವತ್ತು ತಿಳಿದುಕೊಂಡಿದ್ದೇವೆ, ನಾವು ಇವತ್ತು ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ, ನಾವು ಇವತ್ತು ಸಿದ್ಧರಾಗಿದ್ದೇವೆ. ಆ ಹಾಲೆಲೂಯ, ಪ್ರತಿಯೊಂದೊಂದು ಯೇಸುವಿನ ಬರಣದ ಸಂಕೇತಗಳು ನಡೆಯಬಹುದು, ಆದರೆ ನಾವು ಇವತ್ತು ಜಯಶಾಲಿಗಳಾಗಿದ್ದೇವೆ. ನಾವು ಇವತ್ತು ಜಯಶಾಲಿಗಳ ಆ ರಕ್ತದಿಂದ ನಾವು ಶುದ್ಧಿಸಲ್ಪಟ್ಟಿದ್ದೇವೆ. ಆ ಕುರುಚಿಯ ಮರಣದ ಮುಖಾಂತರ, ಯೇಸು ಮಾಡಿದಂಥ ತ್ಯಾಗದ ಮುಖಾಂತರ, ಯೇಸು ಸ್ವಾಮಿ ನೀಡಿದಂಥ ಆ ಉದಾರವಾದ ಸಾಲ್ವೇಷನ್ ಬಿಡುಗಡೆ ಮುಖಾಂತರ. ಅದಕ್ಕೋಸ್ಕರ ದೇವರು ನಮ್ಮನ್ನು ವರ್ತಿಸುವಾಗ ಕಟ್ಟುನಿಟ್ಟಾಗಿ ವರ್ತಿಸ್ತಾನೆ. ಕಾರಣ ಯಾಕಂದರೆ
ಅದೇ ದೇವರನ್ನು ನಾವು ಇವತ್ತು ಕ್ಯಾರಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಆ ದೇವರು ನಮ್ಮೊಳಗಿದ್ದರೆ ನಮ್ಮ ಮಾತುಗಳಾಗಲಿ, ನಮ್ಮ ಯೋಚನೆಗಳಾಗಲಿ, ನಮ್ಮ ಕಿವಿಗಳಲ್ಲಿ ಕೇಳುವಂಥ ಸಂಗತಿಗಳಿಗೂ ನಾವು ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇಟ್ ಈಸ್ ದ ಟೈಮ್ ಲಾರ್ಡ್ ಈಸ್ ಗೋಯಿಂಗ್ ಟು ಗೋ ಡೂ ಮೈಟಿ ಆ್ಯಂಡ್ ವಂಡರ್ಫುಲ್ ಥಿಂಗ್ಸ್ ಇನ್ ಅವರ್ ಲೈಫ್. ನಾವು ಏನಾಗಬೇಕು? ನಾವು ವೆರಿ ಕೇರ್ಫುಲ್ ಆಗಿರಬೇಕು. ದೇವರು ನಮ್ಮನ್ನು ಕರೀತಾ ಇದ್ದಾರೆ, ಈ ರಕ್ಷಣೆಗೋಸ್ಕರ ನಮ್ಮನ್ನು ಕರೆದಿದ್ದಾರೆ. ಅದಕ್ಕೋಸ್ಕರ ನಾವು ಸಭೆಗೆ ಬರುವುದನ್ನು ನಿಲ್ಲಿಸುವುದಾಗಲಿ, ಪ್ರಾರ್ಥನೆ ಮಾಡೋದು ನಿಲ್ಲಿಸುವುದಾಗಲಿ ಮಾಡದೆ ನಾವು ಯಾವತ್ತೂ ಕೂಡ ಆ ಸಂಗತಿಯನ್ನು ನೆನೆಸಿಕೊಂಡು ಇವತ್ತು ನಾವು ಯೋಗ್ಯರಾಗಿಕೊಂಡು ನಿಲ್ಲಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವು ನಿಂತುಕೊಳ್ಳುವ. ಪರಿಶುದ್ಧ ಮಹೋನ್ನತ ದೇವ, ಪರಲೋಕವು ಬೆಳಗುವ ದೀಪ, ರಾಜಾದಿ ರಾಜನು ಮೆಸ್ಸಿಹ. ಹಲೋ, ನಾವು ಹಾಡಿದೆವು, ಆರಾಧಿಸಿದೆವು. ನಾವು ಈ ವೇಳೆ ನಮ್ಮನ್ನೇ ಒಪ್ಪಿಸಿಕೊಡುವ. ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ಒಂದು ಪೇತ್ರ 1:15 ಹೇಳ್ತಾ ಇದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವುದರಿಂದ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಸೊ ಇಂದು ನಮ್ಮ ಯೋಗ್ಯತೆಯಲ್ಲ. ಇಂದು ನೋಡಿದ್ದೇವೆ ಆತನು ಪರಿಶುದ್ಧನು. ಆ ಪರಿಶುದ್ಧತೆ ನಮಗೆ ಇಂದು ಕೊಟ್ಟಿದ್ದಾನೆ, ಆ ನೀತಿವಂತೆಯನ್ನು ನಮಗೆ ಕೊಟ್ಟಿದ್ದಾನೆ. ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಹೇಳುವ. ನಾವು ನೋಡ್ತೇವೆ ಆದಿಕಾಂಡ 3:15 ನೋಡಿದ್ದೇವೆ ದೇವರ ವಾಗ್ದಾನ. ನಾವು ನೋಡ್ತೇವೆ ಆದಿಕಾಂಡದ ಪ್ರಕಟಣೆವರೆಗೆ ನಾವು ನೋಡಿದ್ದೇವೆ ಅನೇಕ ವಾಗ್ದಾನಗಳು ನೆರವೇರಿಸಲ್ಪಟ್ಟಿವೆ. ಹಲ್ಲೆಲೂಯಾ. ನಮ್ಮನ್ನು ಒಪ್ಪಿಸಿಕೊಳ್ಳುವ ಈ ಸಮಯದಲ್ಲಿ ಪ್ರಿಯರೇ, ನಾವು ಆ ಪರಲೋಕ ಬೆಳಗುವ ದೀಪ ಇದು ನೋಡ್ತೇವೆ. ಯೇಸು ಇಲ್ಲದೆ, ಆ ಮೆಸ್ಸಿಯ ಇಲ್ಲದೆ ಪರಲೋಕ ಇಲ್ಲ. ದೇವರಿಗೆ ಸ್ತೋತ್ರ. ಆ ದೇವರು ನಮ್ಮಲ್ಲಿ ವಾಸಿಸ್ತಾ ಇದ್ದಾನೆ. ವಾಕ್ಯದಲ್ಲಿ ಕೇಳಿದಂತೆ ವಿ ಆರ್ ದ ಕ್ಯಾರಿಯರ್ಸ್ ಆಫ್ ದಟ್ ಗ್ಲೋರಿ. ಆ ನಾವು ನೋಡಿದೆ ಆ ಮಹಿಮೆಯನ್ನು ಹೊತ್ತುಕೊಂಡು ಹೋಗುವರಾಗಿದ್ದೇವೆ. ಸೈತಾನನು ಅನೇಕ ಸಾರಿ ನೀವು ಹೇಳ್ಬೋದು ನೀನು ಯೋಗ್ಯಳಲ್ಲ, ನೀನು ಯೋಗ್ಯನಲ್ಲ, ಏಕೆಂದ್ರೆ ನೀನು ಪಾಪ ಮಾಡ್ತಾ ಇದ್ದಿ, ಪಾಪದಲ್ಲಿ ಇದ್ದಿ. ಇಲ್ಲ ನನ್ನ ಸಹೋದರ ಸಹೋದರಿ ಎಂದು ದೇವರು ಕ್ರಿಸ್ತನನ್ನು ನೋಡ್ತಾ ಇದ್ದಾರೆ ನಮ್ಮಲ್ಲಿ. ಏಕೆಂದರೆ ಆತನು ಜೀವಿಸುವನು. ನಾನು ಪೌಲನು ಹೇಳುವಂತೆ ಇಂದು ನಾನು ಜೀವಿಸಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಮಹಿಮೆ ಇಂದು ನಮಗೆ ನೋಡುತ್ತೆ ದೇವರ ಆತ್ಮನು ಕೊಟ್ಟಿದ್ದಾನೆ. ನಾವು ಒಪ್ಪಿಸಿಕೊಡುವ. ನಾವು ಹಾಡುವಾಗ ಆ ಪರಲೋಕದ ಬೆಳಗೋ ದೀಪ, ಆ ಮೆಸ್ಸಿಯನು ರಾಜಾದಿ ರಾಜನನ್ನು ಆರಾಧಿಸುವ, ನಮ್ಮನ್ನು ಒಪ್ಪಿಸಿಕೊಡುವ. ಯಾವ ಭಾಗದಲ್ಲಿ ಒಪ್ಪಿಸಿಕೊಡಬೇಕು? ಒಪ್ಪಿಸಿಕೊಡುವ ನಮ್ಮನ್ನು ನಾವು ಸಮರ್ಪಿಸುವ. ಆ ಸುಗಂಧ ವಾಸನೆ ಆಗಿ ನಮ್ಮನೆ ಪರಿಮಳವಾಗಿ ಆತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುವ. ಪರಿಶುದ್ಧ ಮಹೋನ್ನತ ದೇವ, ಪರಲೋಕವು ಬೆಳಗುವ ದೀಪ, ಪರಲೋಕ ಸೇನೆ ಆಡಿ ಸ್ತುತಿಸುವ ರಾಜ ಮೆಸ್ಸಿಯಾ, ಪರಿಶುದ್ಧ ಮಹೋನ್ನತ
ರಾಜಾದಿರಾಜನೇ ಮೆಸ್ಸಿಯನೇ ರಕ್ಷಕನೇ ಅದು ಸ್ವಾಮಿ ಭೂಲೋಕ ಅಳಿದರೆ ನಾಮ ಅಳಿಯದು ಸ್ವಾಮಿ. ನೋಡಿದೇವೆ ಸೈತರ ಅನೇಕ ಸಾರಿ ಕರ್ತನೆ ವಾಕ್ಯವನ್ನು ನಾಮವನ್ನು ಅಳಿಸಲು ಅನೇಕರು ಪ್ರಯತ್ನಗಳನ್ನು ಮಾಡಿ ವಿಫಲವನಾಗಿದ್ದಾನೆ. ಆದ ಕಾರಣ ಸ್ವಾಮಿ ನಾವು ಇಂದು ಸ್ತುತಿಸುವಂತೆ ಆರಾಧಿಸುವಂತೆ ಆ ನಾಮವನ್ನು ಸ್ತುತಿಸುವಂತೆ, ಏಕೆಂದರೆ ನಿನ್ನ ನಾಮದಲ್ಲಿ ಸ್ವಾಮಿ ಕರ್ತ ನೀನೇ ಮಾರ್ಗವು ಸತ್ಯವು ಜೀವವಾಗಿದೆ ಸ್ವಾಮಿ. ನಿನ್ನ ಹೊರತು ಪರಲೋಕವಿಲ್ಲ ಕರ್ತನೆ. ಹೌದು ಸ್ವಾಮಿ, ನನಗೆ ಸ್ತೋತ್ರ. ನಮಗೆ ನಿರೀಕ್ಷೆಯನ್ನು ಕೊಟ್ಟಿದ್ದೀವಿ, ವಾಗ್ದಾನಗಳನ್ನು ಕೊಟ್ಟಿದ್ದೀವಿ ಸ್ವಾಮಿ. ಹೌದು ಸ್ವಾಮಿ, ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ಸ್ತೋತ್ರವನ್ನು ಸಲ್ಲಿಸಲಾಗಿದೆ ಈ ಸಭೆಗಾಗಿ. ಕರ್ತನೆ ನಾನು ಸಭೆಯನ್ನು ಕಟ್ಟುವೆನು, ಪಾತ್ರದ ಶಕ್ತಿಯು ಜಯಿಸದೆಂಬುದಾಗಿ ಹೇಳಿದೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ಕರ್ತನೆ ವಿಶೇಷವಾಗಿ ನಮ್ಮ ಸಭೆಯ ಕುಟುಂಬ ಮಕ್ಕಳಿಗೋಸ್ಕರ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. ಈ ದೇಶದಲ್ಲಿ ಕರ್ತನನ್ನು ಸ್ತುತಿಸುವಂತೆ ಆರಾಧಿಸುವಂತೆ ನಾಮವನ್ನು ಗಲಭಡಿಸದೆ ಕೊಡದ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಓ ಪರಮೋನ್ನತ ದೇವರ ಸ್ವಾಮಿ, ನಮ್ಮ ಪಾಲಕನು, ನಮ್ಮ ರಕ್ಷಕನು, ನಮ್ಮನ್ನು ಕಾಯುವವನು ಸ್ವಾಮಿ, ನಮ್ಮ ಗುರಾಣಿಯಾಗಿ ಸ್ವಾಮಿ ಕರ್ತನೆ. ಅಪ್ಪ ಹೌದು ಸ್ವಾಮಿ, ನೂತನ ದಂಡನ್ನು ಕಳಿಸಿ ನಮ್ಮನ್ನು ಕಾಪಾಡುವವನು ಸ್ವಾಮಿ. ನನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. ಇನ್ನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ವಿಶೇಷವಾಗಿ ಕರ್ತನೆ ವಾಕ್ಯದಲ್ಲಿ ಕೇಳಿದಂತೆ ಈ ದಿವಸದಲ್ಲಿ ಕರ್ತನೆ ನಮ್ಮನ್ನು ನಡೆಸು ಕರ್ತನೆ. ಹೆಚ್ಚಾಗಿ ನನ್ನನ್ನು ಆತುಕೊಳ್ಳುವಂತೆ, ಹೆಚ್ಚಾಗಿ ನನ್ನನ್ನು ಅರಿಯುವಂತೆ, ಹೆಚ್ಚಾಗಿ ಕರ್ತನೆ ಹೌದು ಸ್ವಾಮಿ ನನ್ನನ್ನು ಗ್ರಹಿಸಿಕೊಳ್ಳುವಂತೆ ನನ್ನ ಕೃಪೆ ಕೊಡಬೇಕಾಗಿ ಪ್ರಾರ್ಥಿಸುವನಾಗಿದ್ದೇನೆ. ಈ ದೇಶಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ ಕರ್ತನೆ. ವಿಶೇಷವಾಗಿ ಕರ್ತನೆ ನನ್ನ ಸ್ತೋತ್ರವನ್ನು ಸಲ್ಲಿಸಲಾಗಿದೆ. ವಿಶೇಷವಾಗಿ ಹೌದು ಸ್ವಾಮಿ, ನಮ್ಮ ಸಭೆಯ ಕುಟುಂಬ ಮಕ್ಕಳಿಗೋಸ್ಕರ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನನ್ನ ಪ್ರಸನ್ನತೆ ಬೇಡುವರಾಗಿದ್ದೇವೆ ಸ್ವಾಮಿ. ಅಪ್ಪ ಈ ಒಂದು ಸಮಯದಲ್ಲಿ ಕರ್ತನೆ ನಾವು ಬಂದಂತೆ ಹಿಂದೆ ಹೋಗುವುದಿಲ್ಲ. ನಿನ್ನಿಂದ ಆಶೀರ್ವಾದ ಪಟ್ಟವರಾಗಿ ಕರ್ತನೆ, ಏಕೆಂದರೆ ನಾಮವಾಕ್ಯದಲ್ಲಿ ಬರೆಯಲ್ಪಟ್ಟಂತೆ ಹೌದು ಸ್ವಾಮಿ, ನೀನು ಹೌದು ಸ್ವಾಮಿ ನಿನ್ನ ಹೆಸರನ್ನು ಬರಮಾಡಿದ್ದೇವೆ, ನಿನ್ನ ನಾಮವನ್ನು ಮೇಲೆತ್ತಿದ್ದೇವೆ ಸ್ವಾಮಿ, ನಮ್ಮನ್ನು ಆಶೀರ್ವದಿಸಲು ಒಂದು ವಾಗ್ದಾನ ಮಾಡಿದ್ದೀವಿ ಸ್ವಾಮಿ. ಅದಕ್ಕೆ ಅನುಸಾರವಾಗಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಸ್ವಾಮಿ. ನೀನು ಕಾಯ್ದು ಕಾಪಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ ಕರ್ತನೆ. ಓ ನಿನಗೆ ಮಹಿಮೆ ಸಲ್ಲಿಸಲಾಗಿದ್ದೇವೆ. ವಿಶೇಷವಾಗಿ ಪ್ರಯಾಣದಲ್ಲಿ ಬಂದಂಥ ಹೌದು ಸ್ವಾಮಿ ಸಹೋದರರಿಗಾಗಿ ಸ್ತೋತ್ರ ಕರ್ತನೆ. ವಿಶೇಷವಾಗಿ ಈ ವಾರದಲ್ಲಿ, ಮುಂದಿನ ವಾರದಲ್ಲಿ ಪ್ರಯಾಣದಲ್ಲಿರುವಂಥ ಸಹೋದರ ಸಹೋದರಿಗಾಗಿ ಸ್ವಾಮಿ ಈಗಾಗಲೇ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ವಿಶೇಷವಾಗಿ ಅವರು ಹೋಗುವಂಥ ಎಲ್ಲ ಕಾರ್ಯಗಳಲ್ಲಿ ಸಫಲತೆಯನ್ನು ಕೊಡೋದಕ್ಕಾಗಿ ಸ್ತೋತ್ರ ಸ್ವಾಮಿ.
ಕರ್ತನೇ ವಿಶೇಷವಾಗಿ ಪ್ರಾರ್ಥಿಸಲಾಗಿದ್ದೇವೆ. ಹೌದು ಸ್ವಾಮಿ, ನಡೆಸು ಮುಂದಿನ ವಾರದ ತನಕ. ಹೌದು ಸ್ವಾಮಿ, ಮುಂದಿನ ದಿವಸಗಳಲ್ಲಿ ಹೌದು ಸ್ವಾಮಿ, ಹೋಗುವಾಗಲೂ ಬರುವಾಗಲೂ ಕರ್ತನೇ ಎಲ್ಲ ಕೇಡು ಗಣ್ಣಾಂತರಗಳಿಂದ ಕಾದು ಕಾಪಾಡು ಸ್ವಾಮಿ. ಎಲ್ಲ ಅನಾರೋಗ್ಯದ ಸಂಗತಿಗಳಿಂದ, ದುಷ್ಟನ ಕಾರ್ಯಗಳಿಂದ ಅಪಕರ್ತನ ಎಲ್ಲ ಹೌದು ಸ್ವಾಮಿ ನಿರಾಶಪಡಿಸುವ ಎಲ್ಲ ಆತ್ಮಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಸ್ವಾಮಿ. ಅಪ್ಪ, ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. ನಿನ್ನ ರಕ್ತ ಕೊಟ್ಟೆಗಾಗಿ ಸ್ತೋತ್ರ. ನಿನ್ನ ನಾಮವನ್ನು ಮಹಿಮೆ ಪಡಿಸಿದಂತೆ ನಮ್ಮ ನಡೆಸಿದೆ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. ವಿಶೇಷವಾಗಿ ಕರ್ತನೆ ಎಲ್ಲ ಮಹಿಮೆಗೆ ಸಲ್ಲಿಸಲಾಗಿದ್ದೇವೆ. ಈ ದೇಶಕ್ಕಾಗಿ ಸ್ತೋತ್ರ. ಯಾರೆಲ್ಲ ಕರ್ತನೆ ಸಭೆ ದೇವ ಜನರ ಕೊರತೆಯಲ್ಲಿ ಹೋಗುತ್ತಾ ಇದ್ದಾರೆ ಸ್ವಾಮಿ, ನೀಗಿಸುವ ದೇವರಾಗಿದ್ದು, ಒದಗಿಸುವ ದೇವರಾಗಿದ್ದು, ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಒಬ್ಬರ ಜೀವ ಕೆಲಸದ ಸ್ಥಳಗಳಲ್ಲಿ ಕರ್ತನೆ ಹೌದು ಸ್ವಾಮಿ, ಅವರಿಗೆ ವೃದ್ಧಿಯಾಗಲಿ ಸ್ವಾಮಿ, ಅಭಿವೃದ್ಧಿ ಆಗಲಿ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ, ನಿನಗೆ ಮಹಿಮೆ ಸಲ್ಲಿಸಲಾಗಿದ್ದೇವೆ. ಈ ವೇಳೆಯಲ್ಲಿ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ನಾವು ಅಂತ್ಯಾಶ್ರಯ ನಮ್ಮ ಬಲಹಸ್ತವನ್ನು ತಲೆ ಮೇಲೆ ಗೋಚರನ ತಂದೆ, ದೇವರು ನಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೇಸು ಕ್ರಿಸ್ತನ ಪ್ರಸನ್ನ ಮುಖದಿಂದ ನಮ್ಮ ನೋಡಿ ನಮ್ಮ ಮೇಲೆ ದಯವಿಡಲಿ. ಪವಿತ್ರಾತ್ಮ ನಮ್ಮ ಮೇಲೆ ಕೃಪಕಟಾಕ್ಷ ಇಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಯೇಸುವಿನ ನಾಮದಲ್ಲಿ ಆಮೇನ್. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನಮ್ಗೆ ಯಾವಾಗಲೂ ಜಯ ಜಯವೇ, ನಮ್ಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಅನಿಲ್ಲ 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 ಅನಿಲ್ಲ. ನಮ್ಗೆ ಯಾವಾಗಲೂ ಜಯ ಜಯವೇ, ನಮ್ಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ.